ಕಲಿತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾಪರಾಧಂ ವಿಹಿತಮ ವಿಹಿತಂ ವಾ ಸರ್ವಮೇ ಪಕ್ಷಮಸ್ವ ಶ್ರೀ ಜಯ ಜಯ ಕರುಣಾಬ್ಧೆ ಶ್ರೀ ಭೈರವೇಶ್ವರ ಪಾಹಿ ಮಾಂ ಪಾಹಿ ಮಾಂ. ಇನ್ನೆಲ್ಲೇ ಹೋಗ್ತಾನೆ, ಆ ಮನೆಯಲ್ಲಿ ಅಳಿಯನ್ ತರ ರಾಜಭಾರ ಮಾಡ್ತಿರ್ಬೋದು. ನಡಿ ನೋಡೋಣ. ನಮ್ ಕೃಷ್ಣ ನೋಡ್ದೇನೋ, ನನ್ನ ಮಗ ನಿನ್ನ ಮಗಳನ್ನ ಈಗಲೇ ಹೇಗ್ ಕುದುರಿಸಿದಾನೆ ಅಂತ. ಕುದುರಿಸೋದ್ರಲ್ಲಿ ನಿನ್ನ ಮಗ ನಿನ್ನಷ್ಟೇ ನಿಸ್ಸೀಮ ಬಿಡ್ಲ ಬಾವ. ಅವ್ರನ್ನ ನಾವೇನಾದ್ರೂ ಹಿಂಗೆ ಬಿಟ್ಬಿಟ್ರೆ ನಾವ್ ಅವ್ರನ್ನ ಮದುವೆ ಮಾಡೋದಕ್ಕಿಂತ ಮುಂಚೆನೆ ಅವ್ರು ನಮ್ ಕೈ ಮಕ್ಕಳೆತ್ ಕೊಟ್ಬಿಡ್ತಾರೆ. ಸಂತೋಷನೆ, ಈಗ ಸ್ನೇಹಿತರ ಇದ್ದವರು ಮುಂದೆ ಸಡಕ್ ಆಗ್ಬೋದಲ್ಲ. ಹಂಗಲ್ಲ, ಮುಂದೆ ಆಗ್ತೀವಿ ಅಂತ ಇಟ್ಕೋ. ಆಗ್ತೀವಿ ಅಲ್ಲನ, ಅವ್ರು ಆಗ್ಲೇ ಆಗ್ಬಿಟ್ಟಿದ್ದಾರೆ. ಲೇಸಸ್ಸ ಏನೇ, ಇವನ್ ಬರ್ತಾ ಬರ್ತಾ ಅವ್ರ ಅಪ್ಪ ಅಮ್ಮನ ಮರ್ತ್ಬಿಟ್ಟು ಇಲ್ಲೇ ಇದ್ಬಿಟ್ಟವನೆ. ಹೌದ್ರಿ, ಕರ್ಕೊಂಡೋಗಿ ಬಿಟ್ಬಿಟ್ ಬರ್ಲಾ? ಬೇಡ ಸುಮ್ನಿರೆ, ಎಷ್ಟೇ ಆದ್ರೂ ಇವಳು ಈ ಮನೆ ಸೊಸೆ ತಾನೆ. ಸೊಸೆ ಸೊಸೆ ಅಂತ ಪೂಸಿ ಹೊಡಿರಿ, ಆಮೇಲೆ ಇವಳು ಈ ಮೀಸೆ ಕಿತ್ತಾಕ್ತಾಳೆ. ಅವಳು ಕೀಳಷ್ಟೊತ್ತಿಗೆ ಈ ಮೀಸೆನೆ ಉದ್ರೋ ಇರುತ್ತೆ. ನೀನು ನನ್ನ ಹೂತಾಕಿ ಸಮಾಧಿ ಕಟ್ಟಕ್ಕೆ ಎಷ್ಟು ಚೆನ್ನಾಗಿ ಗುಂಡಿ ತೋಡಿದ್ಯಾ ಅಂತ ನೋಡ್ಕೊಂಬರಕ್ಕೆ ದಾಸ ಅವನ್ ಸತ್ತ ನಿನ್ನ ಪಾಲಿಗೆ. ಗಂಡ ಗಂಡ ಸುರಿಸಿ ಯಾವಳ ತಲೆ ಹಾಕ್ತಿದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಟ್ಟಿನಿ ಉತ್ಸಾರು. ಮಗನೇ, ನನ್ನ ತಲೆ ಮೇಲೆ ಕಲ್ಲೆ ತಾಕ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ಲ? ಇನ್ನೇನ್ ನಿಮ್ಮ ಅಪ್ಪನ ನನ್ನ ಹೆಸರಿನಲ್ಲಿ ಬಿಡ್ಜ್ ಕಟ್ಟಿ ಅದು ಬಿದ್ದೋಗಿ ನನ್ನ ನೇಣಿಗಂಬ ಕಲಿಸ್ಬೇಕು ಅಂತ ಎಷ್ಟು ದಿವಸದಿಂದ ಹಿಕ್ಮತ್ ಮಾಡ್ಕೊಂಡಿದ್ಲು? ಏ ನನ್ನ ಮಗನೇ, ನಿಜ ಹೇಳು, ಅದರಲ್ಲಿ ದುಡ್ಡು ಎಷ್ಟು ಹೊಡೆದಿದ್ಯಾ? ನಿಜ ಹೇಳು, ದುಡ್ಡು ಎಷ್ಟು ಹೊಡೆದಿದ್ಯಾ? ನಾನು ನಿನ್ ದುಡ್ಡು ಹೊಡೆದಿದ್ದೀನ. ನಿನ್ ದುಡ್ಡು ಹೊಡೆದಿಲ್ಲ ಅಲ್ಲ? ನಿನ್ ದುಡ್ಡು ಹೊಡೆದಿಲ್ಲ ಅಲ್ಲ? ಹೇಳೆ ಅವನ್ಗೆ ಸರ್. ಅದು ಮಗ ಏನ್ ನೋಡ್ದೆ ಹೇಳೆ ಸರಿಯಾಗಿ. ಅದು ಸಿಮೆಂಟ್ ಅನ್ನ ಜಾಸ್ತಿ ಬೆರೆಸ್ಬೇಡ, ಸ್ಯಾಂಕ್ಷನ್ ಆಗಿದ್ ದುಡ್ಡನ್ನೆಲ್ಲ ನನ್ನ ಅಕೌಂಟ್ಗೆ ಹಾಕು ಅಂತ ಹೇಳಿದ್ರಲ್ಲ ಸರ್. ನನ್ ಕೇಳಲ್ಲ, ಬೆರ್ಸ ಕೊಟ್ಟಿ ಸಿಮೆಂಟ್ ನುಂಗಿ ನೀರ್ ಕುಡ್ದಲ್ಲ, ನೀನ್ ಹಲ್ಕ ನನ್ ಮಗ, ನೀನ್ ಬೆರ್ಕೆ ನನ್ ಮಗ. ಏನು, ನಾನು ಬೆರ್ಕೆ ನನ್ ಮಗನ? ದಾಸ, ನಾನು ನೀನು ಒಂದೇ ತಾಯಿ ಮಕ್ಕಳು ಅಂತ ನೀನೇ ಹೇಳ್ತಾ ಇದ್ದಲ್ಲೋ. ಮುಚ್ಚಲ ಬಾಯಿ, ಇನ್ನೊಂದ್ ಕಿತ ಏನಾದ್ರು ನನ್ ತಾಯಿ ಹೆಸರು ಎತ್ತಿದ್ರೆ ನಿನ್ ನಾಲಿಗೆ ಹೇಳ್ಬಿಡ್ತೀವಿ. ನಿನ್ನ ಸ್ನೇಹಿತ ಅಲ್ಲ ಕೊಡು, ನೀನ್ ಸ್ನೇಹಿತ ಅಲ್ಲ ಕೊಡು. ಇವತ್ತಿಂದ ನನ್ನ ಕಾಲಿನ ಎಕರ ಆಗಕ್ಕೂ ಲಾಯಕ್ಕಿಲ್ಲ ನೀನು. ದಾಸ, ದಾಸ, ಮೂರ್ ದೇವನ್ ಮಾತು ಕೇಳ್ಕೊಂಡು ಮನಸ್ಸು ಕೆಡಿಸ್ಕೋಬೇಡ ಕಣೋ. ಮನಸ್ಸು ಕೆಡಿಸ್ಕೊಂಡಿದ್ದು ಆಯ್ತು, ನಮ್ಮಿಬ್ಬರು ಸಂಬಂಧದ ಬಗ್ಗೆ ದೊಡ್ಡ ಗೋಡೆ ಬಿದ್ದಿದ್ದು ಆಯ್ತು, ಇನ್ ಬಾಕಿ ಉಳಿದಿರೋದು ಒಂದೇ ಒಂದು ಕಣ್ಲಾ.
ಯಾವ್ದು ಅಂತ ಕೇಳ್ತೀಯೇನು? ಯಾವ್ದು ಅಂತ ಕೇಳ್ತೀಯ? ನಮ್ಮಿಬ್ಬರ ಆತ್ಮ ಒಂದು, ದೇಹ ಎರಡು. ಬದುಕಿದ್ರೆ ಇಬ್ರು ಒಟ್ಟಿಗೆ ಬದುಕಬೇಕು, ಸತ್ರೆ ಗೋರಿಗೆ ಇಬ್ರು ಒಟ್ಟಿಗೆ ಹೋಗ್ಬೇಕು. ಬದುಕಿದ್ರೆ ಒಂದೇ ಕಾಂಪೌಂಡ್ ನಲ್ಲಿ ಜೋಡಿ ಮನೆಯಲ್ಲಿ ಎರಡು ಕಟ್ಟು ಕುಕ್ಕಕ್ಕೆ ಬದುಕಬೇಕು ಅಂತ ಅನ್ಕೊಂಡಿದ್ನಲ್ಲ, ಆ ಎರಡು ಮನೆ ಮಧ್ಯೆ ಗೋಡೆ ಬೀಳಬೇಕು. ಹೇ ಮ್ಯಾನೇಜರ್, ಈ ಕ್ಷಣನೆ ಹೋಗಿ ಕಲ್ಲು ಮಣ್ಣು ಸಿಮೆಂಟ್ ಕೈ ಬಿಡಮ್ಮ. ನನ್ನ ಮಗನೇ, ಯಾರು ಹೆಚ್ಚಿಲ್ದಲ್ಲೇ ಇರು, ಗಂಡು ಮಗನ ಹೆತ್ತು ಬಿಟ್ಟಿದ್ದೀನಿ ಅಂತ ಬೀಗ್ತಿದ್ಯಾ? ಕರ್ಕೊಂಡೋಗ್ರೆ ನಿನ್ನ ಮಗನ. ಏ ಕೇಳು, ಈ ನನ್ನ ಮಗಳನ್ನ ನಿನ್ನ ಮಗನಿಗಿಂತ ಹೆಚ್ಚಾಗಿ ಸಾಕಿ ಗಂಡು ಮಗನ ತರ ನಾನು ಬೆಳೆಸಲಿಲ್ಲ. ನನ್ನ ಹೆಸರು ದಾಸಪ್ಪನೇ ಅಲ್ಲ. ನೀವೆಲ್ಲ ನನ್ನ ಕಾಲು ತೊಳೆದು ನೀರು ಕುಡಿ ಹಂಗೆ ಮಾಡ್ತೀನೋ ಕೇಳೋಲೆ? ಅದಕ್ಕೆ ನಾನು ಮಧ್ಯೆ ಹಾಕೋ ಹಾಕೋಣ ಸಾಕ್ಷಿ. ಗೋಡೆಗಳಿಗೆ ಡಿಮ್ಯಾಂಡ್, ಕಾಣದ ಕೈ ಕಮಾಂಡ್, ದೇಶದ ತುಂಬಾ ಗೋಡೆ ಗೋಡೆ ಇದೆ ಪಾಲಿಟಿಕ್ಸ್. ಇಲ್ಲಿ ಪ್ರೀತಿ ಮಾಡೋರು ಯಾರು, ಇಂಥ ಗೋಡೆ ಒಡೆಯೋರು ಯಾರು, ಈ ಗೋಡೆಯನ್ನು ಒಡೆದು ಇಲ್ಲಿ ಬಂದು ಕೂತರು ಯಾರು? ದ್ವೇಷದ ಗೋಡೆ ಎದ್ದು 12 ವರ್ಷ ಆದರೂ ಇದು ಬೀಳೋ ಸೂಚನೆ ಕಾಣ್ತಾ ಇಲ್ಲ. ಬದಲಾಗಿ ಇನ್ನೂ ಬಲವಾಗ್ತಾ ಇದೆ. ಇವರ ದ್ವೇಷ ಬರೀ ಮನೆಯಲ್ಲಷ್ಟೇ ಅಲ್ಲ, ವ್ಯವಹಾರದಲ್ಲೂ ಮುಂದುವರಿತಾ ಇದೆ. ದಾಸಪ್ಪ ದಾನಪ್ಪ ಕಾಂಟ್ರಾಕ್ಟ್ ಮಾಡಿಸಿದ ಜಾಗದಲ್ಲಿ ಒಬ್ಬ ರೌಡಿನ ಕಾವಲಿಟ್ಟು ಅದನ್ನ ತನ್ನ ಕೈ ವಶ ಮಾಡಿಕೊಂಡ.
ಡೇ ಪಾರು, ಇಲ್ಲಿ ನೋಡ್ಬಾರ ವಿಚಿತ್ರನ ನಾಯಿ ಪೇಪರ್ ಓದ್ತಾ ಇದೆ, ಅದು ಕಂತ್ರಿ ನಾಯಿ. ಲೇ ಸರ್ಸು, ಇಲ್ಲಿ ನೋಡ್ಬಾರ ವಿಚಿತ್ರನ ಹಗ್ಲೊತ್ತು ಕಣ್ಣೇ ಕಾಣ್ತಾ ಇರೋ ಗೂಬೆ ಪೇಪರ್ನ ಉಲ್ಟಾ ಇಟ್ಕೊಂಡು ಓದ್ತಾ ಐತೆ. ಉಲ್ಟಾ ಆಗಿರೋದು ಪೇಪರ್ ಅಲ್ವೋ ನನ್ ಮಗನೇ, ನಿನ್ ಭವಿಷ್ಯ ಮೂರನೇ ಪುಟದ ಒಂದನೇ ಕಾಲಂ ಓದು, ಗೊತ್ತಾಗುತ್ತೆ. ನನ್ ಭವಿಷ್ಯ ಹಂಗಿರ್ಲಿ, ನಿನ್ ಭವಿಷ್ಯ ನೋಡ್ಕೊಳ್ಳಲಿ ಈ ತಾಮ್ರ ಚಂಬು. ಆದ್ರೆ ದಾನಪ್ಪ ಬಡಪೆಟ್ಟಿಗೆ ಬಗ್ಗೋನಲ್ಲ, ಅವನು ದಾಸಪ್ಪನ ಮೇಲೆ ದ್ವೇಷ ಸಾಧಿಸ್ತಿದ್ದೇ ಹೀಗೆ. ಇಬ್ರು ತ್ರಿವಿಕ್ರಮ ಪೇತಾಳನ್ ಬೆನ್ ಹತ್ತದಂಗೆ ದ್ವೇಷದ ಬೆನ್ ಹತ್ತಿದ್ರು. ನಾಯಿ ಗೂಬೆ ವಿಷಯ ಇದಾದ್ರೆ ಪಂಜರದಲ್ಲಿ ಬಂಧಿಯಾಗಿ ಪ್ರೀತಿ ಬಯಸ್ತಾ ಇರೋ ಎರಡು ಪಾರಿವಾಳಗಳೂ ಇವೆ. ಅವು ತಮ್ಮ ಪಂಜರದ ಕಿಂಡಿ ಮೂಲಕನೇ ಪರಸ್ಪರ ಪ್ರೀತಿ ಹಂಚ್ಕೊತಿದ್ದಾವೆ. ಚೆನ್ನಾಗಿದ್ದೇನೆ, ಸೀರೆ ತಗೊಂಡೇನೆ. ಅಯ್ಯೋ ತುಂಬಾ ಒಪ್ಪತ್ತೆ ಕಣೆ. ಚೆನ್ನಾಗಿದ್ಯಾ? ಓ ನಂಗೆ ಯಾವ್ದು ಇಲ್ಲ, ಎಲ್ಲ ಹಳೇದೆ. ಎಲ್ಲಿ ನೋಡು, ಪೂಜೆ ಮಾಡಿದ್ದೆ, ಕುಂಕುಮ ತಗೋ. ನಾನು ಮಾಡಿದ್ದೆ ಕುಂಕುಮ ತಗೊಂಡು. ಏನೋ ನಮ್ ಪುಣ್ಯಕ್ಕೆ ಕನಕನ್ ಕಿಂಡಿ ಹಾಗೆ ಈ ಕಿಂಡಿ ಇದ್ದಿದ್ದೆ ಸರಿ ಹೋಯ್ತು. ಇಲ್ದೆ ಹೋಗಿದ್ರೆ ನಮ್ ಗತಿ ದೇವ್ರೇ. ಹೌದಕ್ಕ, ನೋಡಿದ್ರಲ್ಲ ದ್ವೇಷಕಾರೋ ಗಂಡಸರು, ಪ್ರೀತಿ ಮಾಡೋ ಹೆಂಗಸರು, ಇವ್ರ ಮಕ್ಳು ಹೇಗಿರ್ಬೋದು ಅದನ್ನ ಅವ್ರ ಬಾಯಲ್ಲೇ ಕೇಳಿ ಅಲ್ವೇ. ಎಷ್ಟು ವರ್ಷ ಆಯ್ತು ನಿನ್ ಮಗಳನ್ನ ಗೊತ್ತಿಲ್ದಿರೋ ಹಾಗೆ ಬೆಳೆಸ್ತಾ ಇದಾರಲ್ಲ. ಅವ್ರು ನನ್ಗೆ ಹೇಳಿದ್ರಲ್ವಾ, ನಾನ್ ನಿಮ್ಗೆ ಹೇಳೋದಿಕ್ಕೆ ತಗೋ. ನಂಗೆ ಯಾಕೋ ಈ ಕಿಂಡಿ ಮುಚ್ಚೋ ಹಾಗೆ ಕಾಣಿಸ್ತಿಲ್ಲ. ಅಕ್ಕ, ಈ ಕಣ್ಕನ್ ಕಿಂಡಿ ಬೇಗ ಮುಚ್ಚಬೇಕು ಅಂದ್ರೆ ಅದು ನಿಮ್ ಕೃಷ್ಣನ್ ಕೈಯಿಂದಾನೆ ಸಾಧ್ಯ. ಅವ್ನ್ ಕೃಷ್ಣ ಅಲ್ವೇ, ಕೃಷ್ಣ ಆಗ್ಬಾರ್ದಾಗಿ ಮತ್ತೆ ಭಕ್ತ ಕುಂಬಾರ ಆಗ್ಬೇಕಾಗಿತ್ತು. ಯಾಕಂತೀಯ? ಮತ್ತೇನೇನು ನೋಡ್ದಿರೋ, ನಿನ್ ಮಗಳ ಮುಖನ ನೆನೆಸ್ಕೊಂಡು ತರಾವರಿ ಬೊಂಬೆ ಮಾಡ್ಕೊಂಡು ರೂಮ್ ಎಲ್ಲ ತುಂಬಿಸ್ಕೊಂಡಿದ್ದಾನೆ. ಹೌದಾ? ಕಾಲೇಜ್ ನಂದು ಅನ್ನೋ ಮೆರಿತಾ ಇದ್ದಾನೆ, ಅವನು ಹೋಗೋ ಸ್ಟೈಲ್ ನೋಡ್ದ್ಯಾ? ಬೊಂಬಾಟ್ ಹುಡುಗನೆಯ, ಏನ್ ಮಾಡಿದ್ಯಾ ಗೊಂಬೆನ? ಇದೊಂದೇ ಅಲ್ಲ ಸರ್, ಪ್ರತಿ ವರ್ಷ ಹೆಣ್ಣಿನ ಒಂದೊಂದು ರೂಪನ ಬಿಡಿಸಿ ಪ್ರೈಸ್ ಗಿಟ್ಟಿಸ್ತಾನೆ. ಕೃಷ್ಣ, ಇದ್ರ ಹಿಂದಿನ ಗುಟ್ಟೆನಯ್ಯ, ಇದ್ರ ಸ್ಫೂರ್ತಿ ಯಾರು ಹೇಳಯ್ಯ? ಹೇಳ್ಬಿಡು ಕೃಷ್ಣ, ಹುಡುಗಿರೆಲ್ಲ ಕಾಯ್ತಾ ಇದಾರೆ. ಪಾಪ ಕನ್ನಡ ಮಣ್ಣಿನ ಕಸ್ತೂರಿ ಕಂಪಿನ ಮುದ್ದಾದ ಹೆಣ್ಣಿದೆ, ಮುದ್ದಾದ ಹೆಣ್ಣಿದೆ.
ಜಲದ ಈಶ್ವರಿ ಜಲಪಾತದಲ್ಲಿ ನಿಂದ ಚೆಲುವೆ ಕನ್ನಡ ಮಣ್ಣಿನ ಕಸ್ತೂರಿ ಕಂಪಿನ ಮುದ್ದಾದ ಹೆಣ್ಣಿದೆ ಮುದ್ದಾದ ಹೆಣ್ಣಿದೆ ಕನ್ನಡ ಮಣ್ಣಿನ ಕಸ್ತೂರಿ ಕಂಪಿನ ಮುದ್ದಾದ ಹೆಣ್ಣಿದೆ ಮುದ್ದಾದ ಹೆಣ್ಣಿದೆ ಕಾವೇರಮ್ಮನ ಸಾಧು ಮಗಳು ತುಂಗಭದ್ರೆಯ ಜೀವಕರುಳು ಚೆರುವಿನ ಧಾರೆ ಕೇಳಲು ಕನ್ನಡ ಮಣ್ಣಿನ ಕಸ್ತೂರಿ ಕಂಪಿನ ಮುದ್ದಾದ ಹೆಣ್ಣಿದೆ ಮುದ್ದಾದ ಯಾರೋ ಸರ್ಗಳ್ಳಾರ್ಬೇಕು ಕುದಿಗೆ ಕೈ ಹಾಕ್ತಾವೆ ಹೂ ಇಸ್ ದಟ್ ಲೋಫರ್ ಅಪ್ಪ ನೀನಾ ಅಯ್ಯೋ ತರಲೆ ನನ್ ಮಗನ್ ತಂದು ಯಾರಪ್ಪ ಅದು ನಿಮ್ಮ ಅಣ್ಣ ಅಂಬನ್ ಮೋಸ ಮಾಡ್ಬಿಟ್ಯಾ ಮೋಸ ಮಾಡಿದ್ರೆ ಚೆನ್ನಾಗಿತ್ತು ತಲೆ ಎತ್ಕೊಂಡು ತಿರ್ಗಾಡಕ್ಕೆ ಒಬ್ಬನಾದ್ರು ಇರ್ತಿದ್ದ ಈಗಲೂ ಲೇಟ್ ಆಗಲ್ಲ ಮಾಡಪ್ಪ ಅಮ್ಮನ್ ಕರೀಲ ಅಮ್ಮ ಏನ್ರಿ ಏನ್ರಿ ಅದು ಅಮ್ಮ ಅಪ್ಪ ಆಯ್ ಬಾರೆ ಬಾ ಈ ಆಯಿನೇನೆ ಲೊಳೊಳ ಆಯಿ ಅಂತ ಹೆತ್ತಿದ್ದು ಈಗ ಯಾಕ್ರಿ ಬಂತು ನಿಮ್ಗೆ ಅನುಮಾನ ಅಲ್ವೇ ಇವ್ನು ಆಡೋ ರೀತಿ ನೋಡಿದ್ರೆ ಇವ್ನು ನನ್ ಮಗನೇ ಅಲ್ಲ ಅನ್ಸುತ್ತಲ್ಲೇ ಅಲ್ವಾ ಹಂಗಾರೆ ನಮ್ಮ ಅಪ್ಪ ಯಾರು ಅಯ್ಯೋ ಹಾಕೆ ಹಾಕೆ ಹಾಕಿ ಸರಿಯಾಗಿ ಬುದ್ಧಿ ಹೇಳು ಏನಂತ ಗೂಬೆ ಹಾಗೆ ಈ ಬೊಂಬೆಯಿಂದ ಸುತ್ತಾಡೋ ದಿಲ್ಸು ಅಂತ ಅಲ್ಲಿ ಅವನ್ ನೋಡಿದ್ರೆ ಎದೆ ಜಾಸ್ತಿ ಹೊಡಿತಾನೆ ಇಲ್ಲಿ ಇವ್ನ್ ನೋಡಿದ್ರೆ ಕಾಲಿಡ್ದು ಹೇಳಿತಾನೆ ಮೊದ್ಲು ಈ ದರಿದ್ರ ಬೊಂಬೆನ ಬಿಸಾಕು ಅಂತ ಹೇಳು ಇಲ್ಲ ಅಪ್ಪ ಅವಾಗ ಅವಾಗ ನಿನ್ ಬಾಡ್ಲಿ ತಲೆ ಮೇಲೆ ಕೈಡಿಬೇಡ ರೇಗದ್ರೆ ಲೇ ಸರಿಯಾಗಿ ಬುದ್ಧಿ ಹೇಳೆ ಇಡ್ಕ ಅಮ್ಮ ಅಪ್ಪನಿಗೆ ಏನಾದ್ರೂ ಹೈಲ ಐಲು ಇಲ್ಲ ಪೈಲು ಇಲ್ಲ ಖಾಲಿ ಫೈಲ್ ನೋಡ್ತಾರಲ್ಲ ಅದಕ್ಕೆ ಸ್ವಲ್ಪ ಐಲ್ ಫೈಲಂಗ ಆಡ್ತಾರೆ ಇದಕ್ಕೇನು ಔಷಧಿ ಇಲ್ವಾ ಹಾ ಇದೆ ಏನಮ್ಮ ಅದು ಈ ಬೊಂಬೆ ನೋಡಿ ನಿಮ್ಮಪ್ಪ ಏನ್ ಮಾಡು ಅಂದ್ರು ಎತ್ಕೊಂಡ ಬಿಸಾಕೊಂಡ್ರು ಬಿಸಾಕ್ಬಿಡ ಅಯ್ಯೋ ಮರೆಯ ನಿನ್ ಕೈ ಮುಗಿತೀನಿ ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ ಅದ್ರು ಈ ಮನೆ ಸೊಸೆ ಮಾಡ್ಕೊ ಏನಮ್ಮ ಇದು ಅಪ್ಪ ಪೂರ್ವ ಅಂದ್ರೆ ನೀ ಪಶ್ಚಿಮ ಅಂತ್ಯ ಅಪ್ಪ ನಿಂಗ್ ಮೋಸ ಮಾಡ್ಬೇಕಾಯ್ತು ನೋಡಿದ್ರೆ ಅಪ್ಪನಿಗೆ ಮೋಸ ಮಾಡ್ತಾ ಇದೀರಾ ಕಟ ಕಟ ಇದು ಮೋಸವಲ್ಲ ಮಗ ಧರ್ಮ ಯುದ್ಧ ಇದರಲ್ಲಿ ನೀನೇ ಸಾರಥಿ ಅಂದ್ರೆ ಕೃಷ್ಣ ಬಣ್ಣ ನೋಡಿದ್ರೆ ಹೇಳ್ಬೋದು ಬಿಡು ಇವಳೇ ಅರ್ಜುನ ನಾವೇ ಪಾಂಡವರು ಇವಳಪ್ಪನೇ ದುರ್ಯೋಧನ ಕುದುರೆ ಓಡಿಸೋಣ ಅಂದ್ರೆ ಅಡ್ರೆಸ್ಸೇ ಗೊತ್ತಿಲ್ವೇ ಅಡ್ರೆಸ್ ಏನೇ ಬೇಕಾಗಿರೋದು ಒಂದ್ ಎಸ್ಟಿಡಿ ಮಾಡ್ಬರ್ತೀನಿ ಅಡಿಗೆ ಮನೇಲಿ ಎಸ್ಟಿಡಿನ ಲೇ ನಿನ್ ಅಡ್ರೆಸ್ ಏನಾದ್ರೂ ಗೊತ್ತಿದ್ರೆ ಡೇ ಹಣ್ಣ ಇಟ್ ಡೇ ಹಣ್ಣ ಇಟ್ ಮಾಡ್ತಿದ್ದೆ ಎಸ್ಟಿಡಿನ ಹಲೋ ಸಸ್ಸು ನಾನು ಕಡೆ ಪಾರ್ವತಿ ಮಾತಾಡ್ತಿರೋದು ಬೇಕಾ ನಮ್ ಜಾಗಕ್ಕೆ ಬಾ ಅರ್ಜೆಂಟು ಈಗ ಬಂದೆ ಈಗ ಬಂದೆ ನಿಮ್ ಮಗಳು ರಾತ ಯಾವಾಗ್ಲೇ ಬರೋದು ನಾಳೆ ಬರ್ಬೋದು ಅಯ್ಯೋ ರಾಮ ಇವತ್ತು ನಾಳೆ ಅಂತಿದ್ಯಲ್ಲ ನಾನಾಗ್ಲೇ ಕೃಷ್ಣನ ಸ್ವಯಂವರ ತಯಾರ್ ಮಾಡಿದ್ದೀನಿ ಯಾಕಕ್ಕ ಏನ್ ಯಾಕೆ ಅಂದ್ರೆ ಒಂದ್ ಮೂರ್ ಗಂಟೆ ಹಾಕಿದ್ರೆ ಅಲ್ವಾ ನಾವಿಬ್ರು ನೆಂಟ್ರಾಗೋದು ಅದಕ್ಕೆ ಉಡುಪಿ ಕೃಷ್ಣ ಸ್ವಲ್ಪ ಬಾಗಿಲು ತೆಗೆದು ದರ್ಶನ ಕೊಡಪ್ಪ ಅಂದೆ ಅವನು ಅಂದ ಅಯ್ಯೋ ಅಕ್ಕ ಅಕ್ಕ ಹಾಗಾದ್ರೆ ಕಿಂಡಿ ಸಾಹಸ ತಪ್ಪುತ್ತೆ ಅಂತ್ಯ ತಪ್ಪದ ಹಾಗೆ ಅದು ನಿನ್ ಮಗಳು ಬಂದೇನೆ ನಿನ್ ಗಂಡನ್ ತಲೆಗೆ ಚೆನ್ನಾಗಿ ಎಣ್ಣೆ ತಿಕ್ಕಿ ಸರಿಯಾಗಿ ತಿಳ್ಕೊ ನಿನ್ ಮಗಳು ಯಾವಾಗ ಬರ್ತಾಳೆ ಅಂತ ತಿಕ್ತೀನಿ ಸರಿಯಾಗಿ ತಿಕ್ತೀನಿ ಅದು ಗೊತ್ತಿದ್ದೀರಿ ತಪ್ಪಲೆ ಆಗಿದ್ರೆ ಸಕ್ಕೆ ತಗ್ಗೋಗಿರೋದು ನಿಮ್ದು ಗಟ್ಟಿ ತಲೆ ಎತ್ತಿ ಕುಕ್ಕಿದ್ರೆ ಏನೂ ಆಗಲ್ಲ ಇದು ನನ್ ಬಂಗಾರ ತಲೆ ಲೇ ಸರ್ಸಿ ಏನಾದ್ರೂ ಅನುಮಾನ ಇದ್ರೆ ಬಾಯ್ ಬಿಟ್ಟು ಕೇಳ್ಬಿಡಲಿ ಹಿಂಗೆಲ್ಲ ಹಿಂಗೆ ಅಂತ ಹೇಳ್ಬಿಡ್ತೀನಿ ಅದ್ ಬಿಟ್ಟು ಹಿಂಗ್ ಎಣ್ಣೆ ಉಯ್ದು ರಜಕಲ್ ಮಾಡು ಅಂತ ಅದ್ಯಾವ ಬಿಟ್ಟು ಹೇಳ್ಕೊಟ್ಲೆ ದೇವ್ರಿ 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 ಯಾರು ಯಾಕ್ರಿ ಹೇಳ್ಕೊಡ್ತಾರೆ ಪತಿ ಸೇವೆಯೇ ಕರ್ಮೋ ಅಯ್ಯೋ ನನ್ನ ಕರ್ಮ
ರಾಧ ಯಾವಾಗ ಬರ್ತಾಳೆ? ನನಗ್ ಗೊತ್ತು ಕಡೆ, ನೀನ್ ಎಣ್ಣೆ ತಗೊಂಡ್ ತಪ ತಪ ಅಂತ ನನ್ ತಲೆ ತಟ್ಟಕ್ ಶುರು ಮಾಡಿದ ತಕ್ಷಣನೇ ಏನೋ ಒಳಗಡೆ ಸುರಂಗ ತೋರ್ತಿದ್ಯಾ ಅಂತ. ಆ ವಿಷಯ ಯಾಕೀಗ? ಹಾಗಲ್ಲರಿ, ಯಾಕೋ ರಾಧ ಬರೋ ಹಾಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಇನ್ನೊಂದು ನೋಡು ನೋಡು, ಅವಳು ಇವಳು ಅನ್ನಕ್ಕೆ ಅವಳೇ ನಿನ್ ಮಗಳಲ್ಲ, ನಾನು ಅವನ್ನ ಮಗನ ತರ ಬೆಳೆಸ್ತಾ ಇದ್ದೀನಿ. ನಾನು ಅವರಿಂದ ಅವನ್ನ ಯಾಕ ದೂರ ಇಟ್ಟು ಬೆಳೆಸ್ತಾ ಇದ್ದೀನಿ ಗೊತ್ತಾ? ಬಹದ್ದೂರ್ ಗಂಡಿನ ತರ ಬೆಳಿಲಿ ಅಂತ. ಚೆಂಡುವ ಹೋಗಿ ಎಲ್ಲಾದ್ರೂ ಗಂಡಾಗಕ್ ಸಾಧ್ಯನೇನ್ರಿ? ಚೆಂಡುವ ಗಂಡುವಾಗ್ ಬೆಳೆಯೋದನ್ನ ನೀನ್ ನೋಡಿಲ್ಲ ಅಲ್ಲ? ಇಷ್ಟಲ್ಲೇ ಬತ್ತಾಳೆ, ಕಾಲಿಡ್ ಗಿರ್ರನಂಗ್ ತಿರುಗಿಸ್ತಾಳೆ, ಜಾಡ್ಸಿ ಫುಲ್ ಬ್ಯಾಗ್ ಶಾಟ್ ಓದಿತಾಳೆ. ಅವ್ರು ಯಾವಾಗ ಇವ್ ನೋಡಿದಾರೋ? ಇನ್ನೇನ್ ಬಂದೇ ಬಿಡ್ತಾಳೆ ಅವಳೊಂದ್ ಕಿತ ಜಾರ್ಸ್ ಹೋದ್ರೆ. ಅಯ್ಯೋ ನಿಮ್ಮ ಅಯ್ಯ ಚೂತಿಯಾ ಮಡ್ಗಾಡ್ ಯಂಗಾಳಿ ಏನಯ್ಯ, ಯಾವನ ಎಲ್ಬೋರ್ಡ್ ಆಟೋ ಡ್ರೈವರ್ ಬೆನ್ಸ್ ಲಾರಿ ಓಡಿಸ್ತಾ ಓಡಿಸ್ತಾ ಇದೆಯಲ್ಲ, ಯಾವ ಡಬ್ಬ ನಮಗ ಲೈಸೆನ್ಸ್ ಕೊಟ್ಟಿದ್ದು? ಹಲ್ ಹಿಡ್ದು ಮಾತಾಡು, ಹೊಡೆದ್ರೆ ಹಲ್ಲೆಲ್ಲ ಹಸಿಟ್ ಆಗ್ಬಿಡ್ಬೇಕು, ಆಮೇಲೆ ಹಲ್ವಾ ತಿನ್ನಕ್ಕೂ ಒಂದ್ ಹಲ್ಲಿರಲ್ಲ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್, ನಿನ್ ಇಂಟ್ರೊಡಕ್ಷನ್ ಸೂಪರ್. ಇದು ಸ್ಯಾಂಪಲ್ ಡ್ಯಾಡಿ, ಕೆಲಸದವ್ರ್ಮೇಲೆ ನನ್ ಪವರ್ ತೋರಿಸ್ಬಾರ್ದು ಅಂತ ಸುಮ್ನೆ ಬಿಟ್ಟಿದ್ದೀನಿ. ಅವ್ರ ಕೆಲಸದವ್ರನ್ನೆಲ್ಲ ಕೊಡು, ನನ್ ಶತ್ರು ಮಗ ನಿನ್ ಬೇಡ. ಯಾರು ಅವನು? ಅವನು ಅವನಲ್ಲಮ್ಮ, ಅವಳು. ಅವಳು ರಾಧೇನು? ಯಾರ ಗೊತ್ತು ಗೊಂಬೆ ಇದ್ದಾಗಿದ್ದಾಳಲ್ವಾ? ಗೊಂಬೆ ಇದ್ದಂಗವಳ, ಒಳ್ಳೆ ಚಂಬೆ ಇದ್ದಂಗವಳೆ. ನನ್ನ ಗೊಂಬೆನೇ ಬೇರೆ, ಕಾವೇರಿ ತಾಯಿ. ಅಪ್ಪ ಮಗದ್ದು ತಲೆ ಕಾಲ ಮಾಂಸನ ರೋಸ್ಟ್ ಮಾಡ್ಕೊಂಡು ತಿನ್ನಾಕ್ಬಿಡೋಣ. ಗರ್ಲ್ ಫ್ರೆಂಡ್? ಏನಿದು, ಏನೇನೋ ಮಾತಾಡ್ತಾ ಇದ್ದಾಳೆ, ಇವಳು ನನ್ ಮಗಳೇನಾ? ಮಗಳಲ್ಲ ಕಣೆ, ಮಗ ಅಂತ ಕರಿ. ಹೇಗಿದ್ದಾನೆ ಫುಟ್ಬಾಲ್ ಪ್ಲೇಯರ್ ನೋಡ್ದ್ಯಾ ಮಗನೇ? ನೀರ್ ಕಾದಿದೆ, ಸ್ನಾನ ಮಾಡ್ಕೊಂಡ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀನಲ್ಲೇ ಸ್ನಾನ ಮಾಡು. ನಾನು ಇವು ದೇವ್ರೆ ದೇವ್ರೆ ಏನಪ್ಪ ಮಾಡ್ಲಿ? ಡ್ಯಾಡಿ ನನ್ ಸ್ನಾನ ಆಯ್ತು. ಒಂದೇ ಕಣ ಒಬ್ಬರಿಗೆ ಗೊತ್ತಿರೋದು, ನಮ್ಗೆ ಏನು ಗೊತ್ತಿಲ್ಲ. ಸುಮ್ನೆ ಕೂತ್ಕೊಳಕ್ ಆಗದೆ ಇಲ್ಲ, ಕೂತ್ಕೊಳ್ಳಿ ಸುಮ್ನೆ. ಇದನ್ನ ಯಾವ ಅಡ್ಡ ಹಿಡ್ದಿದ್ದೀರಾ? ಇಲ್ಲ ಅಡ್ಡ ಅಡ್ಡ ಸಿಲ್ಲೋದಕ್ಕೆ ಯಾರು ಇಲ್ಲ ಅಂತ ಕಣೆ. ವಾಟ್ ವಾಟ್ ಇಲ್ಲ, ಮೋಡ್ಕೊಡೆ ಡಾಸು ಇಲ್ಲ, ನನ್ ಮರ್ಯಾದೆ ಹೋಗ್ಬಾರ್ದು ಅಂತ ನಿಂಗೆ ಅಡ್ಡ ಹಿಡ್ದಿದ್ದೀನಿ ಅಷ್ಟೇ. ಐ ಸೀ, ಗಿವ್ ಮೈ ಡ್ರೆಸ್. ಡ್ರೆಸ್ ಅಲ್ಲಿ, ಡ್ರೆಸ್ ಅಲ್ಲಿ, ಡ್ರೆಸ್ ಡ್ರೆಸ್ ಟೋಯ್ ನೋಡ್ರೆ. ಓ ಗಾಡ್, ಓ ಗಾಡ್, ಓ ನೋ ನೋ ಮೈ ಗಾಡ್, ಗಿವ್ ಮೈ ಗಾಡ್. ದೇವ್ರಿ ದೇವ್ರಿ ದೇವ್ರಿ, ಏ ಸರ್ಸ ಸರ್ಸ ಕೂತ್ಕೊಳ್ಳಿ. ಏನೋ ಮಾತಾಡ್ಬೇಕು ಅಂತಿದ್ಯಲ್ಲ, ಏನು? ಅಕ್ಕ ರಾಧು ನೋಡ್ದ್ಯಾ? ಹಾ ನೋಡ್ದೆ, ಚೆನ್ನಾಗಿದ್ದಾಳೆ. ಅವಳು ನನ್ ಮಗಳೇನಾ? ಅಯ್ಯೋ ಯಾಕೆ ಅನ್ಮಾನ? ಅಕ್ಕ ನಾವಿಬ್ರು ಯಾವತ್ತಾದ್ರೂ ಬಟ್ಟೆ ಬಿಚ್ಕೊಂಡು ಓಡಾಡಿದ್ಯಾ? ಅಯ್ಯೋ ಏನಿದ್ವು ಅಸಹ್ಯ. ದೇವ್ರಿ ದೇವ್ರಿ ಹೇಳ್ತೀನಿ ಕೇಳು. ಅಕ್ಕ ನಮ್ಮನೆ ಕಿಟಕಿ ಬಾಗ್ಲು ಹಾಕಿದ್ರಿಂದ ಏನು ಕಾಣಿಸ್ತಾ ಇಲ್ಲ. ಹಣೆ ಕುಂಕುಮ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಅದೆಲ್ಲ ಹೋಗಿ ನೆಟ್ಟಿಗೆ ಬಟ್ಟೆನೇ ಇಲ್ಲ. ಇವ್ರಪ್ಪನ ಕೈದಲ್ಲೇ ಏಳು ಮಾಲ ಬೇರೆ ನಾನೇ ಕೈಬೇಕಾಗಿದೆ, ಎಲ್ಲ ನನ್ ಕರ್ಮ ಆಗ್ಬಿಟ್ಟಿದೆ ಕಣೆ ಅಕ್ಕ. ಅಯ್ಯೋ ಬೇಡಮ್ಮ ಬೇಡಮ್ಮ ಬೇಡಮ್ಮ, ಅಳ್ಬೇಡಮ್ಮ. ನಿಮ್ಮನೇಲಾದ್ರೆ ಇಷ್ಟು, ನಮ್ಮನೇಲಿ ರಾಮಾಯಣನೇ ನಡೀತಾ ಇದೆ. ಮತ್ತೆ ಅವತ್ತು ಮಹಾಭಾರತ ಶುರುವಾಯ್ತು ಅಂದ್ರೆ ಅದೆಲ್ಲ ಮುಗಿದು ಈಗ ಗರುಡ ಪುರಾಣಕ್ಕೆ ಬಂದು ನಿಂತಿದೆ. ಹಾಗಂದ್ರೆ ನೋಡು ಮಗನೇ, ನಾನು ಹೇಳೋ ವಿಷಯ ನಾನೀ ಚೆನ್ನಾಗಿ ಗೆಪ್ತಿಲಿಟ್ಕೋಬೇಕು. ಆ ಕೃಷ್ಣ ಅವನಲ್ಲ, ಕಾಲೇಜ್ನ ತುಂಬಾ ಫೇಮಸ್ಸು, ಎಲ್ಲ ಹುಡುಗರು ತನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟವನೆ. ಮೊದಲು ಅವ್ರನ್ನೆಲ್ಲ ನನ್ ಕಡೆ ಹೇಳ್ಕೋಬೇಕು. ಐ ಆಮ್ ರೈಟ್? ಅಷ್ಟೇ, ಅದ್ ಬಿಟ್ಟು ಅವಳೇನಾದ್ರು ಕಣ್ ಬೀರಿಲ್ಲ ಅಂತ ನೀನೇನಾದ್ರು ಹಲ್ಕಿಸ್ದೆ ನೀನ್ ಭೂಗತ ಮಾಡ್ಬಿಡ್ತೀವಿ. ಹುಷಾರ್ ಅಪ್ಪ, ಅವಾಗ ಅವಾಗ ನೀನ್ ಬಾಂಡ್ಲಿ ತಲೆ ಮೇಲೆ ಕೈಡ್ಬೇಡ, ರೇಗದ್ರೆ ಅವನ್ನ ಕಚ್ಚಿಬಿಡ್ತೀನಿ. ಅಲ್ಲ, ಮೋಸ ಮಾಡಿದವ್ರ ಹೆಸರನ್ನ ತಮ್ಮ ಮಕ್ಕಳಿಗೆ ಇಡಬೇಕು ಅಂತ ಪುರಂದರ ದಾಸರು ಹೇಳಿಲ್ಲ, ನಮ್ಗೆ ಯಾಕೆ ಬೇಕು? ಅಯ್ಯೋ ನನ್ ಮಗನೇ, ಅವನ ಹೆಸರು ಹಿಡಿದ್ರೆ ಇಷ್ಟೊಟ್ಟೆ ಉರಿಸ್ತಾ ಇದೀಯಾ? ನೀನ್ ಇಟ್ಬಿಟ್ಟಿದ್ರೆ ಅದೆಷ್ಟೊಟ್ಟೆ ಉರಿಸಿದ್ದು? ಉರ್ಸಿದ್ರೆ ಸಾಲದು ಕೊಡು,
ಫುಟ್ಬಾಲ್ ತರ ಉಲ್ಡಾಡ್ಸ್ಕ ಜಾಸ್ ಹೊದಿಬೇಕು. ಅಷ್ಟ್ ಹೇಳಿದ್ರೆ ಸಾಕು, ನೋಡ್ತಿರು ಡಾಡ್, ಬರೀ ಗೋಲ್ ಹೊಡಿತೀನಿ. ಅಯ್ಯೋ, ಗೋಲ್ ಹೊಡೆದ್ರೆ ರಿಬೌಂಡ್ ಆಗಿ ವಾಪಸ್ ಫೀಲ್ಡ್ಗೆ ಬಂದ್ಬಿಡ್ತಾನೆ. ಹಾಗಾದ್ರೆ ಗ್ರೌಂಡ್ ಹಾಕಿ ಒದ್ಬಿಡ್ಲ? ರೈಟ್. ಬೇಡಪ್ಪ, ಭಗವಂತ ಕಾಲ್ ಕೊಟ್ಟ ನಡಿಯೋಕಂತ, ಅದೇಕಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ನೀನ್ ಒದ್ರೆ ಕೈ ಮುಗಿತೀನಿ, ಇಲ್ದಿದ್ರೆ ಇದೇ ಕೈಯಿಂದ ಬಾಳ್ಸ್ಬಿಡ್ತೀನಿ. ಅಮ್ಮ, ಅಪ್ಪ, ಆತ ಆತ, ಹುಚ್ಚ ಬಾಯಿ. ಹೆಣ್ಣಾಗಿರೋ ಅವಳಿಗೆ ಎಷ್ಟು ಪಗ್ರಿ ಇರ್ಬೇಕಾರೆ, ಗಂಟಾಗಿರೋ ನಿಂಗೆ ಎಷ್ಟು ಇರ್ಬೇಕು? ಏನ್ರಿ ಸರಿಯಾಗಿ ಹೇಳ್ರೆ? ಗೊತ್ತಾಯ್ತು ಡ್ಯಾಡಿ, ನಿಮ್ಮ ಸೇಡಿನ ಬೆಂಕಿಗೆ ತುಪ್ಪ ಆಗಿ ಅವ್ರನ್ನೆಲ್ಲ ಸುಟ್ಟು ಹಾಕ್ತೀನಿ. ರೈಟ್. ಅವರು ಈ ಮನೆ ಬಿಟ್ಟು ದೂರ ಹೋಗ್ಬೇಕು, ಅವ್ರ ಗಾಳಿನೂ ನಮಗ್ ಸೋಕ್ಬಾರ್ದು. ಅನ್ಟಚಬಿಲಿಟಿ ತಪ್ಪು ಅಂತ ಗಾಂಧಿ ತಾತ ಹೇಳಿಲ್ವಪ್ಪ? ಲೈ, ಅಂತ ಮೂರ್ ಗಾಂಧಿನ ಕೊಂದಿರೋ ದೇಶಗಳು ನಮ್ದು. ಹಂಗಾರ ನಾನೇ ನಾಥೂರಾಮ್ ಗೋಡ್ಸೆ ಆಗೋದ್ಯಾ? ಹೌದು. ಹಾಗಾದ್ರೆ ಈಗಿನಿಂದಾನೆ ಕರ್ಫ್ಯೂ, ಶೂಟ್ ಅಟ್ ಸೈಟ್. ಕೃಷ್ಣ, ಕೃಷ್ಣ, ಅಯ್ಯೋ ಇರಪ್ಪ, ಈ ಜಿಪ್ಪು ಹೊರಟಾಯ್ತು ಕಣೋ, ನೀನು ರೆಡಿನೇ ಆಗಿಲ್ವಲ್ಲ, ಏನೋ ಮಾಡ್ತಾ ಇದೀಯಾ? ಏನ್ ಮಾಡ್ಲಿ ಜಿಪ್ಪು, ಜಿಪ್ಪ ತಿರುಗ ಈ ಕಡೆ, ಇಷ್ಟು ಉದ್ದ ಬೆಳೆದಿದ್ಯಾ, ಒಂದ್ ಜಿಪ್ಪ ಹಾಕೊಳಕ್ ಬರೋದಿಲ್ಲ ಅಯೋಗ್ಯನ್ ತಂದು. ಅಯ್ಯೋ ಅಪ್ಪ, ಏನಾಯ್ತು? ಬೆರಳು ಬೆರಳಾಕಲ್ಲಿ ಇಟ್ಟಿದ್ದು ಅಯೋಗ್ಯ ನಮಗನ್ ತಂದು, ಯಾವ್ದು ನೆಲ್ಲಿಡ್ಬೇಕಂತ ಗೊತ್ತಾಗಲ್ಲ, ಇಡಬಾರ್ದು ಅಂದ್ರೆ ಇಟ್ಬಿಡ್ತೀಯಾ. ನೀನು ಏನಾಯ್ತ್ರಿ? ಅಮ್ಮ, ಅಪ್ಪ, ಬೆರಳು, ಅಬ್ಬು, ಬುಚ್ಚ ಬಾಯಿ, ತಕ್ಷಲ್ ಬೆರಳಿಟ್ಟು ಚಿಪ್ಪಿದ್ದು ಹೇಳ್ಬಿಡು. ನಡಿಯೋ, ಹೊತ್ತಾಯ್ತು, ನಡಿಯೋ. ಅಯ್ಯಯ್ಯ, ಹತ್ತ ಸೈಕಲ್. ಅಪ್ಪ ಜಿಪ್ಪು ಲೇ, ಬೇಗ ಪಿಕ್ ಕೊಡೆ. ಅವ ಚಿಸ್ಕೊಂಬಿಟ್ರೆ ಅಪ್ಪ ಅಂತ ನಾಲ್ಕು ಸರಿ ನೆನೆಸ್ಕೋ, ಎಲ್ಲ ಸರಿ ಹೋಗುತ್ತೆ. ಕೊಡೆ, ಇದೆಲ್ಲ ಒಳಗಡೆ ನೋಡ್ಕೊಳಕ್ಕಾಗಲ್ವಾ? ಬೆಲೆ ಆಯ್ತು, ದನ ತರ ಓಡ್ತಾ ಇದೀಲೋ, ಇನ್ನು ಬೆಲೆ ಹೊಡ್ತಿಲ್ಲ ಕಣೋ. ಆ ಬೆಲ್ಲೆ ಬಾರ್ಸಕ್ ಬರ್ತಾ ಇದ್ದಾಳಪ್ಪ ಅವಳು. ಇನ್ಯಾರು? ನನ್ನ ಮಿಣಿ ಮಿಣಿ ಪಂಚ ರಂಗಿ. ನಿನಗಿರೋದು ಒಬ್ಳೆ ಅಲ್ವನು? ಮೈಸೂರು ದಸರಾ ಬೊಂಬಿ ಗೊಂಬಿನ ಅವಳು ಅಲ್ಲ, ಇಡಂಬಿ. ಹಾಗಾದ್ರೆ ನಾನು ಈಗಲೇ ಹೋಗಿ ನೋಡ್ಕೊ ಬರ್ತೀನಿ ಆ ಮರದ ದಿಂಬಿ. ನನ್ನ ಮಕ್ಳ, ಅವಳು ಬಂದಾಗ ಏನಾದ್ರು ಗೂಳಿ ಹೆಂಗ್ ಗುಟ್ರಕ್ಕೆ ಹಾಕಿ ನೆಲ ಕೇದು ಓತಿ ಕೆತ್ತಂಗ್ ಹಿಡಿದು ನೋಡಿದ್ರೆ ಕಣ್ಗುಡೆ ಕಿತ್ತಾಕ್ಬಿತ್ರಿ. ಜೋಗ ಯಾಕೆ ಯಾಕೆ ಅಂದ್ರೆ ಅವಳಂತರ ಸೆಕೆ ಬಿಡ್ಸಕ್ ಬರ್ತಾರೋ ಶಾಖೆ. ಹೌದಾ? ಅಷ್ಟೇ ಅಲ್ಲ, ಅವಳಂತರ ಕಸ್ಪರ್ಕಿ ನಿಮ್ಮ ಕಾನೆಲ್ಲ ಕೆರೆದಾಕ್ಬಿಡ್ತಾಳ ಆಮೇಕೆ. ಹಾಗಾದ್ರೆ ನಾವೆಲ್ಲ ಆಗ್ತೀವಿ ಕುರಿ ಆಡು ಮೇಕೆ. ಇದು ಓಕೆ. ಗಂಡು ಬೀವಿ ಹುಚೆಂಡು 36 ಶೇಪಿನ ಸಖತ್ತು ಡೈಮಂಡ್ ಹೊಡಿ ಹುಡುಗರೆಡೆಗೆ ಗುಂಡು ಲೈಫ್ ಇನ್ಶೂರೆನ್ಸ್ ಬಂಡು ಇದು ಹೌದ ಹೌದಲ್ಲ ಕರೆಂಟ್ ಹೊಡೆದು ಶಾರ್ಟ್ ಗ್ರೌಂಡ್ ಬಂದ ಗುರು ಬಂದು ನೋಡ ಗುರು ನೋಡು ಕಣ್ಗುಡೆ ದೊಂಗಾ ಶೆಟ್ಟಿ ಅವಳು ನಿಮ್ ಬಾಬಿ ಕಣೋ. ಅಲ್ಲ ಗುರು, ರಾಜ್ ಕಪೂರ್ ಬಾಬಿ. ಚಾಬಿ ಅವ್ರದು ಆಳಾಯ್ ಅದಕ್ಕೆ ನಾನೇನಮ್ಮ ಮಾಡ್ಲಿ, ಬೀಗ ಹಾಕಿದ ಮೇಲೆ ಕೀನ ಭದ್ರವಾಗಿ ಎತ್ತಿಟ್ಕೋಬೇಕು, ಹಂಗೆ ಬಿಟ್ರೆ ಒತ್ಕೊಂಡು ಹೊರಟಾಗ್ತಾರೆ. ಹೋಗಿ ಕಿತ್ತಿಟ್ಕೊಂಬಿಡಿ. ಕಿತ್ತಿಟ್ಕೊಂಬಿಟ್ಟಿದ್ದಾಳಲ್ಲ, ಜಗ್ಗದ್ರೆ ಬಿಡ್ತಾಳ, ನೀನೇ ಬಂದ್ ಕಿತ್ಕೊಡ್ ಬಾ, ಇಲ್ಲ ಅಂದ್ರೆ. ಅಯ್ಯೋ, ಇದ್ರ ಬದಲು ಕಾವಿ ತೊಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲ. ನೋಡ್ರೆ ಮಾ ಹುಡುಗಿರ, ನಾನು ತುಂಬಾ ವೀಕು ಅನಿಮೀಕು ನೋಡಿ ನನ್ ಕಣ್ಣು. ನೀನೇನೇ ಹೇಳಿದ್ರು ನಾವು ಬಿಡಲ್ಲ, ಅವಳನ್ನ ತಪ್ಸು ಇಲ್ಲ ನಿನ್ನೇ ನಮ್ಗೆ ಒಪ್ಪಿದ್ರೆ. ಕಾಂತಾರೆ ಕನ್ನಡದಲ್ಲಿ ಬರೋದ ಚಿಪ್ಸ್. ಗುಡ್ ಮಾರ್ನಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಏನ್ರಿ ಅದು, ಎಲ್ಲ ಹೊಸ ಹುಡುಗಿ ಸುತ್ತಕೊಂಡಿದ್ದೀರಾ? ಬರೀ ಸುತ್ತಿಲ್ಲ. ವಾಟ್? ಐ ಸಿ. ವೇರ್ ಇಸ್ ಕೃಷ್ಣ? ಇಲ್ಲಿದ್ದೀನಿ ಸರ್. ಅವ್ರ ಮಧ್ಯೆ ಕೂತ್ಕೊಂಡು ನೀಯೇನೇ ಮಾಡ್ತಾ ಇದೀಯಾ? ಯಾಕ್ರಮ್ಮ ಎಲ್ಲರೂ ಒಟ್ಟು ಹಿಂಗ್ ಅದುಕೊಂಡ್ಬಿಟ್ಟಿದ್ರಾ? ಪ್ರೊಫೆಸರ್ ಕರೀತಾ ಇದಾರೆ, ದಾರಿ ಬಿಡ್ರೇಮ್ಮ. ಕೀ ಹುಡುಕ್ತಾ ಇದ್ರಿ ಸಾರ್, ಸುತ್ತಳ್ರೇಮ್ಮ.
ಯಾರ್ದಯ್ಯಾ? ನಂದೇ ಸಾರ್ ಸೈಕಲ್ದು. ನಾವೆಲ್ಲ ಸೇರಿ ಒಟ್ಟಿಗೆ ಹುಡುಕ್ತಾ ಇದ್ವಿ ಕಂಬೈನ್ ಸ್ಟಡಿ ತರ. ಅಲ್ವಿನ್ ರೇಮ, ವಾಟ್ ಈಸ್ ದಿಸ್ ಕೃಷ್ಣ? ಸಂಧಿ ಹುಡುಕೋದ್ ಎಲ್ಲ ಯಾ ಸಿಗುತ್ತೆ? ಕ್ಲಾಸ್ ಬಿಟ್ ಮೇಲೆ ಹುಡುಕು, ಇಲ್ಲೇ ಎಲ್ಲೋ ಬಿದ್ದಿರುತ್ತೆ. ಓಕೆ, ನೌ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಲೆಟ್ಸ್ ಡಿಸ್ಕಸ್ ಅಬೌಟ್ ದಿ ಆರಿಜಿನ್ ಅಂಡ್ ಹಿಸ್ಟ್ರಿ ಆಫ್ ದ ಮೋಸ್ಟ್ ಹಾರಿಬಲ್ ಡಿಸೀಸ್ ವಿಚ್ ಇಸ್ ಫಾಸ್ಟ್ ಸ್ಪ್ರೆಡಿಂಗ್ ಆಲ್ ಓವರ್ ದ ವರ್ಲ್ಡ್, ಎಸ್ಪೆಷಲಿ ಇನ್ ಅವರ್ ಕಂಟ್ರಿ. ದಿಸ್ ಈಸ್ ಕಾಲ್ಡ್ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂದ್ರೆ ಹೇಳ್ಸು. ಟಾಕ್ ಆಫ್ ದ ಟೌನ್ ಹೀರೋಯಿನ್ಗಳು ಬರೋದು ಅದಲ್ಲಮ್ಮ, ಅವಳಿಗೆ ಏಡ್ಸ್ ಬಂದ್ಬಿಟ್ಟಿದೆ. So, we have to take every step. Radha, what is this? That is Shakti, sir. Idalamma, why are you sitting alone? Me? Alone? In pakka idarala ello adramma? Oh, no. What is this? Sir, nee ishta tanaka paata madralla. Aa roga ille yavdo koligidi ante. Hey, sir. Koliga? Yavade adu? Krishnan gottante, sir. Avane ellarigu helidu. ಕೃಷ್ಣ ಯಾರೇ ಅದು? ಓ ಮೈ ಗಾಡ್, ಮುನ್ಸಿಪಾಲ್ಟಿ ಲಾರಿ ಎಲ್ಲ ಬೆಳಗದ್ರೇನೆ ಹೀಗೆ ಎಲ್ಲ ಸೋರಿ ಸೋರಿ ಟ್ಯಾಂಕ್ ಖಾಲಿನೇ. ಟ್ಯಾಂಕ್
ಮಾಡುದು ಬ್ಯಾಂಕ್ ಹಾಗೆ ಚಿನ್ನ ಚೆಕ್ಕನ್ನು ಜೋಪಾನ ಮಾಡುದು ಮಾತದು ಮುತ್ತಾದ್ರೆ ಬಲು ಚೆನ್ನ ನಡತೆಯೇ ಹೆಣ್ಣಿಗೆ ಆಭರಣ ಹೇಳಲು ಚಿನ್ನಮ್ಮ ಚಿನ್ನ ಗೌರಿ ಆಗುದೆ ಪುಟ್ಟಂಜಿ ಪ್ಯಾರಿ ಹೇಳದೆ ನೀನಾದ್ರೆ ಎಮ್ಮೆ ಮಾರಿ ಆಯುಬೆ ಭೂಸಾನ ಹೀರಿ ನಾಲ್ಕು ಜನ ಮೆಚ್ಚುವಂತೆ ಬಾಡೋದನ್ನ ಕಲಿಯ ಮಾರಿ ಬಾಡಿಯಂತೆ ಬಾಡಿದಾಗ ಆಟದಲ್ಲ ಟೆಂಪರರಿ ತಿರುದಿದ್ದ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 ಿರುದಿದ್
ಸಿ ಬಯಕ್ಕೆ ಹುಡುಗಿ ನೀನು ಬುಡ ಬೆಹಣ್ಣು ನೀನು ನಿನ್ನ ಬುಡಾಜಿ ಬಿಡಲೇನು ಕೋಡಿಯೇ ಕತ್ತಿ ಕುಟ್ಟಿಯೇ ಬಿರ್ಯಾನಿ ಮಾಡಲೇನು ಅರ್ಥದ್ರೆ ಬೊಂಬಾಟು ಹುಡುಗ ನಾನು ಸಿ ಬಯಕ್ಕೆ ಹುಡುಗಿ ನೀನು ಬುಡ ಬೆಹಣ್ಣು ನೀನು ನಿನ್ನ ಬುಡಾಜಿ ಬಿಡಲೇನು ಕೋಡಿಯೇ ಕತ್ತಿ ಕುಟ್ಟಿಯೇ ಬಿರ್ಯಾನಿ ಮಾಡಲೇನು ಬದ್ಲಲ್ಲಪ್ಪ ಇವಳು ದೇವ್ರಿ 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 ಬಂದ ಕಡೆ ಬಂದೆ 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 ಯಾಕೋ ಹಿಂಗೆ ಎದುರು ಬಿಡ್ತಾ ಇದ್ಯಾ ನನ್ಗೆ ಸಿದ್ಯಂತೆ ಕಳಿಸ್ಬೇಡಿ ನನ್ ಮಾತು ಕೇಳಿದ್ರ ಡ್ಯಾಡಿ ಬಾಗಲ್ ತೆಗಿರಿ ಹೆಂಗೋ ತೆಗಿಲಿ ನೀನ್ ಬೇರೆ ಏನೇನು ಹೇಳ್ತಾ ಇದ್ಯಾ ಅಯ್ಯೋ ಹಾಗಂತ ಕೃಷ್ಣ ಕಾಲೇಜ್ ತುಂಬಾ ಸುಳ್ಳು ಸುಳ್ಳು ಹೇಳಿದಾನೆ ನಿನ್ನ ಹಿಂಗ್ ಅವಮಾನ ಮಾಡ್ದ ಎಷ್ಟೇ ಗನ್ ಎಲ್ಲಿ ನನ್ ರೂಬಲ್ ಇದೆ ಇದೇನ್ರಿ ಇದು ಫುಟ್ಬಾಲ್ ಅಂತಿದ್ಲು ಈಗ ಗನ್ನು ಅಂತ ಇದ್ದಾಳೆ ಶೂಟ್ ಮಾಡಕ್ಕೆ ನಿನ್ನಲ್ಲ ಕಡೆ ಆ ಕಾಗೆ ನನ್ ಮಗನ ಅಯ್ಯೋ ತೆರೆ ತೆರೆ ಈಗೇನಪ್ಪ ಮಾಡೋದು ಅಯ್ಯೋ ಗನ್ಮೇಂತರ ಸಂಧಿನ ಸುಟ್ಟು ಯಾಕೆ ಫೋಟೋ ಕೊಡ್ತೀಯ ನಂಗ್ ನೋಡಿ ಅಯ್ಯೋ ಲವ್ ಯು ಐ ಡು ಲವ್ ಯು ಶಟ್ ಅಪ್ ಕರ್ದು ಹತ್ಕೊಂಡು ಉರಿತಾರ ಮೈಗೆ ನೀರ್ ಹಾಕಿ ತಣ್ಣಗ್ ಮಾಡು ಅಂತೀಯ ಗಾಳಿ ಸುತ್ತಾರ್ಕೊಂಬರ್ಲಿ ಬಿಡಲಿ ನೋಡು ಹಾಲ್ ಕಾಸಕ್ಕೆ ಇದೇ ಸರಿಯಾದ ಟೈಮು ಕಾಯಿಸ್ಕೊಳಂಗಿದ್ರೆ ಕಾಯಿಸ್ಕೋ ಇಲ್ಲ ನಾವಿಬ್ರು ಕಾಯಿಸ್ಕೊಂತೀವಿ ಬೆಚ್ಚ ಗೊಬ್ಬರ ಹಾಕೊಂಡು ಟೆಪ್ಪಕ್ ಬಿತ್ತ ಹೋಗು ಕೃಷ್ಣ ಇಲ್ಲ ಇದೆಯಲ್ಲೋ ಏನೇ ಇದು ಇರೋನೊಬ್ ಮಗ ಅವನು ಸ್ವರ್ಗೋಗ್ಲಿ ಅಂತ ಕೂಗ್ತಿದ್ಯಾನೆ ಅದು ಅದು ಏನಿದ್ರಿ ಒಂದ್ ದೊಡ್ಡ ಹೆಜ್ಜ ನೋಡಿದೆ ರಾತ್ರಿಲ್ಲ ಒಂದೇ ಕಿಚ್ಚ ಕಿಚ್ಚ ಆ ಗೋಡೆ ತೂತ್ ಮಾಡಿದ್ಯಾ ಅಂತ ಏ ಕೃಷ್ಣ ಎದ್ಬಾರ ಅವನ್ ಗೋಡೆ ಬಿದ್ದಾದ್ರೂ ಬೀಳಿ ತೂತಾದ್ರಾಗ್ಲಿ ನಮ್ಗೇನೆ ಅಯ್ಯೋ ಏ ಕೃಷ್ಣ ಎದ್ಬಾರೋ ಏನ್ ಇಲ್ಲ ಬಂದ್ ಹೇಳಮ್ಮ ಲೆಕ್ಕ ಮಾಡ್ತಾ ಇದೀನಿ ಅಯ್ಯೋ ಏನೇ ಏನೇ ಅದು 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 ತಲೆ ತಲೆ ತಲೆಗೆನೆ ಹಾಕ್ಬೇಕ್ರಿ ಓದಿ ಓದಿ ಕಣ್ಣೆಲ್ಲ ಹೇಗೆ ಊದ್ಕೊಂಡ್ಬಿಟ್ಟಿದೆ ಎದ್ಬಾಪ್ಪ ನೀ ನನ್ನ ತಲೆಗೆ ಎಣ್ಣೆ ಹಾಕಿ ಉಜ್ಜೋ ಫೋರ್ಸ್ಗೆ ನನ್ನ ಮಪ್ಪನ ಬಾಂಡ್ಲಿ ಆಗ್ಬಿಡ್ತೀನಿ ಅಷ್ಟೇ ತಲೆಗೆ ಎಣ್ಣೆ ಹಾಕಿದ್ರೆ ತಂಪಾಗುತ್ತೆ ನಿನ್ನ ಬಾಂಡ್ಲಿ ಆದ್ರೂ ಪರವಾಗಿಲ್ಲ ಕಡಿಮೆ ಇಲ್ಲ ಕೃಷ್ಣ ಕೃಷ್ಣ ರಾಧಾ ಒಬ್ಳೆ ಹೋದಂತೆ ಸ್ವಲ್ಪ ನೋಡ್ಕೊಂಡ್ ಬಾರೋ ಬಾ ನಾನೇ ನಿನ್ ಮಗ ಅನ್ಕೊಂಡಿದ್ಯ ಅವ್ಳ ಬಾಡಿ ಗಾರ್ಡ್ ಅನ್ಕೊಂಡಿದ್ಯಾ ಸದ್ಯಕ್ಕೆ ನೀನ್ ನನ್ ಮಗನೇ ಅಪ್ಪ ಅದಕ್ಕೆ ನನ್ ಮಾತು ಕೇಳು ಅಂತೀರೋ ಅವಳನ್ನ ಕಾಪಾಡು ಅಂತ್ಯ ಅಪ್ಪ ನೋಡಿದ್ರೆ ಅವಳ ಜೊತೆ ಕಾಲಾಡು ಅಂತಾರೆ ನಿಮ್ಮಿಬ್ಬರು ಮಧ್ಯ ನನ್ನ ಪಾಡು ನಾಯಿ ಪಾಡು ಇವನ್ ಸ್ವಲ್ಪನೂ ಬುದ್ಧಿ ಇಲ್ಲ ಕಣ ನೋಡು ನಾವ್ ಯಾವಾಗ್ಲೂ ಅವ್ರಿಗೆ ಅವ್ರಂತೆ ಇವ್ರಿಗೆ ಇವ್ರಂತೆ ನಮಗ್ ನಮ್ಮಂತೆ ಇರ್ಬೇಕು ಈಗ ನಾನು ನೋಡು ನಿಮ್ಮ ಅಪ್ಪ ಇರೋವರೆಗೂ ಅವ್ರು ಹೇಳ್ದ ಕೇಳ್ತೀನಿ ಅವ್ರು ಹೋದ್ಮೇಲೆ ನಂಗೆ ಇಷ್ಟ ಬಂದಾಗಿರ್ತೀನಿ ಈಗ ನಾನು ಏನ್ ಮಾಡೋದ್ಯ ಏನಿಲ್ಲ ಅವಳು ಹೋಗಿ ನೋಡ್ಕೊಂಡ್ ಬಾ ಕ್ರೈಮ್ ನಿಂದ ಸಿ ಓಡಿಯವರೆಗೂ ಟ್ರಾನ್ಸ್ಫರ್ ಮಾಡಾಯ್ತು ಈಗ ನೋಡ್ಲಾ ಏನಾರು ಮಾಡ್ಲಾ ಅಮ್ಮ ತಾಯಿ ನನ್ ಬಿಟ್ಬಿಡಮ್ಮ ನಮ್ಮ ಅಪ್ಪನ್ಗಿರೋದ್ ನನ್ನ ಒಬ್ಬನೇ ಮಗ ತಾಯಿ ಶಟ್ ಅಪ್ ರಾಜಾ ಕೃಷ್ಣ ಹೇಳಿ ಸುಳ್ಳು ನನಗೆ ಏನ್ಸಿಲ್ಲ ಅಪ್ಪ ನನ್ ಈಗ ಸಮಾಧಾನ ಆಯ್ತು ನನ್ನ ನೆಲ್ ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಎಕ್ಸಿಬಿಷನ್ ಶೋ ಇಟ್ಬಿಡ್ತಾರ ಅನ್ಕೊಂಡಿದ್ದೆ ನಾನು ಇಲ್ಲಿಗೆ ಬಂದಿರೋದು ಅವನ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ
ನನಗೊಂದು ಹೆಲ್ಪ್ ಮಾಡ್ತೀಯಾ? ರಿವೆಂಜ್ ಅಷ್ಟೇನಾ? ಡೋಂಟ್ ವರಿ ಬೇಬಿ, ನಾನು ಅದಕ್ಕೆ ಕಾಯ್ತಾ ಇದ್ದೆ. ನಾಳೆ ಬೆಳಿಗ್ಗೆ ನೀನ್ ಕಣ್ಬಿಡೋದ್ರೊಳಗೆ ಅವನ್ ಕಣ್ ಮುಚ್ಚಿರ್ತಾನೆ. ನೀನೇ ಬಂದು ಅವನ್ ಬಾಯ್ಗೆ ಅಕ್ಕಿ ಕಾಳಾಕ್ಬಿಟ್ಟು. ಥ್ಯಾಂಕ್ ಯು, ಥ್ಯಾಂಕ್ ಯು ರಾಜ. ಸೀ ಯು, ಬಾಯ್ ಬಾಯ್. ಯಾರು ಆ ಹುಡುಗಿ? ನನ್ ಕ್ಲಾಸ್ಮೇಟ್ ಡ್ಯಾಡಿ. ಅವಳು ಅದು ಗೊತ್ತು? ಅವಳ ಅಡ್ರೆಸ್, ಮನೆ, ಬೀದಿ, ಪಿನ್ ಕೋಡ್ ಏನು? ಡ್ಯಾಡಿ, ಅವಳು ನಿಮ್ ಮಗಳು ತಿಂಗ ಡ್ಯಾಡಿ. ಮಗಳ ಆಮೇಲೆ ಮೊದ್ಲು ಪಿನ್ ಕೋಡ್ ಬಗಳು. ಕಂಟ್ರಾಕ್ಟರ್ ದಾಸಪ್ಪನ ಮಗಳು ಡ್ಯಾಡಿ ಅವಳು. ವಾಟ್, ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಲಾ? ಒಳ್ಳೇದೇ ಆಯ್ತು ರಾಜ. ಇನ್ನಿ ರಾಧಾ ನೀನ್ ಬಾಸೋ ಕೊಳಲಿಗೆ ಡಾನ್ಸ್ ಮಾಡ್ಬೇಕು. ಯಾಕೆ ಡ್ಯಾಡಿ? ನಾನು ಕಟ್ಟಿರೋ ಗೋಡೆ ಭದ್ರವಾಗಿರಕ್ಕೆ. ನಿಮ್ಮ ಅಯ್ಯನ್ ಹೇಳದೆ ಬಂದಿದ್ಕೆ ಹುಡ್ಕೊಂಡ್ ಬಂದಿದ್ದು. ಏನೇ ತಿಳ್ಕೊಂಡ್ಬಿಟ್ಟಿದ್ ಎಲ್ಲಂದ್ರಲ್ಲಿ ಹೋಗಕ್ಕೆ ನೀನೇನು ಹೆಣ್ಣ ಊರು ಬಸ್ವಿನ? ಅದ್ ಕೇಳಕ್ ನೀನ್ ಯಾವ ದಾಸ ಏನು? ನಾನು ಯಜಮಾನ ವಿಮಾನ, ನಿನ್ನ ಎದೆಗೆ ಹೂಬಾಣ, ಅರಿಫ್ ಬಾವಿ ಪತಿ. ಹೋಗ ಕೋತಿ, ಅದ್ ಕನಸು. ಕನಸಲ್ವೇ ನನಸು? ಇಲ್ಲ ಅಂದಿದ್ರೆ ನಿನ್ನ ಗನ್ನಿಂದ ನನ್ನ ಫೋಟೋ ಫ್ರೇಮ್ಗೆ ಐ ಲವ್ ಯು ಅಂತ ಶೂಟ್ ಮಾಡ್ತಿದ್ದ. ಬಿಟ್ಟಿದ್ರೆ ನಿನ್ನ ಕಣ್ಣಿಂದ ನನ್ನ ಎದೆ ಮೇಲೂ ಶೂಟ್ ಮಾಡ್ತಿದ್ದೆ. ಕಣ್ಣಿಂದ ಅಲ್ವೋ, ಗನ್ನಿಂದ ಶೂಟ್ ಮಾಡಿ ನಿನ್ ಡೆಡ್ ಬಾಡಿ ಮೇಲೆ ಐ ಪಿಟಿ ಅಂತ ಹೂ ಬಿಡ್ತೀನಿ. ಕೌಂಟ್ ಯುವರ್ ಡೇಸ್ ಮಿಸ್ಟರ್, ಯುವರ್ ಡೇಸ್ ಆರ್ ಜಸ್ಟ್ ಅನ್ ಅವರ್. ನಿಮ್ಮ ಅಯ್ಯನ್ ಕನ್ನಡದಲ್ಲಿ ಮಾತಾಡಿ, ಆಮೇಲೆ ಇವರೆಲ್ಲ ಸೇರಿ ಯಾಗುರು ಸದ್ದು ಬರ್ತಾರೆ. ಹೋಗಲೇ ಕೃಷ್ಣ, ಬೇಗ ರೆಡಿ ಆಗು, ಅವಳು ಓದ್ಲಿಲ್ಲ ನೋಡ್ತೀನಿ. ಮುಟ್ಟನಿ ನಾಳೆ ಯಾತನ, ನೀನ್ ಎಷ್ಟು ತಿಳಿದ್ ನೋಡಿದ್ರು ಅಷ್ಟೇ, ಅವನಾಗ್ಲೇ ಕಾಲೇಜ್ ಗೊಂಟೂಗ ಆಯ್ತು ಅಂತ ಈಗ ಯಾಕೆ ಗಿರ್ಚ್ಕತಿಯ? ಮನೆ ಬಳಿಕ ಹೋಗಿ ನಿತ್ ಭವಿಷ್ಯ ನೋಡು, ನೀನ್ ಉಸ್ರೆ ಹೊಂಟೋಯ್ತದೆ. ಭವಿಷ್ಯ ತಿರ್ಗಾ ನಾನು ಹಾಕ್ತೀನಿ. ಕೃಷ್ಣ, ಕೃಷ್ಣ, ಪೇಪರ್ ಎಲ್ಲೋ ಏನ್ರಿ ಅದು? ನಿನ್ ರಾಶಿ ಯಾವ್ದು? ಹುಟ್ಟಿರೋದ್ ನೀನು, ನಿನ್ ಗೊತ್ತಿಲ್ಲ ನನ್ನ ರಾಶಿ ಯಾವ್ದು ಅಂತ? ಇವ್ನ್ ಯಾವ್ದು ರಾಶಿ? ಸಿಂಹ ರಾಶಿ. ಅದು ನಂದು ಕಣೆ. ನೀನ್ ಕೂತಿರ ಅವತಾರ ನೋಡಿದ್ರೆ ಗೊತ್ತಲ್ಲ ನಿಂದೇ ಸಿಂಹ ರಾಶಿ ಅಂತ. ಕನ್ಯಾ ರಾಶಿ ರೀ. ದಾಸನ ಮಗಳು ರಾಧಂದು. ಕಟಕ? ಅದು ದಾಸಂದು. ದಾಸನ ಹೇಳ್ತಿದ್ದು. ಏನಯ್ಯ ಯಾರ್ಯಾರ ರಾಶಿನೂ ಹೇಳ್ತಾರೆ, ನನ್ನ ರಾಶಿ ಗೊತ್ತಿಲ್ಲ. ನಾನು ಇವ್ರ ಮಗ ಅಲ್ವಾ? ಏನದು ಗೊಂದ್ಬಿಡ್ತಿದ್ಯಾ? ಏನಿಲ್ಲಮ್ಮ, ನನ್ನ ರಾಶಿ ಯಾವ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನ್ ಬಗಳು? ಈಗ ನಾನು ಹುಟ್ಟಿದ್ದು ನೀನ್ ಕಂಟ್ರಾಕ್ಟ್ ಮಾಡಿಸಿದ ಜಾಗ ಅಲ್ವಾ, ಅಂದ್ಮೇಲೆ ನನ್ನ ರಾಶಿ ಕಲ್ ರಾಶಿನೂ ಮಣ್ ರಾಶಿನೂ ಇರ್ಬೋದು. ಪ್ರಾಣಾಪಾಯ ಅಂತಿದ್ಯಲ್ಲೇ? ಅಯ್ಯೋ ದೇವ್ರೆ, ಏನ್ ಮಾಡೋದು ಈಗ? ಏನು ಮಾಡ್ಬೇಡ್ರಿ, ಧೈರ್ಯವಾಗಿರಿ, ಏನು ಆಗಲ್ಲ, ನಾನು ಕಾಲೇಜ್ ಓಡ್ಬಿಡ್ತೀನಿ. ಯಾವ್ದಕ್ಕೂ ಹುಷಾರಾಗಿರೋ ನನ್ನ ಮಗನೇ? ಯಾಕ್ರಿ, ಯಾವಾಗ್ಲೂ ಅವನ ನನ್ ಮಗನೇ, ನನ್ ಮಗನೇ ಅಂತ ಕರಿತೀರಾ? ಅವ್ನು ನನ್ ಮಗ ಅನ್ಕೊಂಡ್ ಕರ್ದೆ, ಅಲ್ಲ ಅಂದ್ರೆ ಹೇಳ್ಬಿಡು. ಅವ್ನು ನಿಮ್ ಮಗನೇ ರೀ, ಆದ್ರೂ ವಯಸ್ಸಿಗೆ ಬಂದಿರೋ ಮಕ್ಕಳ ಹಾಗೆಲ್ಲ ಕರಿಬಾರ್ದು ರೀ. ಏನೋ ಪ್ರೀತಿ ಹೆಚ್ಚಾಗಿ ಹಾಕ್ ಕರ್ದೆ. ನಿನ್ ಮದ್ವೆ ಆದ ವಸ್ತ್ರದಲ್ಲಿ ಬೆಡ್ರೂಮ್ಗೆ ಪ್ರೀತಿಯಿಂದ ಕರೀತಿರ್ಲಿಲ್ವಾ? ನೀವಾ ಪ್ರೀತಿರಾದ ಹೋಗ್ರಿ. Thank you.
ಕಡ್ಲೈ ಕಡ್ಲೈ ಕಡ್ಕ ಕಡ್ಲೈ ಸೊಕ್ಕಿರ್ಲಿ ಬಕ್ಕಿರ್ಲಿ ಕಟ್ಟಿರ್ಲಿ ಮುಟ್ಟಿರ್ಲಿ ಕಡಲೆ ಅಂದ್ರೆ ಕಡ್ಲೈ ಸೋಖ ಒಂದೆ ನೊಕ್ಕ ಮುಂದೆ ಇದನ್ನ ತಿಂದ್ರೆ ಕೊಪ ಇಳಿಸ್ಬೋದು ಇದನ್ನ ತಿಂದ್ರೆ ಕೊಬ್ಬಿಳಿಸ್ಬೋದು ಇದನ್ನ ತಿಂದ್ರೆ ಅಥ ಹಿಂಗೆ ಜಾಸ್ತಿ ಬದಿಬೋದು ಇದನ್ನ ತಿಂದ್ರೆ ಸಿಕ್ಬೋದು ಅಂದಕ್ಕೆ ಅಂದ ಚಂದಕ್ಕೆ ಚಂದ ಚಿಲ್ರೆಗೆ ಚಿಲ್ರೆ ಪೊಟ್ಟಂ ಪೊರ್ಲೆ ಡ್ಯಾಡಿ ಅರೆ ಡ್ಯಾಡಿ ಏನಪ್ಪ ನಾನ್ ಯಾರು ಬಿಲ್ಡಿಂಗ್ ಕಂಟ್ರಾಕ್ಟ್ ಮಾಡೋ ದಾಸಪ್ಪ ತಾನೆ ಅದ್ ಬಿಟ್ಟು ಹಳೇ ಪೇಪರ್ ಖಾಲಿ ಸೀಸಾ ಗುಜರಿ ವ್ಯಾಪಾರ ಮಾಡೋನು ಅಂತ ನೀನ್ ಯಾಕಪ್ಪ ಹೇಳ್ದೆ ನೀನ್ ಹೇಳ್ದೆ ಅಂತ ನನ್ನ ಮಕ್ಕಳೆಲ್ಲ ತಗಮಂತ ಇಲ್ಲೇ ಸುರಿದೋಗೋರೇ ನೋಡಪ್ಪ ಯಾರು ಡ್ಯಾಡಿ ಕಡಲೆ ಕಡಲೆ ಕಡಗೋಲ್ ಕಡಲೆ 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 ಅಕ್ಕಿರ್ಲಿ ಬುಕ್ಕಿರ್ಲಿ ತುಕ್ಕಿರ್ಲಿ ಮುರುಕಿರ್ಲಿ ತೂಕ ಒಂದೆ ನುಕ್ಕು ಮುಂದೆ ಬೇಕಾನೆ ಮೈ ತರಲೆ ಕಡಲೆ ದಾಸಯ್ಯನ ಮಗಳು ಕಡಲೆ ಕಡಲೆ ಕಡಗೋಲ್ ಕಡಲೆ ನಾನು ಅವನ ಸುಮ್ಮನೆ ಬಿಡಲ್ಲ ಗನ್ನಿಲ್ಲಿ ನನ್ನ ರೂಮಲ್ಲಿ ಬಂದಮ್ಮ ನಿಂತ್ಕೊಳೆ ದಾದ ನೋಡ್ಬೇಡ ಕಣೆ ಅಯ್ಯೋ ನನ್ಗೆ ನೋಡ್ ಬರಕ್ಕಾಗಲ್ಲಮ್ಮ ನಿಂತ್ಕೊಳೆ ನಿಂತ್ಕೊಳೆ ಈಗ ಬೆಚ್ಚಿದ್ ಯಾಕೆ ಬಟ್ಟೆ ಹಾಕೊಂಡಿದ್ಯಮ್ಮ ನಿನ್ ಬಟ್ಟೆ ಬಚ್ಚಿದಿಲ್ವಾ ಇಲ್ಲ ಇಲ್ಲ ಅಯ್ಯೋ ಎಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟು ನಿಮಗೆ ಬಿಡಮ್ಮ ಅಕ್ಕ ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು ಯಾಕೆ ನನ್ ಮಗಳಿದಳಲ್ಲ ನನ್ ಮಗಳು ಹೇಳ ಹೇಳ ತಿಳಿದಿರಿದಿರಿ ನನ್ ಮಗಳು ನನ್ ಮಗಳು ಹೇಳ ಯಾಕೆ ಕೇಳಕ್ಕ ನನ್ ಮಗಳು ಮೊದ್ಲಾಗೆ ಬಟ್ಟೆ ಬಿಚ್ಕೊಂಡು ಮನೇಲಿ ಓಡಾಡಲ್ಲ ಗೊತ್ತಾ ಪರವಾಗಿಲ್ವೇ ಅದಕ್ಕೆ ನೋಡು ಏನೇನ್ ತಿಂಡಿ ಮಾಡ್ಕೊಂಬತ್ತೀನಿ ನಿನ್ ಮಗನಿಗೆ ಪರವಾಗಿಲ್ವೇ ನಂಗೆ ಇದೆಲ್ಲ ಇಷ್ಟ ಅಂತ ನಿಂಗೆ ಹೇಗೆ ಗೊತ್ತಾಯ್ತು ಎಲ್ಲ ನಿನ್ಸಿನ್ಬೇಡ ಚಿಕ್ಕ ವಯಸ್ಸು ನಾನು ಇದೆಲ್ಲ ತಿಂತಾ ಇರ್ಲಿಲ್ವಾ ನಿಂಗೆಲ್ಲ ಜ್ಞಾಪಕ ಇದೆ ಅವಳಗೊಂದು ಜ್ಞಾಪಕ ಇಲ್ವಲ್ಲೇ ನೋಡು ಇದೆಲ್ಲ ಅವನು ಕೊಡು ಎಲ್ಲ ನೀನೇ ತಿನ್ಬಿಟಿಯ ಇಷ್ಟು ಅವ್ನು ಒಬ್ನೇ ತಿಂತಾನ ನಾಳೆ ಪಿಕ್ನಿಕ್ ಹೋಗಲ್ವಾ ಅಲ್ಲಿ ಅವ್ನ ಫ್ರೆಂಡ್ಸ್ಗೆಲ್ಲ ಕೊಡ್ಲಿ ರಾಧ ಹೋಗ್ತಿದ್ದಲ್ಲ ಅವಳು ಹೋದ್ರೆಚ್ಚು ಬಿತ್ತರ್ಚು ಒಟ್ಟಿನಲ್ಲಿ ನನ್ನ ಅಳಿಯ ನನಗೆ ಚೆನ್ನಾಗಿದ್ರೆ ಸಾಕು ಹೆಂಗಿದ್ರು ಬಂದ್ ಗಾನ ಆಡ್ತಾನೆ ಅಂತೀಯ ಓಕೆ ಅಕ್ಕ ಹಾಗೆಲ್ಲ ಅನ್ಬೇಡ ನಾನು ನೋಳಿನ ದೃಷ್ಟಿ ಆಗುತ್ತೆ ಇಟ್ಕೊಳ್ರಿ ಬೇಗ ಗೋಡ್ ಬಳೆ ತಗೊಳ್ರಿ ಗೋಡ್ ಬಳೆ ತಗೊಳ್ರಿ ತಗೊಳ್ರಿ ಮೀಸ್ಜಯ ತಗೊಳ್ಳಿ ಕಜಯ ಲೋ ಕೃಷ್ಣ ಏನು ಇದೆಲ್ಲ ಯಾರಾದ್ರೂ ಭಟ್ರ ಮಗಳು ಇದು ನಮ್ಮ ಅತ್ತೆ ಮಾಡ್ಕೊಟ್ಟಿದ್ದು ವಾಟ್ ಈಸ್ ದಿಸ್ ಕೃಷ್ಣ ಅದ್ ಸರಿ ನಿಮ್ಮ ಅತ್ತೆ ಮಗಳು ಕೂಡಬಳ ಚಿಕ್ಕನ ತರಲಿಲ್ವೇ ನಿಮಗೊಂದು ವಿಷಯ ಗೊತ್ತಿಲ್ಲ ಸರ್ ನಮ್ಮ ಅತ್ತೆ ಮಗಳು ಒಂಥರ ಕತ್ತೆ ಇದ್ದಂಗೆ ಅವಳಿಗೆ ಕಿರ್ಚೋದು ಒದೆಯೋದು ಎರಡೇ ಗೊತ್ತಿರೋದು ಅದು ಬಿಟ್ರೆ ತಪ ತಪ ಅಂತ ಲದ್ದಿ ಹಾಕೋದು ಆ ಕಿತ್ತೂರಾಡಿ ಚೆನ್ನಮ್ಮಂತರ ಗುಡಾಯಿಸ್ತಾವಳಿ ಈಸ್ ಕಜಯ ಶಿ ಜಯ ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಅಲ್ಲ ಬ್ಯೂಟಿಫುಲ್ ಯಾ ಯಾ ಐ ಆಮ್ ಸಾರಿ ಕೃಷ್ಣ ಒಂದು ಕೊಡಬಳೆ ಕೊಡಯ್ಯ ಅಟ್ಲೀಸ್ಟ್ ಒಂದು ಚಕ್ಲಿ ಕೊಡಯ್ಯ ಎಲ್ಲ ಮುಗಿತಾ ಬಂದಿದೆ ಅದಕ್ಕೆ ನಾನು ಕಂಡೀಷನ್ ಹಾಕೊಂಡ್ಬಿಡ್ತೀನಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಯಾರು ಉತ್ತರ ಕೊಡ್ತಾರೆ ಅವ್ರಿಗೆಲ್ಲ ಒಂದು ಕೊಡಬಳೆ ಕೊಟ್ಬಿಡ್ತೀನಿ ಓಕೆ ಮೊದಲನೇ ಪ್ರಶ್ನೆ ಹಾಫ್ ಎ ಸರ್ಕಲ್ ಫುಲ್ಲೆ ಸರ್ಕಲ್ ಹಾಫ್ ಎ ಸರ್ಕಲ್ ಫುಲ್ಲೆ ಸರ್ಕಲ್ ಹಾಫ್ ಎ ಸರ್ಕಲ್ ಫುಲ್ಲೆ ಸರ್ಕಲ್ ರೈಟ್ ಆಂಗಲ್ ಎ ಹಂಗಂದ್ರೆ ಏನ್ ಸರ್ ಹೇಳೋಣ ಏನ್ ಸರ್ ನಾನ್ ನಿಮಗೆ ಪ್ರಶ್ನೆ ಕೇಳಿದೆ ನಿಮಗೆ ಉತ್ತರ ಕೊಡಕ್ ಬಂದಿಲ್ಲ ಅಂದ್ಮೇಲೆ ಈ ಕೋತಿಗಳೆಲ್ಲ ಉತ್ತರ ಕೊಡ್ತಾ ಪರವಾಗಿಲ್ಲ ಬಿಡಿ ನಿಮ್ ಪರವಾಗಿ ನಾನೇ ಉತ್ತರ ಕೊಡ್ತೀನಿ ಹಾಗಂದ್ರೆ ಕೋಕೋ ಕೋಲಾ ಅಂತ ಹಂಗಾದ್ಮೇಲೆ ಈ ಕೋಡ್ ಬಳೆ ನಂದೇ ಕ್ವಶನ್ ನಂಬರ್ ಟೂ ಈಗ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ಕೊಡ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಮಧ್ಯ ಇಬ್ಬರು ದೂರು ಬಿಡ್ತಾರೆ ಆಗ ಟಿಕೆಟ್ ಕೊಡೋನವ್ರು ರೇಗ್ತಾನೆ ಕ್ಯೂನಲ್ಲಿ ಬರ್ರಯ್ಯ ಅಂತ ಆಗ ಮಧ್ಯ ದೂರದಲ್ಲ ಅವ್ರು ಹೇಳ್ತಾರೆ ಅಲ್ಲ ಸರ್ ಆ ಕಡೆ ಇರೋದು ಗಂಡಸರಿ ಕ್ಯೂ ಈ ಕಡೆ ಇರೋದು ಹೆಂಗಸರಿ ಕ್ಯೂ ಮಧ್ಯ ನಾವು ಯಾವ ಕ್ಯೂಲ್ ದೂರ್ಬೇಕು ಸರ್ ಅಂತ ಹಂಗಾದ್ಮೇಲೆ ಮಧ್ಯ ದೂರದವ್ರು ಯಾರು ಏನು ಹೊಳೆತನೇ ಇಲ್ಲ ಗೊತ್ತಾಗ್ಲಿಲ್ವಾ ಹಂಗಾರೆ ನಾನೇ ಹೇಳ್ಬಿಡ್ತೀನಿ ಆ ಕಡೆ ಗಂಡಸರು ಅಲ್ಲ ಈ ಕಡೆ ಹೆಂಗಸರು ಅಲ್ಲ ಇವಳ ತರ ಚಕ್ಕ ಪಕ್ಕ ಯಾಕೆ ಕಳ್ತಾ ಇದೀಯಾ ಏನಾಯ್ತು ಕೃಷ್ಣನ ನಾನ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಯ್ಯೋ ಅಷ್ಟೇ ತಾನೇ ಇಷ್ಟಕ್ಕೆಲ್ಲ ಯಾರು ಹೇಳ್ತಾರ ಹೋಗ್ಲಿ ಬಿಡು ಇಲ್ಲ ನಾನು ಅವನ ಹತ್ರ ಎಕ್ಸ್ಕ್ಯೂಸ್ ಕೇಳಿ
ಅವನ್ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು. ಬಂದು ಎಕ್ಸ್ಕ್ಯೂಸ್ ಕೇಳು ಮತ್ತೆ. ಆದ್ರೆ ಕೃಷ್ಣ ಒಪ್ಕೋಬೇಕಲ್ಲ. ಅವನು ಒಪ್ಸೋ ಜವಾಬ್ದಾರಿ ನನಗಿರ್ಲಿ. ಡೋಂಟ್ ವರಿ, ಕಮಾನ್. ಇರ್ತಿದ್ಯಾ, ಇವ್ಳು ಅಳತಾ ಇದ್ದಾಳೆ ಕಣ. ಲೋ ದಂಗಾ ಸೆಟೆ, ರೋಟಿ ರೋಟಿ ಪೇ ಲಿಖಾ ಹೇ ಕಾನೆ ವಾಲಿಂಕ ನಾಮ ನಂಗೆ, ಆಸು ಆಸು ಪೇ ಲಿಖಾ ಹೇ ರೋನೆ ವಾಲಿಂಕ ನಾಮ. ಅವಳ ಹಣೆ ಬರ, ಅಳ್ತಾಳ್ ಬಿಡು. ಲೋ ಕೃಷ್ಣ, ಇಷ್ಟೊಂದು ಹಠ ಮಾಡೋದು ಹೇಗೋ? ರಾಧಾ ಮಾಡಿದ ತಪ್ಪನ್ನ ಕ್ಷಮಿಸಿ ಫ್ರೆಂಡ್ಶಿಪ್ ಮಾಡ್ಕೊಳೋ. ಲೋ ಲೋ ದಂಗಾ ಸೆಟೆ, ಅಶುಲ್ಭಾಗವಳನ್ನ ನಂಬಿಡ. ಅವಳು ಒಂಥರ ಉಸಿರು ಬಳ್ಳಿ ಇದ್ದಂಗೆ, ಯಾವಾಗ ಬೇಕಾದ್ರೆ ಬಣ್ಣ ಬದಲಾಯಿಸ್ಬಿಡ್ತಾಳೆ. ಹುಷಾರಾಗಿರು. ಲೋ ಏನಿಲ್ಲ ಕಣೋ, ಅವಳು ಏನ್ ಹೇಳ್ತಾ ಇದ್ದಾಳೆ ಗೊತ್ತಾ? ನಾನು ಎಷ್ಟು ತಪ್ಪು ಮಾಡ್ಬಿಟ್ಟೆ ಅಂತ ಅಳ್ತಾ ಇದ್ದಾಳೆ ಕಣೋ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಲೋ ನಾನೆಲ್ಲ ನೋಡ್ಕೊಳ್ತೀನಿ, ಬಾರೋ. ಐ ಎಮ್ ಸಾರಿ. ನೋ ಪ್ರಾಬ್ಲಮ್. ಕೈ ಕೈ ಮಿಲಾಸೆ. ಹೊಸ ಆಟಗಳ ಕಲಿಸಿ, ಕಣ್ಸನ್ನೆಗಳ ಹೊಸ ಚಿಹ್ನೆಗಳ ತಿಳಿಸಿ, ಆಲಿಂಗನ ಲಂಘನ ವ್ಯಂಜನ ಕಲಿಸುವೆ ಬಾರೆ. ಹಾಗೇನೆ ಮುತ್ತಿದ ತುಟಿಯಲ್ಲಿ ಕೊಂಚ ಕ್ರ್ಯಾಕ್ ಮೂಡ್ಬೇಕು, ಮೂಡಲ್ಲೇ ಬಾಡಿಗೆ ನೀನು ಸಂತೋಷ ಪಂಪ್ ಮಾಡ್ಬೇಕು, ಪಂಪಲ್ಲಿ ಬಂದ ಎಲ್ಲ ಐಟಮ್ಸ್ ಹಾಕಿ ಬಿಡ್ಬೇಕು. ಅರೆದ ನೀರ್ ಹೋಗಲು ಪೈರಾಗಲು ಹೀಗೆ ವಿಧಾನ. ಡೈರೆಕ್ಟ್ರು ಓಪಿಷ್ಟ ಕೇಳ್ ನೋಡಾನ. ಕತ್ತೆಗೆ ಪಟ್ಟೆಯ ಹೊಡೆದು ಜೀಪ್ರಾನ ಮಾಡೋದು ಉಂಟೆ, ನಾನೀಗ ಸೋತೆನೆ ಅಪ್ಪದೆ. ಪ್ರೇಮಾನ ಗೆಲ್ಲೋದು ಕಷ್ಟ ಕಣೆ. ಹಾ
ನಿನ್ನ ಮಾಂತ್ರಿಕ ರಾಜನಾನೆ, ನಿನ್ನ ಪ್ರಾಣದ ಪಕ್ಷಿ ನಾನೇ, ಪ್ರೇಮ ಪಾಠಗಳ ಹೊಸ ಆಟಗಳ ಕಲಿತು, ಕಣ್ಸನ್ನೆಗಳ ಹೊಸ ಚಿಹ್ನೆಗಳ ತಿಳಿತು, ಆಲಿಂಗನ ಚುಂಬನ ತಂತ್ರವ ಕಲಿಸಲು ಬಾರೆ. ಲೋ ಗಂಧರ್ವ, ಇವ್ರು ಹಾವು ಮುಂಗುಸಿ ತರ ಇದ್ದರು, ಹುಡುತ್ತರ ಕಚ್ಚಿಕ ಬಿಟ್ಟಿದಾರಲ್ಲ. ಪ್ರೀತಿಯಿಂದ ಹಾಗೆ ಕಣಯ್ಯ, ಅವರ ಪ್ರೇಮ ಈಗ ತಾನೇ ಆರಂಭವಾಗಿ ಪಲ್ಲವಿ ತನಕ ಬಂದಿದೆ. ಇನ್ನೂ ಒಂದ್ ಚರಣ ಬಾಕಿ ಇದೆ, ಅದ್ ಮುಗಿದ್ಮೇಲೆ ಅವ್ರು ಬರೋದು ಕಣ್ರಯ್ಯ. ರಾಧಾ, ಇದು ಕನ್ಸು ನನ್ಸು ಒಂದು ಗೊತ್ತಾಗ್ತಿಲ್ಲ. ನೀನ್ ಇಷ್ಟು ಬೇಗ ಬದಲಾಗ್ತಾ ನಾನು ತಿಳ್ಕೊಂಡಿರಲಿಲ್ಲ. ಕೃಷ್ಣ, ಮಳೆ ಎಷ್ಟೇ ಜೋರಾಗಿ ಸರಿದ್ರು, ನದಿಯಾಗಿ ಹರಿದೆವು, ಸಾಗರ ಸೇರ್ಲೇಬೇಕು. ಹಾಗೆ ಹೆಣ್ಣು ಕೂಡ ಎಷ್ಟೇ ಗಂಡು ಬೇರೆ ಆದ್ರೂ ಸಹನೆಯನ್ನು ನದಿ ಮೂಲಕ ಪ್ರೀತಿ ಸಾಗರನ ಸೇರ್ಲೇಬೇಕು ಅಲ್ವಾ ಕೃಷ್ಣ? ಈಗ ನನಗಾಗ್ತಾ ಇರೋ ಖುಷಿನಲ್ಲಿ ಎರಡಲ್ಲ ಒಂದ್ ರೇಖೆ ಇದ್ರು ಸಾಕು, ನಿನ್ನ ನಿಂತ್ಕೊಂಡು ಚಂದ್ರಲೋಕಕ್ಕೆ ಹಾರಬೇಕು ಅನಿಸ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕು ಅಂತ ಅದು ಏನಾಯ್ತು ಮಾರಾತ? ಏನಾಯ್ತು? ನನ್ನನ್ನು ಬಲತ್ಕಾರ ಮಾಡೋ ಪ್ರಯತ್ನ ಪಟ್ಟ. ಸರ್, ನನ್ ಮಾತು ತಂಬಿ ಸರ್. ರಾಧಾ, ಏನಾಯ್ತು ನಿನ್ಗೆ? ಏನು ರೇ ಅವಳೇನ ಕೇಳೋದು? ಮಾಡೋದು ಮಾಡ್ಬಿಟ್ಟು. ರಾಜಾ, ನನ್ ಮಾತು ತಂಬು, ನಾನೇನು ಮಾಡ್ಲಿಲ್ಲ ಕಣೋ. ಏಯ್, ಎಷ್ಟೇ ಯುಗ ಬಂದ್ರು ಕೃಷ್ಣ ಕೃಷ್ಣನೇ ಪೊರ್ಕಿ ಪೊರ್ಕಿನ ನನ್ ಮಗ. ನೀನ್ ನಿಂತು ಅನ್ಕೊಂಡಿರ್ಲಿಲ್ಲ. I'm ashamed of you. You're suspended. Sir. Get out of the college. Get out. Come on, boys. Come on. ಬಾಯ್ನ ನೀನು ಬಾಯಾರಿಕೆ ಅಂದಾಗ ನನ್ ಮೈ ಬೆವರನ್ನೇ ನೀರ್ ಮಾಡಿದೀನಿ ಕುಡಿಸ್ದೆ. ನನ್ ಮಂಡಿ ಚಿಪ್ ಸೌಸಿ ನಿನ್ ಮೈಯಲ್ಲಿ ಶಕ್ತಿ ತುಂಬಿದ್ದು ನೀನಿಂತ ಹಲ್ಕ ಕೆಲಸ ಮಾಡ್ಲಿ ಅಂತಲ್ಲ. ನಾನೇನಂತ ಹಲ್ಕ ಕೆಲಸ ಮಾಡ್ದಪ್ಪ? ಏನ್ ಮಾಡ್ದೆ ಏನ್ ಮಾಡ್ದೆ ಅಲ್ವೋ? ಒಂದು ಹೆಣ್ಣು ನೋಡಿದ ತಕ್ಷಣ ಮನುಷ್ಯತ್ವನೇ ಮರ್ತು ನಾಯಿ ತರ ಆಡಿದೆಯಲ್ಲ, ಇದಕ್ಕಿಂತ ಇದೇನಬೇಕು? ನಮ್ಮ ವಂಶದಲ್ಲಿ ಉಡಕ್ಕೆ ಉಣಕ್ಕೆ ಬರ ಇತ್ತು ಕಣೋ, ಆದ್ರೆ ಸ್ವಾಭಿಮಾನಕ್ಕೆ ಬರ ಇರ್ಲಿಲ್ಲ, ಅದಕ್ಕೂ ತಂದಿಟ್ಬಿಟ್ಟಲ್ಲ ನೀನು. ಅಮ್ಮ ಅಪ್ಪನ ನೀನಾದ್ರು ಬುದ್ಧಿ ಹೇಳಮ್ಮ. ಹೆತ್ತ ಮಗನ್ಗೆ ಬುದ್ಧಿ ಹೇಳೋಕ್ಕಾಗಲಿಲ್ಲ, ಇನ್ನು ಅವ್ರಿಗೆ ಅವ್ರಿಗೆ ಬುದ್ಧಿ ಹೇಳೋಷ್ಟು ಬುದ್ಧಿವಂತಲ್ಲಪ್ಪ ನಾನು. ನೀನು ಇದನ್ನ ನಂಬ್ತೀಯಮ್ಮ? ಇಡೀ ಕಾಲೇಜ್ನಲ್ಲೆಲ್ಲ ಒಳ್ಳೆ ವಿದ್ಯಾರ್ಥಿ ಅಂತ ನಂಬಿದ್ದ ನಿಮ್ ಪ್ರಿನ್ಸಿಪಾಲೇ ನೀನ್ ನಂಬ್ಲಿಲ್ಲ, ನಾನು ಹಾಗೋ ನಂಬ್ಲಿ? ಅಮ್ಮ, ಪ್ರಾಣಕ್ಕಿಂತ ಯಾಕೆ ನಮಗಿಂತ ಹೆಚ್ಚಾಗಿ ಪ್ರೀತಿಸಿದ್ದ ರಾಜಂಗೆ ಮೋಸ ಮಾಡಿರೋ ನೀನೇನು ಹಾಗೋ ನಂಬ್ಲಿ? ಒಬ್ಬ ಮಗ ಮಗ ಅಲ್ಲ, ಒಂದ್ ಕಣ್ಣು ಕಣ್ಣಲ್ಲ ಅಂತ ಎಲ್ಲ ಹೇಳಿದ್ರು, ನಿನ್ನ ನಮ್ ಕಣ್ಣ ಕಾಪಾಡಿದ್ವಿ, ನಿಂಗೆ ಯಾವ ಕೊರತೆನು ಆಗ್ಬಾರ್ದು ಅಂತ ನಮ್ಮನೆ ಮಠ ಆಸ್ತಿ ಒಡವೆನಲ್ಲ ಅಡ ಇಟ್ಟು ನಿನ್ನ ಓದಿಸಿದ್ವಿ. ಮನೆ ನೀನು ಸುಳ್ಳು ಹೇಳಿ ಮೋಸ ಮಾಡಿ ಚಿನ್ನದ ಒಡವೆಗಳನ್ನ ಹಾಕೊಂಡು ಮೆರಿತಾ ಇದೀವಿ ಅಂತ ತಿಳ್ಕೊಂಡ್ಯಾ? ಇದೆಲ್ಲ ನಕ್ಲಿನಪ್ಪ, ನಮ್ ಬಾಳಿನ ಹಾಗೆ ನಕ್ಲಿ. ನಿನ್ನ ಹೆತ್ತಿದ್ದಕ್ಕೆ ನಮಗ್ ಸಿಕ್ಕಿದ್ದಿದೆ. ಅವನಿಗೇನೇ ತೋರಿಸ್ತೀಯಾ? ನಮಗ್ ಉಳಿದಿರೋದು ಒಂದೇ ಒಂದು ಉಸಿರು, ಅದು ಇವನು ತಿಳ್ಕೊಂಡಿದ್ವಿ. ಆದ್ರೆ ಕತ್ತೆ ಹಿಸುಬಿಟ್ಟಲ್ಲೇ ಲೇ, ಇವನಿಗೆ ಅಂತ ಕಟ್ಟಿರೋ ಈ ಮನೆಯಲ್ಲಿ ಇವನೇ ಇರ್ಲಿ, ನಡೆಯ ಹೋಗೋಣ. ಹಿಂದೆ ಕಲ್ಲು ಹೊಡೆದು ಜೀವನ ಮಾಡ್ತಿರ್ಲಿಲ್ವಾ, ಅದೇ ರೀತಿ ಬಾಳೋಣ. ನಡೆಯ ನಡೆಯ ಹೋಗೋಣ. ಅಪ್ಪ ಅಮ್ಮ ಕೇಳ್ಕೊಳಪ್ಪ, ನಮ್ಮ ಮಾತು ಕೇಳಪ್ಪ. ನೀನೇ ಈ ಮನೆಯಲ್ಲಿ ಅಪ್ಪ? ನಡೆಯ ಅಪ್ಪ, ನಾನು ಯಾರ ದಾರಿಗೂ ಅಡ್ಡ ಬಂದಿಲ್ಲ, ಯಾವ ತಪ್ಪು ಮಾಡಿಲ್ಲ, ಆದ್ರೂ ಕ್ಷಮಾಪ್ತೆ ಕೇಳ್ತಾ ಇದ್ದೆ. ಈ ಮನೆ ನನಗೋಸ್ಕರ ಕಟ್ಟಿದ್ದು, ಕಟ್ಟಿದವ್ರು ನೀವು, ನೀವು ಈ ಮನೇಲಿ ಇರ್ಬೇಕು. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಕೃಷ್ಣ ಕೃಷ್ಣ
ನೋ ಕೃಷ್ಣ. ಅಲ್ಲ ಕಡ್ಲಾ, ಈ ಐಡಿಯಾನ ನೀನ್ ಮೊದ್ಲೇ ಉಪಯೋಗಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆಗ್ಲೇ ಈ ನನ್ ಮಗನ ಇಲ್ಲಿಂದ ಎತ್ತಂಗಡಿ ಮಾಡ್ಕೊಂಡು ಹೊಂಟೋಗಿರೋವು. ಡ್ಯಾಡಿ, ಬಡಪೇಟೆಗ್ ಬಗ್ಗೋಲ್ಲ ಅಂತ ಗೊತ್ತಾದ್ಮೇಲೆ ತಾನೇ ಬ್ರಹ್ಮಾಸ್ತ್ರ ಉಪಯೋಗಿಸಿದ್ದು, ಅದಕ್ಕೆ ಲೇಟ್ ಆಯ್ತು. ಏನೇ ಆಗ್ಲಿ ಕಣ್ಣೋ, ಎಕ್ಸಲೆಂಟ್ ಮನೆ ಒಳಗೆ ಅಪ್ಪ ನಿನ್ಗೆ ಇವತ್ತು. ನಿನ್ಗೆ ಏನ್ ಬೇಕು ಕೇಳಲ್ಲ, ಮಾರುತಿ 1000 ಬೇಕಾ? ಅರೆ ತೇರಿ, ಇವಳೇನು ಹೀಗಾಡ್ತಿದ್ದಾಳೆ? ಬಂಗ ಹತ್ತಿರನ ಲಂಗ ಸವಾಸ ನಮ್ಗೆ ಯಾಕೆ ಅನ್ನೋ ಹಾಗೆ? ನನ್ ಮಗನೆ, ಇಬ್ರು ನಾಟಕ ಆಡ್ತಾ ಇದ್ದೀರಾ? ನನ್ಗೇನು ಗೊತ್ತಿಲ್ಲಪ್ಪ, ಇನ್ನೇನು ಒಳ್ಳೆ ಮೆಣಸು ಕಾಟ್ಕೊಂಡಂಗ ಆಡ್ತಾಳೆ. ನಿತ್ಕೊಳೆ, ಏನೇ ನಿನ್ ಅವತಾರ? ನಿಜವಾಗ್ಲೂ ಹೇಳು, ಕೃಷ್ಣ ನಿನ್ ರೇಪ್ ಮಾಡೋದಕ್ಕೆ ಪ್ರಯತ್ನ ಪಟ್ನ? ನೀನ್ ನೋಡಿದ್ರೆ ಆತರ ಅನಿಸ್ತಾ ಇಲ್ವೇ? ಬಟ್ನೋ ಬಿಟ್ನೋ ಅಂತೂ ಕುಲ್ಗೆಟ್ನಲ್ಲ. ಐ ಆಮ್ ಸೋ ಹ್ಯಾಪಿ, ಬನ್ನಿ ಸೀಟ್ ಕೊಡಿಸ್ತೀನಿ. ಒಂದಿಷ್ಟು ಅನ್ಯಾವ ಒಳ್ಳೆ ಸ್ಟೂಡೆಂಟ್ ಲೈಫ್ ಮಾಡಿದ್ಯಾಲೆ ಪಾಂಚಾಲಿ. ಯಾಕಲೆ ಬಾಯ್ಗೆ ಬಂದಾಗ ಮಾತಾಡ್ತೀರಾ? ಮನೇಲಿ ಹೇಳಿ ಬಂದಿದ್ದೀರಾ? ಎಲ್ರು ಸುಮ್ನೆ ಹೊರಟೋಗಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಬಟ್ಟೆ ಇರಲ್ಲ ಅಷ್ಟೇ. ಏನೇ ಮಾಡ್ತೀಯಾ, ಒಕ್ಕೊಡ್ತೀಯಾ? ಸೊತ್ ನಿನ್ನ ಒದ್ಯೋದ್ ಬಿಟ್ಟು ಒಗಸ್ಕೋತಾರಂತೆ, ಎತ್ತರ ನನ್ ಮಕ್ಕಳ ಕೈನಾಳೆ. ನನ್ ಮಕ್ಕ ಒಬ್ಬೊಬ್ರಿಗೆ ಸಿಗ್ಬಿಡ್ತೀನಿ ನನ್ ಮಕ್ಕಳ ಹತ್ರ ಬಂದ್ರೆ. ನಿನ್ ನ್ಯಾಯ ನನ್ ದೋಸೆ ಉಯ್ಯ ಡೈ, ಮೊದ್ಲು ಇವ್ನ ಕಾಲಿ ಬಿಟ್ಟೆ ಹತ್ರ. ಇಲ್ಲೆಲ್ಲ ಬಂದ್, ಕಿಟಕಿ ಬಂದ್, ಬಾಗಲ್ ಬಂದ್, ಹುಡುಗಾಟ ಬಂದ್. ಇದು ನಿನಗೆ, ಅವಳನ್ನ ನನ್ನ ಹತ್ರ ಕರ್ಕೊಂಡ್ ಬಂದಿದ್ಕೆ. ನನಗೆ ಭಿಕ್ಷೆ ಆಗ್ತಾ ಇದೆಯಲ್ಲ. ಭಿಕ್ಷೆ ಅಲ್ಲ, ಬಕ್ಷಿಸ್. ಇದನ್ನ ತಗೊಂಡು ಜಾಗ ಖಾಲಿ ಮಾಡಿ, ನಾನು ಅವಳಿಗೆ ಸ್ವಲ್ಪ ಪಾಠ ಹೇಳ್ಕೊಡ್ಬೇಕು. ಪಾಠ ಹೇಳ್ಕೊಡ್ ನೀನ್ ಯಾವ ಸೀಮೆ ಲೆಕ್ಚರ್? ಇವಳ ಲೈಫ್ ಅನ್ನೋ ಪಾಠಕ್ಕೆ ನಾನೇ ಲೆಕ್ಚರರ್. ಇಷ್ಟು ದಿನ ಅವಳಿಗೆ ಸಮುದ್ರದ ನೀರು ಹಾವಿಯಾಗಿ ಮಳೆ ಸುರಿಯೋದು ಗೊತ್ತಿತ್ತು, ಆದ್ರೆ ನಾನೀಗ ಹೇಳೋದು ಗುಡುಗು ಸಿಡ್ಲು ಜೊತೆ ಸುರಿಯೋ ಭಾರಿ ಮಳೆ ಕತೆ. ನೀನ್ ಮಳೆ ಆದ್ರೆ ಅದನ್ನ ಸುಡೋ ಬೆಂಕಿ ಕಣ. ನಾನು ಬೆಂಕಿನ ಮರಿಗೂ ಬೆಂಕಿಗೂ ಹೋಲಿಕೆ ಸರಿ ಬರಲ್ಲ. ಮರ್ಯಾದೆ ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋದು. ಒರಿಜಿನಲ್ ಗೆಟಪ್ ಬರ್ಬಾದ ಹಂಗೋದೇ ತಿಂತೀಯ. ಹಂಗಾದ್ರೆ ಭಾರಿ ದೊಡ್ಡ ಗಂಡ್ಸ ನಿನ್ ಹೊಡೆದ್ರೆ ಬುಡ ಗಿಡ ಏನು ಇರಬಾರ್ದು ನಿನಗೆ. ಆ
ಏನಾದ್ರೂ ಮಾಡ್ತೀನಿ ಅಂತ ಭಯನ ಮಾಡಕ್ಕೆ ಏನಿಲ್ಲ. ನಿನ್ನಂತ ಮರದಿಮ್ಮಿನ ಕಡಿದು ಒಲೆಗಾಗ್ತಾರೆ ಹೊರತು ಈ ರೀತಿ ಗೊಂಬೆ ಮಾಡಲ್ಲ. ಇದನ್ನ ಚಿಕ್ಕ ವಯಸ್ಸಲ್ಲಿ ನಿನ್ನನ್ನು ಕೊಟ್ಟಿದ್ದೆ, ಇದರ ಜೊತೆಗೆ ಇನ್ನೊಂದು ಕೊಟ್ಟಿದ್ದೆ, ಮತ್ತು ನಮ್ಮಿಬ್ಬರ ಆತ್ಮ ಈ ಗೊಂಬೆಲಿತ್ತು. ಅದಕ್ಕೆ ಇದನ್ನ ಜೋಪಾನವಾಗಿಟ್ಕೊಂಡಿದ್ದೆ. ನನ್ನಿಂದ ದೂರ ಆದ್ದೇನು ಹೀಗೆಲ್ಲ ಇರ್ಬೋದು ಅಂತ ನೂರಾರು ಗೊಂಬೆಲ್ ನನ್ನ ಉಸಿರನ್ನ ತುಂಬೆ. ಉಸಿರು ಬದಲಾಗ ತುಡಿತೀಯ, ನೀನು ತುಡಿಲಿಲ್ಲ, ತುಳಿದುಬಿಟ್ಟೆ. ನನ್ನ ತುಳಿದುಬಿಟ್ಟೆ ರಾಧ, ನೀನು ತುಳಿದಿದ್ದು ನನ್ನ ಪ್ರೀತಿನಲ್ಲ, ನೀನೇ ಬಿಟ್ಟು ಹೋಗಿ ನಿನ್ ಪ್ರೀತಿನ ಹೆಂಡತನಲ್ಲ. ನಿನ್ ಬೆಂಕಿಯಾಗಿ ಎಷ್ಟೇ ಸುಟ್ರು ನೀರಾಗ ಅದೇ ಅರ್ತ್ಯ ಮನೆ ಮನಸ್ಸಿನ ತುಂಬ್ತಿಯ ಅಂತ ನಾನು ನಿನ್ ಜೊತೆ ಆಟ ಆಡಿದೆ, ಹುಡುಗಾಟ ಆಡಿದೆ. ನಿಮ್ಮಪ್ಪ ನಮ್ಮನೆ ಗಡ್ಗೂಡೆ ಅಂತ, ಆದ್ರೆ ನೀನು ಈ ಪ್ರಪಂಚದಲ್ಲಿ ಯಾವುದೊಂದು ಸಿಕ್ಕಿದ್ರು ಸಾಕು. ಗಂಗಾ ಸ್ನಾನ ಮಾಡಿದಾಗ, ಅಮೃತ ಕುಡ್ದಾಗ, ಪಾರಿಜಾತ ಸಿಕ್ಕಂಗೆ ಅಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹೊರಡ್ತಾರೋ, ಅದಕ್ಕೆ ಅಡ್ಗೂಡೆ ಆಗ್ಬಿಟ್ಟೆ. ಪ್ರೀತಿ ನಿಜ ವಸ್ತು, ಜೀವ ಕೊಡ ಶಕ್ತಿ ಪ್ರೀತಿಗಿದೆ ಅಂತಾರೆ. ಆದ್ರೆ ನನ್ನ ಪಾಲ್ಗೆ ಅದು ಸುಳ್ಳಾಯ್ತು. ನನ್ ಗೊಂಬೆ ಮಾತಾಡ್ತಾ ಹೇಗೆ ಪ್ರೀತಿ ಹೃದಯ ಮುಳ್ಳಾಗಿ, ಆಡೋ ನಾಲ್ಗೆ ಕಡ್ಡಿಗವಾಗಿ, ನೋಡೋ ಕಣ್ಣಿಗೆ ಬೆಂಕಿಯಾಗಿ, ಹಿಡಿಯೋ ಕೈ ಕೋಳಾಗಿ, ಸಪ್ತಪದಿ ಹೆಜ್ಜೆಗೆ ಸರ್ಪಲಿ ಆಗಿ, ನೋಡೋಕ್ಕೂ ಆಗದೆ ಮಾತಾಡೋಕ್ಕೂ ಆಗದೆ ಹೋಗಿ ಹೋಗಿ ನಿನ್ನ ಕಾವೇರಿ ತಾಯಿ ಸಾಕುಗಳು ತುಂಗಭದ್ರೆ ಜೀವಕರಡು ಪೂರ್ವ ಪಶ್ಚಿಮ ನಿನ್ ಕಣ್ಣುಗಳು ಅಂತ ಹೊಗಳ್ತಾ ಇದೆ ನೋಡು. ಅದಕ್ಕೆ ನಾನು ಏನಂತ ಕರೀತಾರೆ ನೋಡು, ಫೋಲ್ ತಡಿ ಫೋಲ್ ಮುಟ್ಟ. ನನಗಾಗ್ಬೇಕಾದೆ ನನಗಾಗ್ಬೇಕಾದೆ ಕಣ್ಣು ಕಂಡಿದ್ದೆಲ್ಲ ಕಡೆಗಣಿಸಿ ಯಾರು ಬುದ್ಧಿ ಮಾತ್ಕೋ ಕಿವಿ ಕೊಡ್ದೆ ನನ್ನ ಬಾಳ್ನ ಬೆಳಗೋ ಕಣ್ಣಿಗೋಸ್ಕರ ಹುಡುಕ್ದೆ. ಆದ್ರೆ ನನಗೆ ಸಿಕ್ಕಿದ್ದು ಕಾಂತಿನೇಲ್ದಿರೋ ಕುರುಡು ಕಣ್ಣುಗಳು. ಇನ್ಮೇಲೆ ಹೀಗಾಗ್ಬಿಡಲ್ಲ, ಇದು ನೀನ್ ಬಿಟ್ಟು ಆಸ್ತಿ, ನಂದಲ್ದೆ ಇರೋದು ಯಾವ್ದು ಹತ್ರ ಇದ್ರು ನನಗೆ ಇಷ್ಟ ಇಲ್ಲ. ಐ ಲವ್ ಯು, ಇದು ನೀನೇ ಇಟ್ಕೋ. ಮನುಷ್ಯತ್ವ ಹೃದಯ ಅಲ್ಲಿರೋ ಜೊತೆ ನನಗೆ ಬಾಳೋದಕ್ಕೂ ಬರೋದಿಲ್ಲ. ಯು ಆರ್ ನಥಿಂಗ್ ಬಟ್ ಡಾಲ್ ವಿತೌಟ್ ಹಾರ್ಟ್, ನೋಬಡಿ ಲೈಕ್ಸ್ ಟು ಲಿವ್ ಇನ್ ದಟ್ ಪಾರ್ಟ್. ಒಂದು ಹೇಳ್ತೀನಿ, ಜ್ಞಾಪಕ ಆಯ್ತು, ನಮ್ಮಿಬ್ಬರು ಮನೆ ಮಧ್ಯೆ ಅಡ್ಗೋಡೆ ಇತ್ತು, ನನ್ನ ಹೃದಯದಿಂದ ಆ ಮನೇಲೆ ನನ್ನ ಗೊಂಬೆ ಹೃದಯ ಬರೋರು, ನಾನು ಆ ಕಡೆ ತಿರುಗಿ ನೋಡೋಣ. ಗುಡ್ ಬೈ. ಏನ್ಲ ಇದು, ಆ ಕಾಗೆ ನನ್ ಮಗನ ಫೋಟೋ ಮುಂದಿಟ್ಕೊಂಡ್ಬಿಟ್ಟು ಸೋತ್ಬಿಟ್ಟ? ಡ್ಯಾಡಿ, ಈ ಪ್ರಪಂಚದಲ್ಲಿ ಯಾವ್ದು ಒಂದಿಷ್ಟು ಸಿಕ್ಕಿದ್ರೆ ಸಾಕು, ಗಂಗಾ ಸ್ನಾನ ಮಾಡ್ದಾಗೆ, ಅಮೃತ ಕುಡ್ದಾಗೆ, ಪಾರಿಜಾತ ಸಿಕ್ಕಾಗೆ ಅಂತ ಕಣ್ಣಿಗೆ ಎಣ್ಣೆ ಹಾಕೊಂಡು ಹಗಲು ರಾತ್ರಿ ಹುಡುಕ್ತಾರೋ ಅಂತ ಪ್ರೀತಿಗೆ ನೀನ್ ಅಡ್ಡುಗೋಡೆ ಹಾಕಿದೆ. ಒಂದು ನೆನ್ಪಿಟ್ಕೋ, ನಮ್ಮಿಬ್ಬರ ಮನೆ ಮಧ್ಯೆ ಗೋಡೆ ಇದ್ರು, ಇಷ್ಟು ವರ್ಷ ನನ್ನ ಹೃದಯ ಇದ್ದಿದ್ದು ಮಾತ್ರ ಅವನನ್ನ ಮಗನ ಗಾಳಿನೂ ಸೋಕ್ಬಾರ್ದು ಅಂತ ನಾನ್ ನಿನ್ ಬೆಳೆಸ್ತಾ ಇದ್ರೆ ಅವನ್ ಫೋಟೋ ತಗೊಂಡ್ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಾ? ಆಡ್ಕೊಂಡ್ ನಗರ ಮುಂದೆ ಜಾರ್ ಬಿದ್ದಾಗ ಮಾಡ್ತಾ ಇದ್ಯಾ? ಏಯ್, ಅಲ್ಲಿರೋರು ಅಲ್ಲೇ ಇರ್ಬೇಕು, ಇಲ್ಲಿಗೆ ಬರ್ಬಾರ್ದು. ಎದ್ದಳೆ ಮೇಕೆಲೆ ಎದ್ದಳೆ, ನೀನ್ ಬಾಯ್ಬಿಟ್ಟು. ಯಾಕೆ ಕಟ್ತಾ ಇದ್ಯಾ, ಯಾಕೋ ನಗ್ತಾ ಇದ್ಯಾ, ಏನ್ ಸಮಾಚಾರ? ಹಾಗಂತ ಹೇಳಿ ಕೃಷ್ಣ ಇದನ್ನೆಲ್ಲ ನನಗೆ ಕೊಟ್ಟು ನಿನ್ ತಂಟೆಗೆ ಬರಲ್ಲ ಅಂತ ಹೊರಟೋದ. ಅಯ್ಯೋ, ಮೊದ್ಲೇ ಹೇಳ್ಬಾರ್ದೇನೋ ಹಂಗಂತ. ನೋಡು, ನಿನ್ನ ಜೋರಾಗಿ ನೂಕ್ಬಿಟ್ಟು ಕೈಯೆಲ್ಲ ಹೆಂಗ್ ತರ್ಚ್ಕೊಂಡ್ಬಿಟ್ಟೈತೆ ನೋಡ್ಲಾ ಮಗನೇ.
ಆ ನನ್ ಮಗ ನಿನ್ ತಂಟೆಗೆ ಬರ್ಲಿಲ್ಲ ಅಂದ್ ಮಾತ್ರಕ್ಕೆ ಮುಗಿಲಿಲ್ಲ. ಅವನಪ್ಪ ಅವನಲ್ಲ ದಾನಪ್ಪ, ಆ ನನ್ನ ಮಗ ಒಂದು ಶಂಕು ಜಾಗಟೆ ಹಿಡ್ಕೊಂಡು ಒಂದ್ ಜೋಳಿಗೆ ನೇತಾಕೊಂಡ್ಬಿಟ್ಟು ಬೀದ್ ಬೀದಿ ಒಳಗೆ ಗೋವಿಂದ ಗೋವಿಂದ ಅಂತ ಭಿಕ್ಷೆ ಎತ್ಬೇಕು ಕಡ್ಲ, ಹಂಗ್ ಮಾಡ್ಬೇಕು. ಅಷ್ಟೇ ತಾನೆ ಡ್ಯಾಡಿ, ನೀವು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಅವ್ರನ್ನೆಲ್ಲ ಒಪ್ಪ ಅಂತ ಊರಿಗೆ ಬಿಡ್ತೀನಿ. ಅದು ಮಾತು ಅಂದ್ರೆ ಬರಲಿ ತಗಳೈದ ತಗಳೈದ ನೋಡ, ಇದನ್ನ ನೀರೊಳಗೆ ಹಾಕ್ಬಿಟ್ಟು ಪೀಡೆ ತೊಲಗ್ತು ಅಂತ ಎಣ್ಣೆ ನೀರು ಸ್ನಾನ ಮಾಡ್ಬಿಡು. ಏನ್ ನೋಡ್ತೀಯ ಹೊರಗೆ ಬಾರ್ಲ. ಎಲ್ಲ ಮುಗಿದ್ಮೇಲೆ ಮಾತಾಡಿ ಏನ್ ಪ್ರಯೋಜನ ಅಮ್ಮ? ಅಕ್ಕ ದಯವಿಟ್ಟು ಆ ರೀತಿ ಮಾತಾಡ್ಬೇಡ. ನೀನು ನನ್ನ ಜೊತೆ ಮಾತಾಡ್ಲಿಲ್ಲ ಆದ್ರೆ ನನ್ಗೆ ಹುಚ್ಚಿಡ್ಬಿಡತ್ತೆ ಅಕ್ಕ, ಹುಚ್ಚಿಡ್ಬಿಡತ್ತೆ. ನಿನ್ಗಾಗ್ಲೇ ಹುಚ್ಚಿಡ್ದಾಯ್ತು ಅಕ್ಕ, ನಿನ್ ಅಮ್ಮಯ್ಯ ಅಂತೀನಿ, ಆ ರೀತಿನ ಹೇಳ್ಬೇಡ. ನೋಡು, ಇದಕ್ಕೆಲ್ಲ ನೀನೇ ಒಂದ್ ದಾರಿ ಹುಡ್ಕೊಡ್ಬೇಕು. ಹೇಳ್ದಾಗ ಮಾಡ್ತೀಯಾ? ಖಂಡಿತ ಮಾಡ್ತೀನಿ. ಹಾಗಾದ್ರೆ ಕಿಂಡಿ ಮುಚ್ಚಿಬಿಡು. ಅಕ್ಕ ಏನ್ ಹೇಳ್ತಾ ಇದೀಯ ನೀನು? ಈ ಕಿಂಡಿ ಹೊಡೆದು ದಾರಿ ಮಾಡ್ತೇನೆ, ನಾವಿಬ್ರು ಸಂಬಂಧಿಕರು ಆಗ್ತೀವಿ ಅಂತ ಹೇಳ್ತಿದ್ದೀನಿ. ನೀನೇ ಮಾತು ಹೇಳ್ತಾ ಇದೆಯಲ್ಲ, ಸರಿನಾ? ದರ್ಶನ ಕೊಡೋಕೆ ಕೃಷ್ಣನೇ ಇಲ್ದಿದ್ಮೇಲೆ ಈ ಕಿಂಡಿಯಿಂದ ಯಾವ ಪ್ರಯೋಜನ ಸರ್ಸು? ಯಾವ ಪ್ರಯೋಜನ ಅಂದ್ರೆ ಕೃಷ್ಣ ಮನೇಲಿಲ್ವ? ಎಲ್ಲೋದಾಕ? ಎಲ್ಲಿ ಹೋಗಿದ್ದನೋ, ಏನ್ ಮಾಡ್ತಿದ್ದನೋ, ಬದುಕಿದ್ದನೋ, ಸತ್ತಿದ್ದನೋ? ಏನ್ರು ನೀವಿಲ್ಲಿ? ಕಾಲೇಜ್ಗೆ ಹೋಗ್ಲಿಲ್ವಾ? ಒಳ್ಳೆ ನಾಯಕನ ಸುಟ್ಟ ಹಾಕಿ ರಾಜಭಾರ ಮಾಡೋದಕ್ಕೆ ಮನಸ್ಸು ಬರುತ್ತೇನೋ? ಇದ್ರಲ್ಲಿ ನಿಮ್ದೇನಿದೆಯೋ ತಪ್ಪು. ಪ್ರಮೇಯ ಭಯಾನೇ ನಿಜವಾದ ಜೀವನ ಅಂತ ನಂಬ್ಕೊಂಡಿರ್ಬೇಕಾದ್ರೆ ಅವ್ರು ಹೇಳಿದ್ನ ನೀವು ನಂಬಿಡ್ರಿ. ನಾನೇ ಇದನ್ನೆಲ್ಲ ಮರ್ತಿರ್ಬೇಕಾದ್ರೆ ನೀವ್ಯಾಕೆ ಹೊರಗ್ತೀರಾ? ಹೋಗ್ರಿ ಕಾಲೇಜ್ಗೆ. ನೀನು ಕ್ಷಮಿಸೋವರೆಗೂ ಪ್ರಿನ್ಸಿಪಲ್ ಬರಲ್ಲ ಅಂತ ಇದ್ದಾರೆ, ಇನ್ನು ನಾವ್ ಯಾಕೆ ಹೋಗೋದು? ಅಲ್ಲಿ ನೋಡು, ಅವರೇ ಬರ್ತಾ ಇದ್ದಾರೆ. ಸರ್, ವಾಟ್ ಇಸ್ ದಿಸ್ ಕೃಷ್ಣ, ವಾಟ್ ಇಸ್ ದಿಸ್? ಐ ಆಮ್ ಸಾರಿ ಕಣಯ್ಯ, ದೇವರು ಕಣ್ಣು ಕಿವಿ ಕೊಟ್ಟ, ಕಣ್ಬಿಟ್ಟು ಕ್ಯೂ ನಮ್ಕೊಂಡು ತಪ್ಪು ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಯ್ಯ, ಕ್ಷಮಿಸ್ಬಿಡು. ನೀವು ದೊಡ್ಡವರು, ನೀವು ಹೀಗೆಲ್ಲ ಯಾವನ? ಯಾವ ದೊಡ್ಡವನು? ಕತ್ತೆ ಬೆಳೆದಂಗೆ ಬೆಳೆದಿದ್ದೀವಿ ಅಷ್ಟೇ, ಗುಣ ಒಂದಿಷ್ಟು ಇಲ್ಲ. ನಿಮ್ಮ ಹಾಗೆ ತುಡಿಯೋ ಹುರಿದ ಇದ್ದಿದ್ರೆ ಈ ದೇಶ ಯಾವತ್ತೋ ಮುಂದುವರಿರೋದು. ನೋಡೋ, ಕಾಲದ ತಪ್ಪು ಮಾಡಿ ತೂತು ಮುಚ್ಕೊಳ್ಳೋದೇ ಆಗೋಯ್ತು, ಈ ಮುಂದೆ ಹಾಗೆ ಬಿಡೋದಿಲ್ಲ. ನೀನು ಕಾಲೇಜು ಬರೆದ ನಾವ್ಯಾರು ಹೋಗೋದಿಲ್ಲ. ಏನ್ರಯ್ಯ? ಹೌದು ಹೌದು. ನಿಮ್ ಪ್ರೀತಿ ಒಂದಿದ್ರೆ ಸಾಕು, ನನ್ಗೆ ಯಾವ ಕಾಲೇಜು ಬೇಡ. ಹಾಗಂತ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡಬೇಡ. ಆ ಹುಡುಗಿ ಏನ್ ಕಿಸಿತಾಳೋ ಕಿಸಿಲಿ ಕಣಯ್ಯ, ನಾ ನೋಡ್ಕೋತೀನಿ. ಆ ಹುಡುಗಿ ಅಪ್ಪ ನಮ್ಮ ಅಣ್ಣನ ಫ್ರೆಂಡು, ಅದೇ ರೆಸ್ಟ್ರಿಕ್ಷನ್. ಇಲ್ದೆ ಹೋಗಿದ್ರೆ ಏಯ್, ನೀವು ಲೈಲಾರಿ ಬಾ. ನಿನ್ ಜಾಗದಲ್ಲಿ ನಾ ಇದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ನೀ ಬೇಜಾರು ಮಾಡ್ಕೊಂಡು ಲೋಫರ್ ಅಂದ್ರೆ ಪರವಾಗಿಲ್ಲ, ಹೇಳ್ಬಿಡ್ತೀನಿ. ಸುಮಾರು ದಿನದಿಂದ ಅವಳ ಮೈನ ಯಾರು ಮುಟ್ಟಿದೆ, ಜಡ್ಡಿಡ್ದೋಗಿದೆ. ಏನಿದೆ ಏನಿಲ್ಲ, ಕರೆಂಟ್ ಇದೆಯಾ, ಫ್ಯೂಸ್ ಹೋಗಿದ್ಯಾ, ಒಂದು ಗೊತ್ತಿಲ್ಲ. ಒಂದ್ ವಾರ ಹಾಕೊಂಡ್ ಅಮುಕಿದ್ರೆ ವಾಟ್ ಇಸ್ ಇಟ್ ಸರ್? ಇದು ನಿಮ್ ಅನುಭವನ ಇಲ್ಲ ಐಡಿಯಾನಾ ಸರ್? ಆಫ್ ರೆಕಾರ್ಡು, ಸ್ವಲ್ಪ ಮಿಕ್ಸ್ ಇದೆ, ಕರೆಂಟ್ ಅಲ್ಲ ಫ್ಯೂಸ್ ಹೋಗ್ಬಿಟ್ಟಿತ್ತು. ಹಾಕ್ದೆ ನೋಡು, ಬರ್ನ್ ಆಗೋಯ್ತು ಮಸಾಲೆ. ಯಾರು ಸರ್ ಅದು? ನನ್ನ ಎಂತ ಕಣೆ? ಅಥವಾ ಅವರಲ್ಲ, ನಾನು ಬೇಡ ಸರ್. ಅವಳಲ್ಲೇ ಇವಳೆ ಇವಳಿಗೆ ಸರ್, ಇವಳು ರೋಸ್ಟ್ ಅಲ್ದರೆ ಬೂಸ್ಟ್ ಆಗಿ ಕಪಿಲ್ ದೇವ್ ಕುಡ್ಕೊಂಡೋಗ್ಲಿ, ನನಗೇನಾಗಬೇಕಾಗಿದೆ? ನನಗೆ ನಿಮ್ ಎಲ್ಪೇಕ್ ಸರ್. ಏನಯ್ಯ, ನನಗೆ ಫ್ಯೂಸ್ ಹಾಕೊಂತ್ಯಾ? ಫ್ಯೂಸ್ ಅಲ್ಲ ಸರ್, ಬಲ್ಪ್ ಹಾಕಿ. ಯಾರಿಗೆ ಅವಳಿಗ? ಅಲ್ಲ ಸರ್, ನಮ್ಮ ಅಪ್ಪನಿಗೆ. ಅವ್ರ ಗಂಡಸವೇನಯ್ಯ? ಗಂಡಸೆ ಸರ್, ವಯಸ್ಸಾಗೋಬಿಟ್ಟು ಅವ್ರು ಜಡ್ಡಿಡ್ದೋಗ್ಬಿಟ್ಟಿದೆ. ಹೌದಾ? ಎಲ್ಲ ಹಾಕ್ಬೇಕು ಹೇಳು, ಅಲ್ಲೇ ಹಾಕ್ತೀನಿ. ಕೃಷ್ಣ ಬಂದ ಕಣೆ. ಕೃಷ್ಣ ಎಲ್ಲ ಹೋಗಿದ್ದೆ? ಕೃಷ್ಣ ಎಲ್ಲ ಹೋಗ್ಬಿಟ್ಟಿದ್ಯೋ? ಕೃಷ್ಣ ಕೃಷ್ಣ ಏನು ಏನ್ ಹುಡುಕ್ತಾ ಇದೆಯೋ? ಕೃಷ್ಣ ಈ ಫೈಲ್ ಕೆಲಸ ತಾನೆ ನಿಂತೋಗಿದ್ದೀನಿ. ಹೌದಾ? ಕೃಷ್ಣ ಕೃಷ್ಣ ನಿಂತ್ಕೊಳ್ಳೋ. ಎಲ್ಲ ಹೋಗ್ತಿದ್ಯೋ ಕೃಷ್ಣ? ಏನ್ ವಿಷಯ, ನಿಂತ್ಕೊಳ್ಳೋ.
ಯಾರಲೇ ನೀನು? ಕಚ್ಚೋ ಹುಚ್ಚನಾಯಿನ ಅಡಿಯವನು. ಇಲ್ಲ ಹುಚ್ಚನ ಇರಲಿಲ್ಲ ಏ ಮಗನೇ. ಹಾಗಾದ್ರೆ ಬೊಗುಳ್ತಿರೋ ನೀನ್ ಯಾರು? ಈ ಜಾಗ ನಮ್ದು, ಅದಕ್ಕೆ ಸಾಕ್ಷಿ ಈ ಫೈಲ್. ಮರ್ಯಾದೆಯಾಗಿ ಬಾಲ ಮುದ್ರಕೊಂಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ 16 ಇಂಜೆಕ್ಷನ್ ಚುಚ್ಚಿಸ್ಕೊಳ್ಳ ಕಚ್ಚಬೇಕಾಗತ್ತೆ. ಹುಷಾರ ಕೃಷ್ಣ ನಮ್ಮನ್ನ ಹೊಡೆದು ಜಾಗ ಖಾಲಿ ಮಾಡಿಸ್ಬಿಟ್ಟ. ಕೃಷ್ಣ ಅಂದ್ರೆ ಯಾರು? ಅದ ದಾನಪ್ಪನ ಮಗ ಅಂತ ನೋಡ್ರಿ. ಓ, ನಾನು ಗೋಡೆ ಕಟ್ಸಿದ ಮನೆಯವನ? ಕೃಷ್ಣ, ನೀನಿಷ್ಟು ಬೇಗ ಗೋಡೆ ಎತ್ತರಕ್ಕೆ ಬೆಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಹೀಲ್ಸ್ ಕಿತ್ತಾಕೋ ತನಕ ನನಗೆ ಸಮಾಧಾನ ಇಲ್ಲ. ಏನ್ ಸರ್, ನಿಮ್ಮ ಅಣ್ಣ ರೋಲ್ ಕಾಗಿ ಹಾಕಿದಂಗೆ ಅವ್ರೆ ಆಫೀಸ್ ನೋಡಿರಲಿ ಸರ್. ಥ್ಯಾಂಕ್ ಯು ಸರ್. ವಾಟ್ ಈಸ್ ದಿಸ್ ಕೃಷ್ಣ? ಅವ್ನು ದುಡ್ಡು ಆಸೆ ಪಟ್ಟ ಮೇಸ್ತ್ರಿ ಮಾತು ಕೇಳಿದ್ದಕ್ಕೆ ನಮ್ಮ ಮನೆ ಮಧ್ಯೆ ಗೋಡೆ ಇದ್ದಿದ್ದು, ಆ ಬಲ್ಬ್ ಸಿಲಿಮೆಂಟ್ ಹೋಗಿದ್ದು. ಯಾವ್ದು ಹೇಳು? ಯಾವ ಸರ್? ನನ್ನ ಹೆಂಡತಿ ಕಣಯ್ಯ ಮಸಾಲೆ. ನೀವೇನ್ ಸರ್ ನಿಮ್ಮ ಅಣ್ಣನ? ಅಯ್ಯೋ, ಅವಂದು ಅದೇ ಕೇಸು. ಬೇಕಾದ್ರೆ ಕೇಳು ಹೇಳ್ತಾನೆ. ಏನ ನೀನೇನಯ್ಯ, ಸ್ಟೂಡೆಂಟ್ ಪ್ರೊಫೆಸರ? ಲೋ, ಹುಡುಗರಿಗೆ ತಿನ್ನೋ ಗೊತ್ತು, ರೋಸ್ಟ್ ಮಾಡೋ ಗೊತ್ತಿಲ್ಲ, ಕಲ್ತ್ಕೊಳ್ಳಿ ಬಿಡು. ಅಂಡ್ ದೆನ್ ನಮ್ ಡೌಟ್ಸ್ ಕೇರ್ ಮಾಡ್ಕೊಂಡ್ವಿ. ಆಮೇಲೆ ರೋಸ್ಟ್ ಮಾಡಿದ್ದು, ಗೋಡೆ ಉಳಿದ್ದು, ಬಲ್ಬ್ ಉಳಿದಿತ್ತು. ಏನ ಸರ್, ನಿಮ್ಮ ಆಶೀರ್ವಾದದಿಂದ ನಾನು ರೋಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬಲ್ಬ್ ಉರಿದ್ರೆ ಸರಿ, ಇಲ್ಲಾಂದ್ರೆ ನಾನು ಗೋಸ್ಟ್ ಆಗ್ಬಿಡ್ತೀನಿ. ಇದು ನಿಮ್ಮಪ್ಪ ದಾದಾಗಿರಿ ಮಾಡಿ ಇಡ್ಸಿಟ್ಟಿದ್ದ ಕಾಂಟ್ರಾಕ್ಟ್ ಪೇಪರ್ಸ್. ನಿಮ್ಮಪ್ಪನ ಮೊದಲು ಕಳಿಸಿದ್ರೆ ಈ ಕೆಲಸ ನಿಮ್ಮಪ್ಪನಿಗೆ, ಇಲ್ಲ ನಮ್ಮಪ್ಪನಿಗೆ. ಅಮ್ಮ, ಏನೋ ಇದು, ಸುಂಟಿಗಾಳಿ ಬಂದಾಗ ಬರ್ತೀಯಾ, ಬಿರುಗಾಳಿ ಹೋದಾಗ ಹೋಗ್ತೀಯಾ, ನಂಗೊಂದು ಅರ್ಥ ಆಗಲ್ಲಪ್ಪ. ತಂಗಾಳಿ ಬರೋದಕ್ಕೆ ಮುಂಚೆ ಇದೆಲ್ಲ ಸಹಜ ಅಮ್ಮ. ಅಪ್ಪ, ಎರಡೇ ಕಾಂಟ್ರಾಕ್ಟ್ ಆರ್ಡರ್ಸ್, ನೀನ್ ಸೈನ್ ಮಾಡೋದು ಒಂದೇ ಬಾಕಿ. 10 ಗಂಟೆ ಮೊದಲು ಯಾರು ಬರ್ತಾರೋ ಅವ್ರಿಗೆ ಇದು ಅಂತ ಹೇಳಿದ್ದಾರೆ. ಬೇಗ ರೆಡಿ ಆಗ್ಬಿಡಪ್ಪ. ನಾನು ಯಾವಾಗಲೂ ರೆಡಿ ಆಗಿದ್ದೀನ. ಏನಪ್ಪ, ಊರವರೆಲ್ಲ ನಿನ್ನ ಟೋಪಿ ಹಾಕಿದ್ರು, ನೀನ್ ಮಾತ್ರ ಯಾಳ ಟೋಪಿ ಹಾಕದ್ ಬಿಡೋದಿಲ್ಲ. ಇವೆಲ್ಲ ನನ್ನ ಹಳೆ ದೋಸ್ತಿಗಳು. ಹಳೆ ದೋಸ್ತಿಗಳೇಪ್ಪ ದುಷ್ಮನ್ಗಳಾಗಿರೋದು. ಅದೆಲ್ಲ ಬೇಡ, ಇದನ್ನೆಲ್ಲ ಕಿತ್ ಬಿಸಾಕಿ ಟಾಕ್ ಟೀಕ್ ಆಗಿ ಇದನ್ನ ಹಾಕೊಂಡು ರೆಡಿ ಆಗ್ಬನ್ನಿ. ಹೋಗಿ ಅಪ್ಪ, ಸಾರಿ ಡ್ಯಾಡಿ. ರೆಡಿನಾ? ಈ ಜಿಪ್ಪೆ ಹಾಕಕ್ ಆಗ್ತಿಲ್ಲ ಕಣ ಅವಾಗ್ಲಿಂದ. ಏನ್ ಡ್ಯಾಡಿ, ನಿನ್ನ ಜಿಪ್ಪ ಹಾಕಕ್ ಬರಲ್ಲ, ಊರು ಮುಂಚೆ ಟೋಪಿ ಹಾಕೊಂಡ್ಬಿಡ್ತೀಯಲ್ಲ. ಏನಿಲ್ಲ, ನನ್ ಕೇಸ್ ಉಲ್ಟಾ ಆಯ್ತು ಅಷ್ಟೇ. ಅಮ್ಮ, ಅಪ್ಪನಿಗೆ ಬೆಸ್ಟ್ ಆಫ್ ಲಕ್ ಹೇಳಮ್ಮ. ನಾನಾ? ಹೌದಮ್ಮ, ನಮ್ಮನ್ನ ನೋಡಿ ನಗ್ತಾ ಇದ್ದೀವಿ ಜನಗಳೆಲ್ಲ, ತಲೆ ತಗಿಸ್ಬೇಕು ಹೇಳಮ್ಮ. ಯಾಕಮ್ಮ? ಅಮ್ಮ, ಕೃಷ್ಣ ನೀನ್ ಸರಿಯಾಗಿ ಅರ್ಥ ಮಾಡ್ಕೊಂಡೆ, ತಪ್ಪಾಗಿ ಮಾತಾಡ್ಬಿಟ್ವಿ, ದಯವಿಟ್ಟು ಕ್ಷಮಿಸ್ಬಿಡು. ಪರವಾಗಿಲ್ಲ ಬಿಡಮ್ಮ,
ಈ ನನ್ನ ದೇಹದಲ್ಲಿ ಅರಿತಾ ಇರೋ ರಕ್ತ, ಆಡ್ತಾ ಇರೋ ಉಸಿರು ನೀವು ನನಗೆ ಕೊಟ್ಟಿರೋ ಸಾಲ. ಈ ಸಾಲದ ಋಣ ತೀರಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಅಪ್ಪ, ಯಾರು ಯಾರಿಗಾಗ್ತಾರೋ ಬಿಡ್ತಾರೋ, ಮಕ್ಕಳುಗಳು ಮಾತ್ರ ತಂದೆ ತಾಯಿ ಆಗಲೇಬೇಕು. ಅವ್ರ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವವರೆಗೂ ಮಕ್ಕಳು ಮಕ್ಕಳೇ, ಅವ್ರು ಬೇರೆ ಯಾವ ಹಕ್ಕು ಇಲ್ಲ. ನಡೀರಿ ಹೋಗೋಣ. ಇದೇನ ಮಾ, ನಿಮ್ಮ ಯಜಮಾನರಿಗೆ ಬೆಸ್ಟ್ ಆಫ್ ಲಕ್ ಹೇಳಿಲ್ಲ? ಏನೇ ಅದು ಹೊಸ್ದಾಗ ಡೌಬಿದವ್ರು ಆಡ್ದಂಗ ಆಡ್ತಾವ್ರೆ. ಅಪ್ಪ ಒಂದ್ ನಿಮಿಷ ನೋಡು, ಆ ದಾಸ ಯಾವನಲ್ಲ, ಆಮೇಲೆ ಜಾಗತೆ ಹೊಡ್ಬಿಟ್ಟು ಶಂಕ ಹೋದ್ಬಿಟ್ಟನು ಡೆಡ್ ಬಾಡಿ ಮುಂದೆ ಸೌಂಡ್ ಬಂದಾಗೆ. ನೀನ್ ಯಾವ್ದಕ್ಕೆ ಇಲ್ಲೇ ಕೂತಿರು, ನಾನ್ ರೆಡಿ ಅಂದಿದ್ದ ತಕ್ಷಣ ನೀನು ಓಡಿ. ಮಿಣ್ಮಿಣೆ ಏನು ಬಗ್ ನೋಡ್ತಾ ಇದ್ಯಾ, ಏನು ಪ್ರಯೋಜನ ಇಲ್ಲ. ನೀನ್ ಬೇಳೆ ಕಾಳು ಏನು ಬೇಲ, ನಮ್ಮಪ್ಪ ಆಗ್ಲೇ ರೆಡಿಯಾಗಾಯ್ತು. ನಮ್ ಡ್ಯಾಡಿನೂ ರೆಡಿ. ರೆಡಿಯಾಗಿ ಏನು ಪ್ರಯೋಜನ ಇಲ್ಲ. ನಿಮ್ಮಪ್ಪನ ತಲೆ ಮೇಲೆ ಟೋಪಿನ ಕೆತ್ತು, ಬೋಡಿ ಒಡಿಸಿ, ತಿರುಪತಿ ತಿಮ್ಮಪ್ಪನ ಟ್ರೇಡ್ ಮಾರ್ಕ್ ಒತ್ತಿ, ನಿಮ್ಮಪ್ಪನ ಕೈ ಶಂಕ ಉತ್ತಿ, ಜಾಗಟೆ ಒಡಿಸಿ, ನಿಮ್ಮಪ್ಪನ ಹೆಸರನ್ನ ದಾಸಪ್ಪ ಅಂದ್ರೆ ನಿಜ ಮಾಡಲಿಲ್ಲ. ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಈಗ ನೋಡ್ತಾ ಇರು ಯಾರು ಗೆಲ್ತಾರೆ ಅಂತ. ನಮ್ ಡ್ರೈವರ್ ಎಕ್ಸ್ಪರ್ಟ್. ನಮ್ ಡ್ರೈವರ್ ಸ್ವಲ್ಪ ಸ್ಲೋನೇ, ಆದ್ರೂ ಸ್ಟಡಿ ಅಂಡ್ ಸೇಫ್ಟಿ. ಇಷ್ಟೇ ಗೊತ್ತಾಗಲ್ವಾ, ನಮ್ ಡ್ಯಾಡಿನೇ ಫಸ್ಟ್ ಆಫೀಸಿಗೆ ರೀಚ್ ಆಗೋದು ಅಂತ. ನಿಮ್ ಡ್ಯಾಡಿ ಆಫೀಸ್ಗೆಲ್ಲ ಹೋಗೋದು ಆಸ್ಪತ್ರೆಗೆ. ನಿಮ್ ಡ್ಯಾಡಿ ಬ್ರೇಕು ಆಗಿದೆ, ಲೀಕು ಇಲ್ಲಿದೆ, ನೋಕು ತಾಕತ್ತಿದ್ರೆ ಆಚಿ ನೂಕು ಬರ್ಲ. ಬರ್ತದೆ ಡೆಡ್ ಬಾಡಿ. ನಮಸ್ಕಾರ ಸರ್. ಸರ್ ಅವ್ರು ಏನ್ ಮಾಡಿದ್ರು ಅಂತ ಓಡಿಸ್ತಾ ಇದ್ದೀರಾ? ಅಲ್ಲ ರೀ, ಕಾರು ಗುದ್ದದ್ ನೋಡಿದ್ದೀನಿ, ಬಸ್ ಗುದ್ದದ್ ನೋಡಿದ್ದೀನಿ, ನಿಂತಿರೋ ಪೊಲೀಸ್ ಜೀಪ್ ಗುದ್ದಿದಾರಲ್ಲ, ಯಾವ ಸೀಮೆ ಡ್ರೈವರ್ ರೀ ಅವರು? ಸರ್ ಅದು ಅವ್ರ ತಪ್ಪನ್ನ ಕ್ಷಮಿಸಿ ಬಿಟ್ಬಿಡಕ್ಕಲ್ವಾ? ನೋ, ಬಿಡೋದಾ? ನೆವರ್. ಅಲ್ಲ ಸರ್, ಏನಾದ್ರೂ ಸಮಥಿಂಗ್ 320 ಇನ್ನೆರಡು ಜೊತೆ ರೈಫಲ್, ಎರಡು ಜೊತೆ ಶೂ ತಗೊಂಬಾ. ರೈಟ್ ಅಬೌಟ್ ಟರ್ನ್. ಜೀಪ್ ಗುದ್ದಿದ್ ಬಾವ ಲಂಚ ಕೊಡಕ್ ಬಂದಿದ್ ನಮ್ಮ ಅಪ್ಪ, ಅವ್ರು ಬಿಡಿದ್ ಸರ್ ಲಂಚ ಕೊಡಬೇಕ. ನನಗ್ ಲಂಚ ಕೊಡಕ್ ಬರ್ತಾನೆ ಪ್ಲೀಸ್ ಸರ್. ಯಾಕೆ, ನಿನ್ಗೂ ರೈಫಲ್ ಶೂ ತರ್ಸ್ಲಾ? ಬೇಡಿ ಸರ್, ನಾನ್ ನಿಮ್ ಮಗಳಿದ್ದಾಗೆ, ನೀವ್ ನನ್ ತಂದೆ ಇದ್ದಾಗೆ. ಅಯ್ಯೋ ಬೇಡಮ್ಮ, ನಿಮ್ ಅಮ್ಮನ್ ನಾನ್ ನೋಡ ಇಲ್ಲ. ಹಾಗಲ್ಲ ಸರ್, ನನ್ನ ಮಗಳು ಅಂತ ತಿಳ್ಕೊಂಡು ಅವ್ರಿಗೆ ಕರುಣೆ ತೋರಿಸಿ ಅಂದೆ. ಗುಡ್, ಸಾವಿತ್ರಿ ಯಮನ್ ಗೆದ್ದಂಗೆ ನೀನ್ ನನ್ ಗೆದ್ಬಿಟ್ಟೆ, ಏನಾಗ್ಬೇಕು? ನಮ್ ಡ್ಯಾಡಿನ್ ಬಿಟ್ಬಿಡಿ. ಹ್ಮ್, ಬಿಡ್ತೀನಿ, ಆದ್ರೆ ಒಂದ್ ಕಂಡೀಷನ್, ನಿಮ್ಮಪ್ಪ ಇನ್ನ ಮೇಲೆ ಎಲ್ಬೋರ್ಡ್ ಹಾಕೊಂಡೆ ಗಾಡಿ ಓಡಿಸ್ಬೇಕು, ರಾತ್ರಿ ಹೊತ್ತಿನಲ್ಲಿ ಅದು ಖಾಲಿ ಗ್ರೌಂಡ್ ಅಲ್ಲಿ, ರಸ್ತೆಯಲ್ಲೆಲ್ಲಾದ್ರೂ ನೋಡ್ದು. ಇಲ್ಲ ಸರ್, ಅದಕ್ಕೆ ನಾನ್ ಜವಾಬ್ದಾರಿ. ಗುಡ್, ಕರ್ಕೊಂಡು ಹೋಗ. ಮೆತ್ತೆ ಜೋರಾಗುತ್ತದೆ, ನೋವಾಯ್ತದೆ? ಎಲ್ಬಿಟ್ಟದ ನೋವು ಅಂತಿರಲ್ಲ, ಗಾಯ ಆಗಿರೋದಿಲ್ಲ ತಾನೆ? ಕಾಲಗಳ ನೋವು ಹಂಗೆ ನಿಧಾನ ಮ್ಯಾಕೇರಿ ಒಂಥರ ತೊಡ್ಬಾಳಾದಾಗ ಆಗ್ಬಿಟ್ಟದೆ ಕಡೆ. ಹೌದಾ? ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ಮೊದ್ಲೇ ಇದು ಸರಿಗಿಲ್ಲ, ನೆಟ್ಟಿಗಿರೋ ದಿನ ಮಾಡ್ಕೊಳ್ಳೋಣ ಅಂದ್ರೆ ಇದು ಬೇರೆ ಮಾಡ್ಕೊಂಡ್ ಬಂದಿದ್ದೀರಲ್ಲ, ನಾನು ಎಲ್ಲಿ ಹೋಗ್ಲಿ? ನಿನ್ ದಮ್ಮಯ್ಯ ಅಂತಿನ ಕಡೆ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ. ನೀಸ ಪಾಚೆ ಹೋಗ್. ನಮ್ ಡ್ಯಾಡಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಸರಿ, ನಾನೇ ಹೋಗ್ತೀನಿ. ವಿಳೆದೆಲೆನು ಬಿಸಿ ರಾಗಿ ಮುದ್ದೆ ತಂದು ಕಾಪ ಕೊಟ್ಟು ನೆಟ್ಟು. ಅಯ್ಯೋ ಅಲ್ಲ ಡ್ಯಾಡಿ, ಡ್ಯಾಡಿ ಆ ಕೃಷ್ಣ ನಿಮ್ಮನ್ನ ಬೆಡ್ ಮೇಲೆ ಮಲಗಿಸ್ತಾನ, ನಾನವನ್ನ ಚಟ್ಟದ ಮೇಲೆ ಮಲಗಿಸ್ತೀನಿ. ಏನ್ ಮಾಡೋದು, ಬೇರೆ ಏನೂ ಸಿಗ್ಲಿಲ್ವೇ? ಅವ್ನ ಮೇಲೆ ಯಾಕೆ ಮಾತ್ರ ನೆರಚುತ್ತ ನೀನು? ಇನ್ನೇನ್ ನಿಮ್ ಮೇಲೆ ಎಚ್ಚಬೇಕಾಗಿತ್ತಾ? ಅಯ್ಯೋ ಕೃಷ್ಣ, ಬರೀ ಫ್ಯೂಸ್ ಹೋಗಿದ್ರೆ ಪರವಾಗಿಲ್ಲ, ಇದು ಔಟ್ ಡೇಟ್ ಟ್ರಾನ್ಸ್ಫಾರ್ಮರು, ನೀನುಂಟು ಅವಳುಂಟು,
ಅದೇನು ಶಿಕ್ಷೆ ಕೊಡ್ತೆ ಕೊಟ್ಕೋ, ಇಲ್ಲ ಅಂದ್ರೆ ಹೊಸ ಟ್ರಾನ್ಸ್ಫಾರ್ಮ್ ಹುಡ್ಕೋ, ನಾನು ಬರ್ತೀನಪ್ಪ. ಯಾಕಲೋ ಹೊರಟೆ ಸೋತ್ಬಿಟ್ಟ, ತಾಪತ್ತಿದ್ರೆ ಶಿಕ್ಷೆ ಕೊಡು. ಉಳಿಯಿರೋದು ಕಲ್ಲ ಹೊಡೆದು ವಿಗ್ರಹ ಮಾಡಕ್ಕೆ ಹೊರಟು ಕಬ್ಬಣ ಕೊಡೋದು ಮಣ್ಣು ಮಾಡ್ಕೊಳಕ್ಕಲ್ಲ. ನಾನು ಚಿನ್ನ ಕಣೋ, ನಾನು ಕಬ್ಬಣ ಅಲ್ಲ ಕಣೋ, ಚಿನ್ನ ನೀನು. ಕಬ್ಬಣ ಕಬ್ಬಣ ಕಲ್ಲ ಶೀಟು ಪುಡಿಸ್ ಮಾಡೋ ಹುಡುಗ ಅಂತೀಯಲ್ಲ, ಅದೇನ್ ಮಾಡ್ತೀಯ ಮಾಡ್ಬಾರೋ. ನೀನ್ ಶಿಕ್ಷೆ ಕೊಡೋವರೆಗೂ ನನ್ನ ಕಾರ್ತಾನೆ ಇರ್ತೀನಿ ಕಣೋ. ಏ ಹಳೆ ಜಗ್ಗ,
ಎದುರು ನಿಸರ್ಗದ ಬೆಂಕಿ. ಒಂದ್ ಸರಿ ಹಚ್ಚಿಬಿಟ್ರೆ ಸಾಕು, ನೀರಲ್ಲ ಮಂಜಿನ ಗಡ್ಡೆಲ್ಲಿ ಊಟ ಹಾಕಿದ್ರು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ, ಕಮ್ಮಿ ಆಗಲ್ಲ. ಸ್ನಾನ ಮಾಡ್ತಿದ್ಯೋ ಇಲ್ಲ ಬೆಂಕಿಯಲ್ಲಿ ಮೈ ಸುಟ್ಕೋತಾ ಇದ್ಯೋ? ನಾನ್ ತಂಡಿ ತಾನೇ ಸ್ನಾನ ಮಾಡಿದ್ದು. ಅಲ್ಲ, ಇಲ್ಲೇ ಹಿಂಗಿರ್ಬೇಕಾದ್ರೆ ಇನ್ ಅಲ್ಲೇ ಹಿಂಗಿರ್ಬೇಕು. ಕಾವು ಯಾರ್ಗಮ್ಮ? ಇನ್ಯಾರ್ಗೋ? ನಿಮ್ ಅತ್ತೆಗೆ. ಈ ವಯಸ್ಸಲ್ಲಿ ಅತ್ತೆಗ? ಅಯ್ಯೋ, ನಾ ಮೊದ್ಲೇ ಬೇಡ ಅಂತ ಬಡ್ಕೊಂಡೆ, ಇದ್ ಸರಿಗಿಲ್ಲ ಇನ್ನೊಂದ್ ಬೇಕು, ಇದ್ ಸರಿಗಿಲ್ಲ ಇನ್ನೊಂದ್ ಬೇಕು ಅಂದ್ಲು. ಈಗ ನೋಡು ಅವಸ್ಥೆ, ಆಪರೇಷನ್ ಮಾಡ್ಕೊಳ್ದೆ ಕರ್ಮ ಕರ್ಮ. ಬನ್ನಿ ಡಾಕ್ಟರ್, ಬರ್ರೆ. ಡಾಕ್ಟರ್ ಮರೆ, ಮಗನಿಗೆ ಏನಾಗದೆ? ನೀವು ಸ್ವಲ್ಪ ಆಚೆ ಹೋಗ್ತೀರಾ? ನೀವ್ ಆಚೆ ಹೋಗ್ರಿ, ಹೆಂಗ ಸರ್ ಮತ್ತೆ ನಿಮ್ಗೆ ಕೆಲಸ? ಮೆತ್ತಕ ಕಡೆ, ಬೇಕಾದ ಕರ್ಕತೀರಾ, ಬೇಡವಾದಾಗ ನೂಕ್ತೀರಾ. ಏನಾಗ್ತಿದ್ಯಮ್ಮ ನಿನ್ಗೆ? ಮೈಯೆಲ್ಲ ಭಾರ, ಒಳಗಡೆ ಯಾರೋ ಓಡಾಡ್ದಾಗ ಆಗ್ತಿದೆ, ನಂಗ್ ನೀರ್ ಬೇಕು. ಡಾಕ್ಟ್ರಿ, ಏನೇನು ಕೇಳ್ತಾ ಇದ್ದಾಳೆ? ಹೆದರ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಇನ್ನೇನ್ ಬೇಕಮ್ಮ? ಹೂವು, ಸೀರೆ, ಬಳೆ, ಬಂಗಾರ. ಇದೆಲ್ಲ ನಾ ಇವ್ಳು ಯಾವತ್ತೂ ಕೇಳೇ ಇಲ್ಲ. ನಾನೊಂದು ಚೀಟಿ ಬರ್ಕೊಡ್ತೀನಿ, ಅದನ್ನೆಲ್ಲ ತಂದ್ಕೊಡಿ, ಅಕ್ಕಿಟ್ಕೊಡಿ, ಬನ್ನಿ. ಏನಪ್ಪ ಇದು? ಡಾಕ್ಟ್ರಿ, ಏನಿದು? ಹೌದು, ಶಾಸ್ತ್ರ ಪ್ರಕಾರ ಏನೇನ್ ಮಾಡ್ಬೇಕೋ ಎಲ್ಲ ಮಾಡಿ. ಏನಾಗೈತೆ ನನ್ ಮಗನ್ಗೆ? ಏನಾಯ್ತು ನನ್ ಮಗನ್ಗೆ? ಏನು ಒಳ್ಳೇದೇ ಆಗಿರ್ಬೇಕು, ಅದಕ್ಕೆ ಎಲ್ಲ ನುಲಿತಾ ಹೋಯ್ತಾವ್ರೆ. ಯಾಕೆ ಶಾಸ್ತ್ರ ಮಾಡ್ಯಾ? ಅಕ್ಕ, ನಿನ್ನೊಂದು ವಿಷಯ ಗೊತ್ತಾ? ಗೊತ್ತು, ನೀ ಅಮ್ಮ ಸಿದ್ದಿದ್ದಾರೆ. ಅಯ್ಯೋ ತೂ ದೇವ್ರೆ, ಅದಲ್ಲ, ಮತ್ತೆ ರಾತ್ರಿ ಎಲ್ಲ ಕೆಚ್ಕೋತಾ ಇದ್ದೆ. ಅಯ್ಯೋ, ಅದ್ ನಾನಲ್ಲಪ್ಪ, ನೀನು ರಾಧಾ. ರಾಧಾ? ಅಕ್ಕ, ನಮ್ ರಾಧಾ ದೊಡ್ಡಳಾಗಿದ್ದಾಳೆ. ಹೌದಾ? ಅದಕ್ಕೇನೆ ಕೊಬ್ಬರಿ ಬೆಲ್ಲ ಕೇಳೋಣ ಅಂತ ಕರೆದೆ. ಅವಳು ದೊಡ್ಡೋಳಾದ್ರೆ ನೀನ್ ಯಾಕೆ ನಾಚ್ಕೋತೀಯಾ? ತಂದ್ಕೊಡ್ತೀನಿ ತಾಳು. ತಂದ್ಕೊಟ್ರೆ ಸಾಲ್ದು, ನೀನೆ ಬಂದು ನೀರ್ ಹಾಕ್ಬೇಕು. ನಾನಾ? ಅಲ್ಲ ಸಸ್ಸು, ಗೋಡೆ ದಾಟಿದ್ರೆ ಅವ್ರು ಭರತನಾಟ್ಯ ಆಡ್ತಾರೆ, ನಾ ಹೇಗೆ ಬರ್ಲಿ? ಅದೆಲ್ಲ ನನ್ ಗೊತ್ತಿಲ್ಲ. ನೀನೆ ಬಂದು ನಿನ್ ಸೊಸೆಗೆ ಹಸಿ ನೀರ್ ಹಾಕ್ಬೇಕು. ಇಲ್ಲ, ಇವತ್ತಿಂದ ನನ್ಗೂ ನಿನ್ಗೂ ಟೌ. ಅಯ್ಯೋ, ಏ ಸರ್ಸ, ಈ ಸರ್ಸ ನನ್ ಮಾತ್. ಅಯ್ಯೋ, ಹೀಗಲ್ಲ, ಖಾಲಿ ತರ ಹಾಕು. ಹೂವ ಕೊಡ್ತೀನ, ಸೀರೆ ಕೊಡ್ತೀನಮ್ಮ, ಬಂಗಾರ ಕೊಡ್ತೀನಿ. ಸುಮ್ಮನೆ ಸುಮ್ಮನೆ ಬಡ್ಕೋತಾಳೆ, ಇನ್ನೂ ಅಕ್ಕನೇ ಬಂದಿಲ್ಲ. ಅಷ್ಟನ್ನೇ ಬಿದ್ದ ತಕ್ಷಣ ಎಷ್ಟು ಬದಲಾಯಿಸ್ಬಿಟ್ಟೆ, ಇನ್ನೇನಾದ್ರೂ ಕುಂಕುಮ ಇಟ್ಬಿಟ್ರೆ. ಅಯ್ಯೋ,
ಗೊತ್ತಮ್ಮ. ಅಮ್ಮ ನಾನು ಹ್ಯಾಕ್ ಕಾಣಿಸ್ತೀನಿ? ಒದ್ದಾಗಿದ್ಯಾ ಈ ತರ ನೀನ್ ನೋಡೋದಿಕ್ಕೆ? ನನ್ಗೊಂದು ಯುಗನೇ ಕಾಯಿಸ್ಬಿಟ್ಟಲ್ಲೆ. ಹೇಗಿದ್ಯಾ ಗೊತ್ತಾ? ಹೇಗಿದ್ದೀನಿ? ಸ್ವಯಂವರಕ್ಕೆ ಕಾದಿರೋ ಶಕುಂತಲೆ ತರ ಇದ್ಯಾ. ಇನ್ನು ದುಷ್ಯಂತ ಬರೋದೊಂದೇ ಬಾಕಿ. ನನ್ ಮಗ ಒಳಗಡೆ ಕೂರ್ಸ್ಕೊಂಡು ಏನ್ ಮಾಡ್ತಾ ಇದ್ಯಾ ಬಾಗತ್ತಿಗೆ? ಬಾಗಿಲು ತೆಗಿತೀಯೋ ಇಲ್ಲ ಕದ ಮೂರ್ತ ಒಳಗಡೆ ಬರ್ಬೇಕೋ ಬಾಗತ್ತಿಗೆ? ಏಯ್ ನನ್ ಮಗನ್ ಕರ್ಕೊಂಡ್ ಬರ ಅಂದ್ರೆ ಇವಳ ಅವಳನ್ನ ಕರ್ಕೊಂಡ್ ಬರ್ತಾ ಇದೆಯಲ್ಲ. ಎಲ್ಲಿದ್ಯೋ ರಾಜಾ? ಡ್ಯಾಡಿ. ಅಯ್ಯೋ ಇದೇನ್ ವಾಲೆ ಜುಮ್ಕಿ ಮಾಟ್ಲು ಡಾಬು ಸೀರೆ ಕುಪ್ಸ? ಏಯ್ ಮರ್ಯಾದಿದ್ದ ಇದ್ರೆಲ್ಲ ಬಿಟ್ಟಾಕಿ ಪ್ಯಾಂಟ್ ಹಾಕತ್ತೆ ಹೇಳುವ ಹೆಣ್ಮಕ್ಳು ಅದನ್ನೆಲ್ಲ ಹಾಕೋಬಾರ್ದು ಡ್ಯಾಡಿ. ಅಯ್ಯೋ ಅದು ಹಾಗಲ್ಲ ರೀ. ಇನ್ನಂಗೆ ಕೋಕೋಬೇಡ್ರಿ, ಭಯ ಆಗುತ್ತೆ. ಕಾಲೇಜ್ ಇದೆಯಲ್ಲ ಕಾಲೇಜು, ಅಲ್ಲಿ ಡ್ರಾವ ಯಾವ್ದ್ರ ಮನೆ ಶಕುಂತ ಶಕುಂತ ಅದಕ್ಕೆ ಶಕುಂತಲ ಪ್ಯಾಂಟ್ ಹಾಕೊಂತಾಳ ಅದಕ್ಕೆ ಸಿರ ಉಸಿರೋದು ಹಂಗ ಉಸಿರ್ತಾರ ದೂರ್ವಾಸ ನೀವೇ ಇದ್ದೀರಲ್ಲ. ಪ್ರಾಕ್ಟೀಸ್ ಮಾಡ್ಬೇಕು ಅಮ್ಮ. ಬಾರೆ ಎಲ್ಲಿದಮ್ಮ? ಅಯ್ಯೋ ನಿಮ್ಮ ಅತ್ತೆ ತೋರ್ಸಕ್ಕೆ ಬಾ. ಅಕ್ಕ ಬಂದೆ ಬಂದೆ ಇರು ಇರು ಇರು. ಎಲ್ಲಿ ನನ್ನ ಸೊಸೆ? ಎಲ್ಲ ಅವಳು? ಎಲ್ಲ ಅವಳು ತೋರ್ಸೆ? ಅಯ್ಯೋ ಎಲ್ಲಿದ್ದೇನೆ ಕೂತ್ಕಳೆ. ಹೇಗಿದ್ದಾಳೆ? ನನ್ ಮುದ್ದು, ನನ್ ಬಂಗಾರ, ನನ್ ಚಿನ್ನ, ನನ್ ಕಣ್ಣೆ ನಿಂಗ್ ತಾಗುತ್ತಲ್ಲೇ ಹಿರಿಯರು. ಅತ್ತೆ ಏನಂದ್ರೆ ಇನ್ನೊಂದ್ಸಲ ಅನ್ನು ಅತ್ತೆ. ಸಾಕಮ್ಮ ಸಾಕು, ಸ್ಟಾರ್ಟಿ ಬಿಳಿ ಅಕ್ಕಮ್ಮ ಅದು ಈ ವಚನ ಕೇಳ್ದಾಗಾಯ್ತು. ಈ ವಚನ ನಮ್ಮನೆ ದೇವ್ರ ಗುಡಿವರೆಗೂ ಬಂದ್ಬಿಟ್ರೆ ಖಂಡಿತ ಬಂದೇ ಬರುತ್ತಕ್ಕ. ಕೃಷ್ಣ ಒಪ್ಬೇಕಲ್ಲ. ಹೇಗಾದ್ರೆ ಮಾಡಿ ಅವ್ನು ಒಪ್ಸಿದ್ರೆ ಆಯ್ತು. ನೀ ಹೇಗೆ ಒಪ್ಪಿಸ್ತೀಯ? ಇವ್ರಪ್ಪನ್ಗೆ ಡ್ರಾಮ ಪ್ರಾಕ್ಟೀಸ್ ಇದೆ ಅಂತ ಹೇಳಿ ಸ್ಕೂಲ್ ಹೇಳಿ ಕರ್ಕೊಂಡ್ ಬಂದೆ, ಅದನ್ನ ನಿಜ ಮಾಡಿದ್ರೆ ಆಯ್ತು. ಅಷ್ಟ್ ಮಾಡಿ. ಅಯ್ಯೋ ಯಾರಕ್ಕ? ಅದೇ ನಮ್ಮನೆ. ಅಯ್ಯೋ ದೇವ್ರೆ 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 ಆಯ್ತಾರಿಲ್ಲ ಕಡಿಮೆ ಕಡೆ ಗುಮ್ಮ. ಏನಾಯ್ತು ನಿಂಗೆ ದೊಂಗ ಶೆಟ್ಟಿ? ಪ್ರಪಂಚದ ಎಂಟೇ ಅದ್ಭುತ ಬರ್ತಾ ಇದೆ ಗುರು. ಏನು ಎಮ್ಮೆ ಕೋಡು, ಹುಡುಗನ ಶರೀರ, ಹುಡುಗಿ ತಲೆ, ಕತ್ತೆ ಬಾಲ, ಕಿರ್ಬನ್ ಬಾಯೇನೋ? ಅದೇ ಗುರು, ಮೈಸೂರು ದಸರಾ ಬಂಬಿ ಮೀರಾಗ್ ಬರ್ತಾ ಇದ್ದಾಳೆ. ಬುಡುಬುಡಿಕೆಯವರು ಏನ್ ಮಾಡಿದ್ರು ಚೆನ್ನಾಗಿಯೇ ಇರುತ್ತೆ. ನೀನ್ ಇನ್ನೊಂದ್ ಸರಿ ಏನಾದ್ರೂ ಅವಳ ವಿಷಯ ಎತ್ತದೆ ನೀನ್ ಬಿಡಕತ್ರ. ವಾಟ್ ಇಸ್ ದಿಸ್? ಕೃಷ್ಣ ಕೊನೆಗೂ ನನ್ನ ಹೆಸರುಳಿಸ್ಬಿಟ್ಟ. ಅವನು ಒಳ್ಳೆ ವಿದ್ಯಾರ್ಥಿ ಅಷ್ಟೇ ಅಲ್ಲ, ಹಿ ಈಸ್ ಎ ಗುಡ್ ಎಲೆಕ್ಟ್ರಿಷಿಯನ್. ವಾಟ್ ಇಸ್ ದಿಸ್? ಗುರು ಟ್ರಾನ್ಸ್ಫಾರ್ಮರ್ ಯಾವ ವರ್ಕ್ ಮಾಡ್ತೇನೆ ನೋಡಿದ್ಯಾ? ಇನ್ಮೇಲೆ ಸೂರ್ಯನ ಬೆಳಕೇ ಬೇಕಾಗಿಲ್ಲ. ಕೆಲಸ ಮಾಡು, ಆ ಸೂರ್ಯನ ದೊಡ್ಡ ಕರ್ಟನ್ ಹೊಂದ್ಬಿಡು. ಇದನ್ನ ನಿಮ್ಮ ಅತ್ತೆ ಅಂದ್ರೆ ನಮ್ಮ ತಾಯಿ ನಿಮ್ಗೋಸ್ಕರ ಕೊಟ್ಟು ಕಳಿಸಿದ್ದಾರೆ. ಯಾಕೆ ಗುರು ಎದ್ಬಿಟ್ಟೆ? ಏನಿದೆ ಅಂತ ಬಿತ್ ನೋಡ್ಲಾ? ಇನ್ನೇನಿರುತ್ತೆ, ಜಂಬ, ಅಹಂಕಾರ, ಸ್ವಾರ್ಥ, ದ್ವೇಷ, ಅಸೂಯೆ, ಇದೇ ಮಧ್ಯೆ ಒಂದ್ ದೊಡ್ಡ ಅಡ್ಗೋಡೆ. ಇದು ನನಗೆ ಇಷ್ಟ ಇಲ್ಲ. ಮೇಡಮ್ ಏನಿದೆ ಅಂತ ಬಿತ್ ನೋಡ್ಲಾ? ಅವ್ರಿಗೋಸ್ಕರ ತಂದಿದ್ದನ್ನ ಅವರೇ ತಿನ್ಬೇಕು. ನೋಡಿ ನಿಮ್ ಜೊತೆನೆ ನಾನ್ ಮನೆಗ್ ಬರೋದು. ನೀವ್ ನನ್ ಕರ್ಕೊಂಡು ಹೋಗೋವರೆಗೂ ಕಾಲೇಜ್ ಮುಂದೆನೆ ಕಾಯ್ತಿರ್ತೀನಿ. ನೋಡಿ ಪ್ರಾಮಿಸ್. ಇಲ್ಲಿ ಕೂತವಳೆ ಬಗ್ನಿ ಗುಟ್ಟುತ್ತರ. ಲೇ ನಿಮ್ಮ ಅಯ್ಯನ್ ತಗೊಡು, ಮಳೆಯಲ್ಲಿ ಏನು ಬದಲೇ ಮಾಡ್ತಾ ಇದ್ದೇನೆ ಹೇಳಿದ್ರೆ ನಾನು ಮಡ್ಲಿಕ್ಕೆ ಸೇರಿಸ್ಬಿಡ್ತಿದ್ದೆ. ಏನಾಯ್ತು ಅವಳಿಗೆ? ಹೇ
ಯಮಾರ ಈ ರೇಟ್ ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ಹಾಫ್ ಕೆ ಜಿ ಮಟನ್ ತಿನ್ಬೇಕು. ಏನೇ ಯಾಕೆ ಕೋಲ್ಡ್ ಆಗ್ಬಿಟ್ಟಿದೆ ಬಾಡಿ? ಮುಟಲ್ ಅಂತ ಬೇರೆ ಹೇಳ್ಬಿಟ್ಟಿದೆ. ಅಯ್ಯೋ, ಈ ಬಾಡಿ ಕೋಲ್ಡು, ಈ ಬಾಡಿ ಈಟು, ಟ್ರಾನ್ಸ್ಫರ್ ಮಾಡ್ಬಿಡ್ಲ. ಎಲೆಕ್ಟ್ರಿಷಿಯನ್ ತಾನೇ ಆಕಾಶವಾಣಿ ಮಾತಾಡ್ತಾ ಇತ್ತಾ ಭ್ರಮಿ? ಏನಿದು ಬಿಟ್ಟೆ ಸಿಕ್ಕರೆ ಬಿಡೋ ಹಾಗೆ ಕಾಣ್ತಿಲ್ಲ? ನಿಂಗೇನು ಆಗಿಲ್ವಾ? ಮತ್ತೆ ಇನ್ನೊಂದ್ ಸರಿ ಬರ್ಲಿ, ನನ್ನ ಹೊರ್ಲಿ ಅಂತಾನೆ ಹೀಗ್ ಮಾಡ್ದೆ. ಅಯ್ಯೋ, ಅಲ್ಲೇ ಅಪ್ಪ ಅಮ್ಮನ ಕಾಟ, ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಇರೋಣ. ಅಯ್ಯೋ, ಏಯ್, ನಾನ್ ನಿನ್ನ ಹತ್ರ ಹುಡುಗಾಟ ಆಡಕ್ ಬರ್ಲಿಲ್ಲ ಕಣೆ, ನಮ್ಮ ಅಮ್ಮನ್ ಬಲವಂತಕ್ಕೋಸ್ಕರ ಬಂದೆ. ಮನೆಗ್ ಬರ್ತೀಯಾ ಇಲ್ವಾ? ನಾನ್ ಬರಲ್ಲ. ಅಯ್ಯೋ, ಬರಲ್ಲ ಅಂದ್ರೆ ಇಲ್ಲೇ ಇರು, ನೀನ್ ಬದುಕಿರೋ ವಿಷಯ ಕೇಳಿದ್ರೆ ನಿಮ್ಮ ಅಮ್ಮ ಬಾಯ್ ಬಿಡ್ಕೊಳ್ಳೋದು ನಿಲ್ಲಿಸ್ಬೋದು, ಬರ್ಲ? ಮತ್ತೆ ನನ್ ಬಿಟ್ಟು ಹೋದ್ರೆ ಈ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತು ಹೋಗ್ತೀನಿ. ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತ? ನೀನ್ ಬಿಲ್ಡಿಂಗ್ ಮೇಲೆ ನಿಂತ್ಕೋ, ನಾನೇ ನಿನ್ ಜಾಡ್ಸ್ ಬಂದು ಬಿಡ್ತೀನಿ. ಚಳಿ ಆಗ್ತದ? ಹಂಗಾರೆ ಹೋಗಿ ಎಲೆಕ್ಟ್ರಿಕ್ ಕಂಬ ತಬ್ಕೋ, ಶಾಕ್ ಹೊಡೆದ್ಬಿಟ್ಟು ಈಟ್ ಆಗ್ತದೆ, ಬರ್ಲ? ಅಯ್ಯೋ, ದೇವ್ರಿ ದೇವ್ರಿ ದೇವ್ರಿ, ನೀನ್ ಇಂದು ಸೀರೆನೆ ಬದಲಾಯಿಸಿಲ್ವಾ? ನೋಡು, ಮೊದ್ಲು ಅದೇ ಸೀರೆ ಬದಲಾಯಿಸಿ, ಕಾಫಿ ಕುಡಿ. ನಂಗ್ ಬೇಡ. ಹೋಗ್ಲಿ, ಕಾಫಿನಾದ್ರೂ ಕುಡಿಯೇ. ಅಯ್ಯೋ, ನಂಗ್ ಬೇಡ ಅಂದ್ರೆ ಬೇಡವಾ? ಏಯ್, ಯಾಕೆ ಬೇಡ? ಮತ್ತಿನ್ನೇನ್ ಮಾಡ್ಲಿ, ತಿಂಡಿ ಕೊಟ್ರು ಬೇಡ, ಬಿಟ್ಟಿ ಊಟ ಕೊಟ್ರು ಬೇಡ ಅಂತಾರೆ. ಅಂತಾರೆ ಯಾರೇ? ಇನ್ಯಾರು? ಅವರೇ. ಅವು ಅವರಾ? ಹೋಗ್ಲಿ ಬಿಡಿ. ಹೋಗ್ಲಿ ಬಿಡು ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ. ನಿನ್ಗೇನ್ ಗೊತ್ತು ನನ್ ಸಂಕಟ? ಹೌದಮ್ಮ, ಇವತ್ ನಿನ್ ಸಂಕಟ ಆಗ್ತಾ ಇದೆ. ಇಷ್ಟ ದಿವಸ ನನ್ ಸಂಕಟ ಕೇಳೋರು ಯಾರೇ ಇದ್ರು? ನಿನ್ಗೆಂತ ಸಂಕಟ? ಸಂಕಟ ಬಗ್ಗಿರೋ ವಯಸ್ಸಿನಲ್ಲಿ. ಅಯ್ಯೋ ದೇವ್ರೇ, ಬಾಲ ತೆಗ್ದೆ ಇದೆಯಲ್ಲೇ, ಯಾರಾದ್ರೂ ನೋಡಿದ್ರೆ? ಮೊದ್ಲಾದ್ರೂ ಯಾರಾದ್ರೂ ನೋಡ್ತಿದ್ರು, ಈಗ ನೋಡ್ಬೇಕಾದವ್ರೆ ನೋಡಲ್ಲ. ಏನಾದ್ರೂ ಒಂದು ಐಡಿಯಾ ಕೊಡಮ್ಮ. ಐಡಿಯಾ ಕೊಡಕ್ಕೇನಿದೆ, ಸೀದಾ ಹೋಗಿ ಅಟ್ಕಾಯಿಸ್ಕೊಂಡ್ಬಿಡು ಅಷ್ಟೇ. ನೋಡು, ಚಿಕ್ಕ ವಯಸ್ಸಿನಲ್ಲಿ ನಿನ್ಗೂ ಅವನಿಗೂ ಮದುವೆ ಆಗಿದೆ, ನೀನೀಗ ಬೆಳೆದು ದೊಡ್ಡವಳಾಗಿದ್ಯಾ ಸಾದಾ, ಇನ್ಮೇಲೆ ನಿನ್ಗೆ ದೀಪಾವಳಿ ಹಬ್ಬ ಕಣೆ. ಹಾಗಾದ್ರೆ ನಾನು ನಿನ್ ಮಗಳಲ್ಲ. ಅಯ್ಯೋ, ಅದ್ ಗೊತ್ತಿರೋ ವಿಷಯ ತಾನೆ, ನೀನು ನಿಮ್ಮ ಅಪ್ಪನ ಮಗ ಅಂತ. ಅದಲ್ಲಮ್ಮ. ಯಾವಳು ಹೇಳು, ಅದು ಅಲ್ಲ ಇದಲ್ಲ ಮತ್ತೆ ನಿಜ? ಅಯ್ಯೋ, ಹಾಗಲ್ಲಮ್ಮ, ನಾಳೆಯಿಂದ ನಾನು ಆ ಮನೆ ಸೊಸೆ. ದೇವ್ರೆ ದೇವ್ರೆ ದೇವ್ರೆ, ರಾಧಾ, ಈ ಮಾತ ನೀನೇ ಹೇಳ್ತಾ ಇದೀಯ ಚಿನ್ನ? ನಾನ್ ಎಷ್ಟೇ ಆದ್ರೂ ನಿನ್ ಮಗಳಲ್ವಾ. ಲೇ ಬಾರೋ, ಬೇಗ ಕಾಫಿ ಕೊಡೆ. ಬೆಳಿಗ್ಗೆ ಕಾಫಿ ಕುಡಿದಿದ್ರೆ ಯಾವ ಕೆಲಸ ಆಗಲ್ಲ ಅಂತ ಗೊತ್ತಿಲ್ವೇನೆ? ಬಂದರಿ, ತಗೊಳ್ಳಿ ತಗೊಳ್ಳಿ, ಕುಡೀರಿ. ಚೆನ್ನಾಗಿದ್ಯಾ? ಇಲ್ಯಾಕ್ ಬಂದೆ? ನನ್ ಮನೆಗ್ ನಾನ್ ಬರೋದ್ರಲ್ಲಿ ತಪ್ಪೇನಿದೆ? ನಿನ್ ಮನೆ ಇರೋದು ಅಲ್ಲಿ ಕಾಂಪೌಂಡ್ ಆಚೆ, ಅದು ನೆನ್ನೆವರೆಗೂ ಅಷ್ಟೇ. ಅಂದ್ರೆ ನಾನು ನಿಮ್ಗೆ ಏನಾಗ್ಬೇಕು? ಸೊಸೆ. ಇವರು ಮಾವ. ಅವರು ಗಂಡ. ಅಂದ್ಮೇಲೆ ಇದು ನನ್ ಮನೆ ತಾನೆ? ಹ್ಮ್. ಅವರು ಕಾಫಿ ಕುಡಿದ್ರಾ? ಅವನು ಇನ್ನೂ ಇದ್ದೇ ಇಲ್ಲ. ಹೌದಾ? ಅಯ್ಯೋ, ಲೇಡಿ ದೇವ ಕಿಸೋಡಿತಾ ಇದೆ. ನೀನಾ ಇಲ್ಲಿಗೆ ಯಾಕೆ ಬಂದೆ? ನಿಮ್ಮನ್ನ ಎಬ್ಸೋಕೆ. ಎಬ್ಬರು ಸರ್ ರೀತಿನ ಇದು? ನೀವು ನನ್ ಹೀಗೆ ತಾನೆ ಎಬ್ಸಿದ್ದು? ಲೇ, ನೀನ್ ಯಾವ್ದು ಹಳೆ ದಾರ ತಂದು ನನ್ ಮೂಗ್ ದಾರ ನೋಡ್ಬೇಡ. ನಾನ್ ಸುತ್ತಲಿ ದಾರ ಸುತ್ತರು ಸಿಗಲ್ಲ, ಟ್ವೈನ್ ದಾರ ಕೆಳದ್ರು ಬರಲ್ಲ. ಮತ್ತೆ ಯಾವ ದಾರ ಹಾಕಿದ್ರೆ ಬರ್ತೀರಾ? ಮಂಗಳಕರವಾದ ಅರಿಶಿಣದ ದಾರ. ಅದಾ? ಲೇ, ನಾನು ಹೇಳಿದ್ ಪುಟ್ಕೋಸಿ ಉಡ್ದಾರ ಅಲ್ಲ, ಅರಿಶಿಣದ ದಾರ. ಅದು ರೆಡಿ. ಇವಳೇನಯ್ಯ ಕೇಳಿದಕ್ಕೆಲ್ಲ ರೆಡಿ ಅಂತಾಳೆ. ನೀನ್ ಏನಾದ್ರು ಎವರ್ ರೆಡಿ ಕಂಪ್ನಿ ಏಜೆಂಟ್ ಆಗಿದ್ದ? ಲೈಟ್ ಆಫ್ ಮಾಡಿ ನೋಡಿ ಗೊತ್ತಾಗುತ್ತೆ. ಯಾಕೆ ಫ್ಲಡ್ ಲೈಟ್ ಕಬಡ್ಡಿ ಆಡಕ? ನಾನ್ ಕೊಕ್ಬಿಡ್ತೀನಿ, ನೀನ್ ಕಕ್ಬಿಡು. ನನಗೆ ಯಾವಾಗ ಆಚಾರ? ಏನೇ ಮಾಡ್ತಾ ಇದ್ಯಾ? ನಿಮ್ ಸೇವೆ. ಬಟ್ಟೆ ಬಿಚ್ಚಾಕಿ ಬಾತ್ರೂಮ್ ಬನ್ನಿ. ಏನಂದೆ? ನಾಚಿಕೆ ಆದ್ರೆ ಬಾತ್ರೂಮ್ ಬಂದು ಬಟ್ಟೆ ಬಿಚ್ಚಾಕಿ. ಇದನ್ನೆಲ್ಲ ಯಾವ ಲೋಫರ್ ನನ್ ಮಕ್ಳು ನೀನ್ ಹೇಳ್ಕೊಟ್ಟಿದ್ದು? ನಿಮ್ಮ ಅಪ್ಪ ಅಮ್ಮ ಅಷ್ಟೊಂದು ಅಪಾಪೊಲಿಗಳ ಇವ್ರು? ಸರಿ, ನನ್ನ ಸೇವೆ ಮಾಡಕ್ ನೀನ್ ಯಾರಮ್ಮ? ಮಿನಿ ಮಿನಿ ನಿಮ್ ಹೆಂಡತಿ. ಇನ್ನ ಹೆಣ್ಣೆ ಆಗಿಲ್ಲ, ಇನ್ ಹೆಂಡತಿ ಆಗಾಗ ಸಾಧ್ಯ?
ನನ್ನ ಹೆಣ್ ಮಾಡಿದ್ದು ನೀವೇ ತಾನೆ, ನಿಮ್ಗೆ ಗ್ಯಾರಂಟಿ ಇಲ್ವಾ? ಹಾಗಾದ್ರೆ ಐ ಎಸ್ ಐ ಮಾರ್ಕ್ ತೋರಿಸು. ಇಲ್ಲಿ ಅಯ್ಯೋ, ಅದೆಲ್ಲ ಹಳೇದು. ಈಗೇನಿದ್ರು ಹೊಸದಾಗಿ ಟಬಾರ್ ಅಂತ ಸೀಲ್ ಒತ್ತಿ ರಿನಿವಲ್ ಮಾಡಿಸಿ ಗೊತ್ತೇನೆ ಮಿಣಿಮಿಣಿ. ನಾನ್ ಬಂದಿರೋದು ಅದಕ್ಕೆ ಗೊತ್ತಾ? ಏ, ಈಗ ಅದೆಲ್ಲ ಬಿಟ್ಬಿಟ್ಟು ಬಾರಿ ಒಳ್ಳೆಯವನಾಗ್ಬಿಟ್ಟಿದ್ದೀನಿ. ಈಗೇನಿದ್ರು ಭಜನೆ ಮಂಡಳಿ ಸೇರೋದೊಂದೇ ಬಾಕಿ. ಹಾಗಾದ್ರೆ ನನ್ ಪಾಡು. ನಿನ್ನೆನೆ ಹೇಳದಲ್ಲ ಯಾವ್ದಾರ ಲೈಟ್ ಕಂಬ ತಬ್ಬಕೋ ಅಂತ. ಮತ್ತೆ ನನ್ ಯಾಕೆ ಹೀಗ್ ಮಾಡಿದ್ರಿ? ಏನೋ ಹೆಣ್ಣು ಅನ್ನಿಸ್ಕೊಂಡು ಹೆತ್ ಮನೆಗೂ ಕೊಟ್ಟ ಮನೆಗೂ ಒಳ್ಳೆ ಹೆಸರನ್ನ ತಂದು ಒಂದೆರಡು ಕಬಡ್ಡಿ ಟೀಮ್ಗಳನ್ನ ಉಡ್ಸಿ ಗಂಡನ ಸುಖ ಸಂತೋಷನ ಅರ್ತ್ಕೊಂಡು ಬಾಳೋ ಬುದ್ಧಿ ಕಲೀಲಿ ಅಂತ ಡಬ್ಬ ಹಂಗಂತ ಅಂದೋರು. ಹೆಣ್ಣಲ್ವಾ ನಮ್ ತಾಯಾಣೆಗೂ ನೀನ್ ಹೆಣ್ಣೆ. ನಾನ್ ಹೆಣ್ಣಾದ್ರೂ ನೀವಿನ್ನು ಗಂಡ್ಸೆ ಆಗಿಲ್ಲ. ಏನೆ ಏನೆ, ನನ್ನ ಹಿಂಗಂತ ಇದೀಯಾ? ನಾನೇನ್ ಗಂಡ್ಸಲ್ಲ ಅಂತ ತಿಳ್ಕೊಂಡ್ಬಿಡಿಯಾ? ಏನೋ ನೀನ್ ಹೆಣ್ಣಾಗ್ ಬರೋವರೆಗೂ ನನ್ನ ಆಸೆ ಆಕಾಂಕ್ಷಣ ಅದುಮ್ಕೊಂಡಿದ್ರೆ ನನ್ನ ಹಿಂಗಂತೀಯ? ಏನೆ ಏನ್ ಮಾಡ್ಬೇಕೆ, ಏನ್ ಮಾಡ್ಬೇಕು ಹೇಳೆ? ಮತ್ತೆ ಹಿಡ್ಕೊಳ್ಳಿ. ಏನ್ ಕೈನ ಕೈನ ತಪ್ಕೊಳ್ಳಿ, ಮುಚ್ಕೊಡಿ. ಬಾಗ್ಲಾಕಿದೆ ತಾನೆ, ಆಮೇಲೆ ಯಾರ ಕದ್ನೋಗ್ಬಿಟ್ಟಾರು. ಬನ್ನಿ ಹೋಗೋಣ. ಎಲ್ಗೆ? ನಿಮ್ ಮಾವನ್ ಹೊಟ್ಟೆ ಉಸಕ್ಕೆ. ಮಾವ ನಮ್ಮ ಅಪ್ಪ ರೀ. ಓ, ಆ ಗಡಗಂಟೆ ದಾಸಾಯಿನ ಹತ್ರ. ಅಯ್ಯೋ, ಈ ದಿನಕ್ಕೋಸ್ಕರ ಎಷ್ಟು ದಿನ ಕಾಯ್ತಾ ಇದೆ ಗೊತ್ತಾ? ಪಾಪ, ನಮ್ಮ ಬಾಂಡ್ಲಿ ಫಾದರ್ನ ಎಷ್ಟು ಹೊಟ್ಟೆ ಉರಿಸ್ಬಿಟ್ಟ. ಹೊಟ್ಟೆನಲ್ಲಿ ಏನೂ ಇಲ್ಲ, ಬರೀ ಗ್ಯಾಸು, ಎಲ್ಲ ಲಾಸು. ನಡಿ ಗಡಗಂಟೆ ದಾಸಾಯಿ ಮಾವ, ಬಾರಯ್ಯ ಹೊರಗಡೆ ಕೊಡ್ತೀನಿ ಕಾವ. ಏನೋ ಇದು, ನೀ ಸುಮ್ನೆ ಅಪ್ಪ. ದಾಸಾಯಿ ಮಾವ, ಯಾರನ್ನ ಕರಿತಾವ ನೀವು? ಲೋ ರಾಧ, ಬಾರೋ ಇಲ್ಲಿ. ಬಾರಯ್ಯ. ರಾಧ, ನೀನ್ಯಾಕೋ ಅಲ್ಲಿದ್ಯಾ? ಇತ್ತಾಗ ಬರೋ. ನಾನ್ ಬರಲ್ಲ. ಅದ್ ನನ್ ಶತ್ರು ಮನೆ. ಇದು ನನ್ ಗಂಡನ್ ಮನೆ. ಗಂಡ ಬಲುಬಂಡ. ಏನಂದ್ರೆ? ನೋಡು, ಒಂದ್ ಹೆಣ್ಣು ಹೊಸಲು ದಾಟದ್ರೆ ಏನರ್ಥ? ಏನರ್ಥ? ನಿನ್ ಮಗಳು ಬರೀ ನಿನ್ ಮನೆ ಹೊಸಲು ದಾಟಿಲ್ಲ, ನೀನ್ ಕಟ್ಟಿರೋ ಡಬ್ಬ ಗೋಡೆನೂ ದಾಟಿದಾಳೆ. ಹಂಗಂದ್ಮೇಲೆ ಇವಳು ನನ್ನ ಹೆಂಡತಿ, ನಮ್ ಮನೆ ಸೊಸೆ ಅಂತ ಅರ್ಥ. ಸಸಿ ಸಸಿ, ನಾನ್ ಕೇಳಿದಕ್ಕೆಲ್ಲ ಶಾಕುತ್ಲಾ ನಾಟಕ, ಶಾಕುತ್ಲಾ ನಾಟಕ ಅಂದಲ್ಲ. ಈ ಕಾಗೆ ನನ್ ಮಗ ಏನೇ ದುಷ್ಯಂತ? ಇವನು ದುಷ್ಯಂತ ಅಲ್ಲ ಕಣಿ, ದುಸ್ವಾಸನ. ಹಂಗಾರ ನಿನ್ ಮಗಳು ಸೀರೆ ಹೇಳ್ಬಿಡ. ಸತಿ ಸತಿ, ಗಳಿಗೆ ಸಿದ್ಧ ಒಳಗೆ ಮೆದ್ದ ಅನ್ನಂಗೆ ನಾನ್ ಕೇಳಿದಕ್ಕೆಲ್ಲ ಕುತ್ಕೆ ಅಳಾಡಿಸ್ಬಿಟ್ಟು ಈಗ ನನ್ನ ಕಾಣದಂಗೆ ಒಳಗಡೆ ಸುರಂಗ ತೋಡ್ಬಿಟ್ಟಿದ್ಯಾ? ದೇವ್ರೆ ದೇವ್ರೆ ದೇವ್ರೆ, ಸುರಂಗ ತೋರಿಲ್ಲಪ್ಪ. ಮತ್ತೆ ಪಾರಕ ಕಷ್ಟ ಸುಖ ಮಾತಾಡ್ಕೋಬೇಕು ಅಂತ ಕಂಚಿ ಕೆಂಟಿ ಮಾಡ್ಕೊಂಡಿದ್ದೀನಿ. ಎಲ್ಲಿ ಗೋಡೆ ನುಡಿ ಬಿಡು, ಬಾಯಿ ತೆಗೆರೆ ಕೈನ ಬಾಡಿ ತಲೆ ಮೇಲಿಂದ. ಕೋಪ ಬಂದೆ ಕಲ್ತ್ಬಿಡ್ತೀನಿ. ಏನೇ ಮಗನ ಬುದ್ಧಿ ನೀನು ಕಲ್ತ್ಬಿಟ್ಟಿದ್ಯಾ? ನೀವಾದ್ರೆ ಗಂಡಸ್ರು ಹಿಡ್ಕೊಂಡ್ಬಿಡ್ತಿದ್ರಿ ಕೈಲಿ ಪೇಪರ್ನ, ನಾವ್ ಹೆಂಗ ಸೇವ್ ಮಾಡ್ಬೇಕಾಗಿತ್ತು ಅದಕ್ಕೆ ಕೊರದ್ವಿ ಕಿಂಡಿನ. ಬಾರಿ, ನೀನು ಮನೆ ಮೋಸ ಮಾಡಿದ್ಯಾ ಲೋ ಕೃಷ್ಣ? ಈ ಹುಡುಗಿ ನಾ ಮನೆ ಕಳ್ಸ್ಬಿಡ. ಆಗಲ್ಲಪ್ಪ, ನೀವಿಬ್ರು ನಮ್ಮನ್ನ ಹೇಳಿ ಕೇಳಿ ಗೋಡೆ ಕಟ್ಟಿದ್ರ. ನಿಮ್ಮಿಬ್ರು ಕೈನಲ್ಲಿ ಪೇಪರ್ ಇತ್ತು, ಇವರಿಬ್ಬರಿಗೆ ಕನಕನ ಕಿಂಡಿ ಇತ್ತು, ನಮ್ಗೇನ್ ಭಜನೆ ಮಂಡ್ಲಿನಾಯ್ತು. ಪಾಪ, 16 ವರ್ಷದ ಕಾದು ಕಾದು ಕೆಂಡಾಗೋಗ್ಬಿಟ್ಟವಳೆ. ಇವಳ ಕೆಂಡದಲ್ಲಿ ಕಾಫಿ ಕಾಸದೆ ಕುಡಿಯದೆ. ಲೋ ಕೃಷ್ಣ, ಈ ಹುಡುಗಿನ ಬಿಟ್ಬಿಡೋ, ಈ ಹುಡುಗಿಂತ ಚೆನ್ನಾಗಿರೋ ಬೇರೆ ಹುಡುಗಿ ನೋಡ್ತೀನೋ. ಬಾಡ್ಲಿ ಫಾದರ್, ಬೇಕಾದ್ರೆ ನೀನ್ ಯಾವ್ದಾದ್ರು ಹುಡುಗಿ ನೋಡ್ಕೊ, ಇಲ್ಲ ಮುಚ್ಚಿಂದೆ ಹೋಗು. ನನಗೆ ಈ ಹುಡುಗಿನೇ ಸಾಕು, ನಮ್ಮಿಬ್ಬರದು ಫಸ್ಟ್ ಡೇಟ್ ಅಂತೂ ಗ್ಯಾರಂಟಿ. ಬಿಡಲಿಲ್ಲ. ಬಿಡಲ್ಲ ಅಂದ್ರೆ ಏನ್ ಫಸ್ಟ್ ಡೇಟ್ ಬಿಟ್ಟು ಸಿಂಗಾರನ ಮಾಡ್ತೀಯಾ? ನೋಡಯ್ಯ, ನೀನಂತೂ ನಿನ್ ಮಗಳನ್ನ ಹೆಣ್ಣು ಮಾಡ್ಲಿಲ್ಲ, ನಾನು ಕಷ್ಟಪಟ್ಟು ಹೆಣ್ ಮಾಡಿದೀನಿ. ಈಗ ಆಗಿದಾಗಬಿಡಿ, ಅಮ್ಮನಂತೂ ಗ್ಯಾರಂಟಿ ಮಾಡ್ಬಿಡ್ತೀನಿ. मैं लड़का तू लड़की, दिल धड़का खुला, कई हिड़का काल हिड़का मुत्तिड़ मेला. मैं लड़की तू लड़का, दिल धड़का खुला, कई हिड़का काल हिड़का मुत्तिड़ मेला. खुल्लम खुल्ला प्रीति माड़, ऊरेला गुल्ला दर. मैं लड़की तू लड़का, दिल धड़का खुला, कई हिड़का काल हिड़का मुत्तिड़ मेला. ಬಿಸಿಲು
ಎಲ್ಲ ಮಳೆ ಹನಿನೆ ಎಲ್ಲ ಚಳಿ ಚಳಿನೆ ಮೊಡಕಾರಿ ಸುಳಿ ಸುಳಿನೆ ಬಲು ಕಸಗುಳಿನೆ ಹರ ಶಿವ ಶಿವನೆ ಆಗಸ್ಟ್ಗೆ ಆರಂಭ ರಾಗಿ ಬಿಸೋಣ ಸೆಪ್ಟೆಂಬರ್ ಮೈ ತುಂಬ ಭತ್ತ ಕಟ್ಟೋಣ ಮಲ್ಲಡ್ಕ ತುಲ್ಲಡ್ಕ ದಿಲ್ ಧಡ್ಕ ತುಲ್ಲ ಕೈ ಹಿಡ್ಕ ಕಾಲಿಡ್ಕ ಮುತ್ತಿಡು ಮಲ್ಲ ದೀಪಾವಳಿನ ಮಾಡು ಅಳ್ಳಿ ಮೈಯನ ಮನೆ ತೊಳೆಯೋನ ನೆಲ ಸಾಧಿ ಹನಿ ನೀನೇ ಮೂನು ನೀನೇ ಎಲ್ಲಿ ಗೋಗಾನ ಬಯ್ಯೋರ್ಗೆಲ್ಲ ಹಾಲು ತುಪ್ಪ ಎಲ್ಲೇ ಬಿಡನ ಮಲ್ಲಡ್ಕ ತುಲ್ಲಡ್ಕಿ ದಿಲ್ ಧಡ್ಕ ಕುಲ್ಲ ಕೈ ಹಿಡ್ಕ ಕಾಲಿಡ್ಕ ಮುತ್ತಿದು ಮೆಲ್ಲ ದಿಲ್ ಧಡ್ಕ ಕುಲ್ಲ ಕೈ ಹಿಡ್ಕ ಕಾಲಿಡ್ಕ ಮುತ್ತಿಡು ಮೆಲ್ಲ ಕುಲ್ಲಂ ಕುಲ್ಲ ಪ್ರೀತಿ ಮಾಡು ಊರೆಲ್ಲ ಗುಲ್ಲಾದರು ಪ್ರೀತಿಯ ಮಾಡೋರು ಯಾರು ಹೆದ್ರೆಲ್ಲ ಏನಾದರು ಟಕ್ಕಿಲ್ಲ ಪೈನಿಲ್ಲ ಪ್ರೀನೆ ಗುರು ಹಿಂದೆ ಮಾಡು ಶುರು ಮೆಲ್ಲಡಿಕೆ ತುಲ್ಲಡಿಕ ದಿಲ್ ಧಡ್ಕ ಕುಲ್ಲ ಕೈ ಹಿಡ್ಕ ಕಾಲಿಡ್ಕ ಮುತ್ತಿಡು ರಾಜ ಕತ್ ಮಾಡಿ ಬೀಜ ಎಲ್ಲಿದ್ಯಾ ಬಾರ ವೆಲ್ಕಮ್ ವೆಲ್ಕಮ್ ಬರಬೇಕು ಕಲಿಯುಗದ ಕೃಷ್ಣ ಏನು ಶ್ರೀರಾಮ್ಪುರದ ಪಿನ್ ಕೋಡ್ ರಾಜಾಜಿನಗರ್ ವರೆಗೂ ಬಂದಿದೆಯಲ್ಲ ಸಂತೋಷ ಎಲ್ಲ ನನ್ನ ರಾಧ ಅವಳು ಇದುವರೆಗೂ ನಿನ್ ರಾಧ ಆಗಿದ್ಲು ಇನ್ ಮುಂದೆ ನನ್ನ ಮಗ ರಾಜನ ರಾಣಿ ಈಗ ರಾಜ ರಾಣಿ ಇಬ್ರು ಜೋಗನಲ್ಲಿ ಹಾಯಾಗಿದ್ದಾರೆ ನಾವು ಸಾಧ್ಯನೇ ಇಲ್ಲ ಜಗ ತೂಗೋಳಿಗೆ ಮಗು ತೂಗೋದು ಹೇಗೆ ಕಷ್ಟ ಅಲ್ವೋ ಹಾಗೆ ಗೋಡೆ ಕಟ್ಟಿಸ್ದವನಿಗೆ ತಾಳಿ ಕಟ್ಟಿಸೋದು ಕಷ್ಟ ಅಲ್ಲ ಅಲ್ಲ ಗೋಡೆ ಕಷ್ಟ ನೀನು ಯಾಕೆ ಡೌಟ ಅದಕ್ಕೆ ಸಾಕ್ಷಿ ನಿಮ್ಮ ಮನೆ ಮಧ್ಯೆ ಇರೋ ಗೋಡೆ ಅದರ ಸೂತ್ರ ಧಾರ ನಾನೇ ಏನು ನಮ್ಮನೆ ಮಧ್ಯೆ ಇರೋ ಗೋಡೆ ನೀನು ಹೌದು ತಕಡಿ ತೂಕ್ತಾನೇ ಇದ್ದೆ ಒಂದ್ ಕಡೆ ಬಾಲ್ತು ಬ್ಯಾಲೆನ್ಸ್ ಆಗ್ಲಿ ಅಂತ ಗೋಡೆ ಕಟ್ಟಿಸ್ರೆ ಬರೀ ನಿಮ್ಮ ಮನೆ ಮಧ್ಯನೇ ಅಲ್ಲ ನಿಮ್ಮ ಮನಸ್ಸಿನ ಮಧ್ಯ ಸ್ನೇಹ ಪ್ರೀತಿ ವಿಶ್ವಾಸದ ಮಧ್ಯ ನಿನ್ ತಗಡು ಗೋಡೆ ನಾನು ಅಪ್ಪಂತ ಉಡಾಯಿಸ್ತೀನಿ ಅದು ರಾಜಾರಾಣಿ ಮದುವೆ ಆದ್ಮೇಲೆ ಆಸ್ತಿ ಎಲ್ಲ ನನ್ನ ಕೈ ಸಿಕ್ಕದ ಮೇಲೆ ಆಮೇಲೆ ನಾನೇ ರಾಜನ್ ನಿನ್ನ ಹತ್ರ ಕಳಿಸ್ತೀನಿ ಸೆಕೆಂಡ್ ನೈಟು ಡೇ ಅಂಡ್ ನೈಟು ಎಲ್ಲ ಮಾಡ್ತಾರಾಡಬೇಡ ನೀನ್ ಎಷ್ಟೇ ತಿಣಕದ್ರು ಮದುವೆಗೆ ಮೊದಲು ರಾಧ ನಿನ್ ಕೈ ಸಿಕ್ಕೋದಿಲ್ಲ ಹೋಗಿ ಬೆಚ್ಚಗೆ ಮಲಗು ಹೋಗ್ತೀನ ಮಲಗಕ್ಕಲ್ಲ ಮಲಗಿದಾರ ಡಬ್ಬ ನನ್ನ ಮಕ್ಕಳು ನಮ್ಮ ಅಪ್ತಿರೋ ಅವ್ರನ್ನ ಎಬ್ಬರ್ಸಕ್ಕೆ ನಮ್ಮ ಮನೆ ಬಾಣಲಿ ಒಳಗಡೆ ಎಣ್ಣೆ ಕಾಯಿಸಿ ಅದೇ ಎಣ್ಣೆ ಒಳಗಡೆ ನಿನ್ನ 6 ಪರ್ಸಾಲ್ಟಿನ 6 ವಡೆ ಮಾಡಿ ಕಚಪಚ ಅಂತ ತಿಂದಿಲ್ಲ ನಾ ನಮ್ಮ ಅಪ್ಪನ ಮಗನೇನ ಬರ್ತೀನಿ ಕೃಷ್ಣ 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 ಏನಾಯ್ತು ಕೃಷ್ಣ ರಾಧಾ ಸಿಕ್ಕಿದ್ಲೇನು ಇಲ್ಲಮ್ಮ ಅವಳು ಮದುವೆ ಆಗೋರ್ಗು ನಮ್ ಕೈ ಸಿಗಲ್ಲಮ್ಮ ಏನಂದ್ರೆ ಹೌದಮ್ಮ ಅವಳು ಮದುವೆ ಆಗಿ ಅವಳ ಅಪ್ಪನ ಆಸ್ತಿ ನಮ್ ಕೈ ಸೇರೋರ್ಗು ನಮ್ ಜೊತೆ ಇರ್ತಾರೆ ಆಮೇಲೆ ಇರ್ತೀನಿದ್ರು ಇಟ್ಕೊಳ್ಳಲ್ಲ ಅಂತ ಹೇಳ್ತಿದ್ದ ಮ್ಯಾನೇಜರ್ ಅಷ್ಟೇ ಅಲ್ಲಮ್ಮ ನಮ್ ಎರಡು ಮನೆಗಳ ಮಧ್ಯೆ ಗೋಡೆ ಹಾಕ್ಸಿದ್ದ ಅವನಂತೆ ನೀವು ಹೇಳ್ತಾರ ನಿಜವೇನು ಹೌದಪ್ಪ ರೀ ಹೇಗಾದ್ರೂ ರಾಧನ ಅವರಿಂದ ಬಿಡಿಸ್ಕೊಂಬನ್ರಿ
ಅವನ ಹತ್ರ ಹೇಗೆ ನಾನು ಹೋಗುದು? ಹೇಗೆ ಏನು ಅಂತ ಯೋಚನೆ ಮಾಡಬೇಡಿ. ಕಂಡು ಕಂಡು ಒಂದ್ ಹೆಣ್ಣಿನ ಬಾಳ ನೀವೇ ಹಾಳು ಮಾಡ್ತೀರಾ. ಮೊದ್ಲು ಹೋಗಿ ಸರ್ಸ ಯಜಮಾನ್ರಿ ಹೇಳಿ. ಆ ದಡಿಯ ನನ್ನ ಮಾತು ಕೇಳ್ತಾನೇನೆ? ಕೇಳ್ತಾರೋ ಬಿಡ್ತಾರೋ ಈ ಮಾತು? ಅಲ್ಲ ನನ್ನ ಮಾತು ಕೇಳು. ಬನ್ನಿ ಹೋಗಿ. ಇದು ನ್ಯಾಯ ನೀತಿ ಸತ್ಯ ಧರ್ಮ ತುಂಬಿಕೊಂಡಿರೋ ನಂದ್ ಗೋಕುಲ. ಇಲ್ಲೇನಿದ್ರು ಜಾಗರ ಬಿಚ್ಚಾಡು ನವಿಲು ಬರ್ಬೇಕೆ ಹೊರ್ತು ನರಿ ಅಲ್ಲ. ಹ್ಮ್, ನರಿ ಸವಾಸ ಮಾಡಿ ಎಲ್ರು ನೀನ್ ನರಿ ಹಾಗೆಯೇ ಕಾಣ್ತಾರೆ. ಏನ್ ಮಾಡಕ್ಕಾಯ್ತದೆ? ಅನ್ನ ಸಾಕಿದ ನೀಯತ್ತಿ ನಾಯಿ ಕೈ ಹಿಡ್ದು ಕಚ್ಚಬೇಕಾದ್ರೆ ನಾವು ನರಿ ಸವಾಸ ತಾನೇ ಮಾಡ್ಬೇಕು. ಅವನು ಬರೀ ನರಿ ಅಲ್ಲ ಕಣೋ, ಗುಳ್ಳೆ ನರಿ. ಏ, ಅದನ್ನೆಲ್ಲ ನಂಬುವಂತ ಕುರಿ ನಾನಲ್ಲ ಕಡ್ಲ. ನಿನಗ್ ನ್ಯಾಯವಾಗಿ ಪಂಚೆ ಉಡೋದನ್ನ ಹೇಳ್ಕೊಟ್ಟಿದ್ದೆ ನಾನು. ಏನು ನನ್ನ ಮೇಲೆ ದೊಡ್ಡದಾಗಿ ಜಿತ್ ಸಾಧಿಸ್ಬಿಟ್ಟು ಕಿತ್ತೆ ತಾಕ್ಬಿಡ್ತೀನಿ ಅಂತ ಹೊಂಟೋದೆ? ಈಗ ನೋಡಿದ್ರೆ ನಾನು ಸೋತ್ ಬಿಟ್ಟಿದ್ದೀನಿ, ತೆಪ್ಪಾಯ್ತು ಅಂತ ಕಾಲಿ ಹಿಡಿದು ಅಳಕ್ ಬಂದಿದ್ಯಾ? ಉತ್ತ ಬಾಯಿ, ನಾನ್ ನಿನ್ ಕಾಲ್ ಹಿಡಿದು ಅಳಕ್ ಬಂದಿಲ್ಲ, ಕೈ ಹಿಡಿದು ಹೇಳ್ಕ ಬಂದಿದ್ದೀರಿ. ನನ್ ಯಾವ ಸಹಾಯನೂ ಬೇಕಾಗಿಲ್ಲ ಕಡ್ಲ. ದೇವ್ರು ನನಗ್ ಶಕ್ತಿ ಕೊಟ್ಟವನೆ, ನಾನು ಇನ್ನೂ ಗಟ್ಬಿಟ್ಟಾಗಿವನೇ. ಉಚ್ಚ ಬಾಯಿ, ನಿನ್ನ ದೇಹ ಬೆಳೆತಿ ಹೊರತು ಬುದ್ಧಿ ಬರಲಿಲ್ಲ. ತಲೆ ಗಟ್ಟಿ ಆಗಿದೆ ಅಂತ ಬಂಡೆಗಳ ಚಿತ್ರವಾಗುತ್ತಾ? ದಾಸ ನನ್ ಮಾತು ಕೇಳು. ನಮ್ ಮನೆ ಮಂದಿನ ಮಧ್ಯೆ ಗೋಡೆ ಹಾಕ್ದನು ಆ ಹಾಲ್ ಮ್ಯಾನೇಜರು. ಇನ್ನೊಂದ್ ಕಿತಾನಿ ನೀನೇನಾದ್ರೂ ಆ ಮ್ಯಾನೇಜರ್ ಬಗ್ಗೆ ಸಣ್ಣ ಮಾತಾಡದೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಟ್ಟಿಗೆ ಉತ್ಸಾರು. ಬೇಡ ಬೇಡಕ್ಕೂ ಹಠ ಮಾಡ್ಬಿಡುವ. ಕೇಳೋಣ, ಈ ಗೋಡೆಯನ್ನು ಲಕ್ಷ್ಮಣ್ ರೇಖೆ ಹಾಕಿದ್ದೆ ನಾನು. ಇದರಿಂದ ಒಳಗ್ ಬರ್ಬೇಕಾದ್ರೆ ನಾನು ಪರ್ಮಿಷನ್ ಇಲ್ದಲೆ ಬಂದಿದ್ದೆ, ಮೊದಲನೇ ತಪ್ಪು. ನೀನಾಗ ಆಚಿಕ್ ಹೋದ್ರೆ ಸರಿ, ಇಲ್ಲ ನಾನ ಕುತ್ಕೊಂಡು ಆಚಿಕ್ ದಬ್ಬೇಕಾಯ್ತದೆ ಉಸಾರು. ದಾಸ ನನ್ ಮಾತು ಕೇಳೋ, ಹಠ ಮಾಡ್ಬಿಡುವ. ಹೋಗ್ತೇ ಇಲ್ವಲೇ? ಹೋಗಲೇ. ಯಾವನ್ ಯಾವನ ಮಾವ? ಹೋಗಲೇ. ಕೈಯಲ್ಲಿ ಆಗ್ದಲೇ ಇರೋನು ಮೈಯೆಲ್ಲ ಪರ್ಚ್ಕೊಂಡಂತೆ. ಮೈ ಪರ್ಚ್ಕೊಳಕ್ಕೆ ನಾನೇನ್ ಕೈಲಾಗ್ದವನಲ್ಲ. ನಾಪ್ಕ ಇಟ್ಕೋ, ನೀನ್ ಇಟ್ಟು ಮುಹೂರ್ತದಲ್ಲಿ ನಿನ್ ಮಗಳು ಕೂತ್ಕೆ ತಾಳಿ ಕಟ್ಟಿ ನೀನ್ ಹೊಡಿತಾ ಇದ್ದ ಜಲ್ಲಿ ಕಲ್ಗಳ ಮಧ್ಯ ನಿನ್ ಮಗಳ ಫಸ್ಟ್ ಲೈಟ್ ಮಾಡ್ಲಿಲ್ಲ. ನಾನ್ ನಮ್ಮ ಅಪ್ಪನ್ ಮಗನೇ ಅಲ್ಲ. ನೀನೇನಾದ್ರೂ ಆ ಶುಭ ಮುಹೂರ್ತದಲ್ಲಿ ನನ್ ಮಗಳು ಕೊಳ್ಳಕ್ ತಾಳಿ ಕಟ್ಟಿದ್ದೆ ಸತ್ವಾದ್ರೆ ನಿಮ್ಮಪ್ಪ ನಿಮ್ಮವ್ವ ನೀನು ನಿಮ್ ಮುಹೂರ್ತದ ಪಾದಗಳನ್ನು ತೊಳೆದ್ಬಿಟ್ಟು ಗಂಗರದಲ್ಲಿ ಆ ನೀರ್ನ ಘಟಘಟ ಅಂತ ಕುಡ್ಬಿಡ್ತೀನಿ ಕಡ್ಲ. ಕುಡಿಲಿಲ್ಲ ಅಂದ್ರೆ ಕುಡಿಸ್ತೀವಿ. ಇದೇ ಮಾತ? ಇದೇ ಮಾತು. ನಾನ್ ಗನ್ನು ಕಣ್ಲ ಗನ್ನು? ನಿನ್ ಗನ್ ಆದ್ರೆ ನಿನ್ ಹಣೆ ಬರ ತಿದ್ದಕ್ಕೆ ಬ್ರಹ್ಮ ಕಳಿಸಿರೋ ಹೊಸ ಪೆನ್ನು, ಬರದ್ರೆ ಅಕ್ಷರ, ಇಲ್ಲ ಮಕ್ಕತುಂಬ ಇಂಕ್. ನೋಡೋ ಮಗನೇ, ನಾನು ಹೇಳೋದೆಲ್ಲ ನಿನ್ ಒಳ್ಳೇದಕ್ಕೋಸ್ಕರ. ನೀನ್ ಸುಮ್ನೆ ಹಠ ಮಾಡ್ಬೇಡ, ನನ್ನ ಮಾತು ಕೇಳು. ಈ ಮದುವೆ ಆದ್ರೆ ನಿನ್ ಒಳ್ಳೇದಾಗುತ್ತೆ. ನನ್ನ ಮಾತು ರಾಧಾಗತ್ತಿಗೆ ರಾಧಾ ಒಳಗಡೆ ಏನೋ ಮಾಡ್ಕೊಂಡು ಗಾಟೆ ಕಂಡ್ಬಿಟ್ರೆ. ಅಯ್ಯೋ ಅಪ್ಸೆಟ್ ನನ್ ಮಗನೇ, ಅಲ್ಲಿ ಸಾಯಕ್ಕೆ ಫ್ಯಾನ್ ಹೋಗಿನೂ ಏನು ಇಲ್ಲ, ತಂಗ್ ಕೊಟ್ರೆ ನೀನೇ ತಂಗ್ ಕೊಡ್ಬೇಕಷ್ಟೇ. ಎಲ್ಲ ಬಂದ್ರೇನಯ್ಯ? ಯಾರೇ ಸರ್? ಅಯ್ಯಯ್ಯ ಪೂಜಾರಿ ಬಂದಿಲ್ಲ, ಬಳೆಗಾರ ಬಂದಿಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗ ಹುಡುಗಿ ಧಾರೆ ಸೀರೆನೆ ಬಂದಿಲ್ವಲ್ಲಯ್ಯ. ಅದೇ ಸೀರೆ ಮದುವೆ ಮಾಡಿಸ್ಬಿಡಿ, ಮದುವೆ ಮಾಡ್ಕೊಂಡ್ಬಿಡು. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಕೊಟ್ಟಿದ್ದ ಮಗನ ಹುಟ್ಟಿಸ್ಬಿಡ್ಯಾ ಬಾರಯ್ಯ. ನೀನು ಗಣೇಶನ ಮಾಡ್ರಯ್ಯ, ಗಣೇಶನ ಮಾಡ್ರಯ್ಯ ಅಂತೀನಿ, ಅವ್ರ ಅಪ್ಪನ ಮಾಡಿ ಕೂರಿಸ್ತೀರಾ? ಅಲ್ಲಯ್ಯ, ಅದ್ಯಾವ್ದೋ ಗೋಲ್ಮಾಲ್ ವಂಶಕ್ಕೆ ಆರ್ಡರ್ ಕೊಟ್ಟಿದ್ದೀನಿ, ಅವ್ರು ಬಂದು ಮದುವೆ ಮಾಡಿ ಮಕ್ಕಳನ್ನ ಮಾಡಿ ನಾಮಕರಣ ಮಾಡ್ತಾರೆ ಅಂದಿಲ್ಲಯ್ಯ? ಎಲ್ಲಯ್ಯ ಅವರು? ಹೌದ್ರಿ ಸಾಹೇಬ್ರೆ, ಆ ವಂಶರ ಅಂತಾದ್ರಿ ಸಾಹೇಬ್ರೆ, ಆ ವಂಶದಾಗ ಇಂತಾವಿಲ್ಲ ಅನ್ನುವಂಗಿಲ್ಲ ನೋಡ್ರಿ. ಆ ಮನೆಗೆ ಒಬ್ಬೊಬ್ಬ ಬಂದು ಹೋದಾಗ ಒಬ್ಬೊಬ್ಬ ಹುಟ್ಟತಾನ ನೋಡ್ರಿ ಸಾಹೇಬ್ರೆ. ಒಂದ್ ನಮೂನಿ ಕಸಿ ಮಾಡ್ರು ಅಂತ ಮರ್ತಾನ್ರಿ ಅದು, ಅವನ ಅಂತ ಮಹಾನ್ ಮನಿತಾನ್ರಿ ಅದು. ನಾನು ಆ ಅಲ್ಕಾನನ್ ಮಗನ ಹತ್ರ ಚಾಲೆಂಜ್ ಮಾಡಿ ಮದುವೆ ಮಾಡ್ತಾ ಇರೋದಕ್ಕೂ ಸಾರ್ಥ ಆಯ್ತು. ಹೌದು, ಮತ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ನಮಸ್ಕಾರ ರೀ. ನೀವೆಲ್ಲ ಯಾರಯ್ಯ ಇಂತ ಇದ್ರೆ? ನಾನು ಲೇಟ್ ಬಳೆಗಾರ್ ಬಂಗಾರಯ್ಯನ ಮಗ, ಹುಡ್ದಾರ್ ಸಿಂಗಾರಯ್ಯ ಅಂತ. ನಮ್ಮ ತಂದೆಯವರು ಲೇಟ್ ಆದ್ರು ಆದ್ರಿಂದ ನಾನು ಬರೋದು ಲೇಟ್ ಆದ್ರೂ ಪರ್ಫೆಕ್ಟ್. ನಿನ್ನ ಪರ್ಸನಾಲಿಟಿ ಆಗಿ ಏನೋ ಫರಕ್ ಬಂದಿತ್ತಲ್ಲ. ಮದುವೆ ನೋಡಿ ಅಣ್ಣ, ಡುಯೆಟ್ ಆಡ್ಬೇಕು ಅಂತ ಡಯಟ್ ಮಾಡ್ತಾ ಇದೀನಿ ಅಷ್ಟೇ. ಅತ್ತರಿ ಇವ್ರ್ಯಾರು? ಇವರೆಲ್ಲ ನಮ್ಮ ಅಣ್ಣತಂದಿರು. ಇವರು ಪೂಜಾರ್ ಪೊನ್ನಯ್ಯ ಅಂತ. ನಮಸ್ಕಾರ. ಇವರು ಸ್ಯಾರಿ ಸಿಂಗಾರಯ್ಯ ಅಂತ. ನಮಸ್ತೆ. ಇವರು ಡಾಕ್ಟರ್ ಧರ್ಮಯ್ಯ ಅಂತ. ಇಲ್ಲಿ ಯಾರು ಕಾಯಿಲೆ ಇಲ್ಲಪ್ಪ, ಬಂದಿರೋದು ಅದಕ್ಕಲ್ಲ. ಇವ್ರು ಬಳೆ ಹಾಕ್ಬೇಕಾದ್ರೆ ಪಂಚರ್ ಆದ್ರೆ ಟಿಂಚರ್ ಹಾಕೋಕೆ, ಹೋಮ ಹಾಕ್ಬೇಕಾದ್ರೆ ಕೆಮ್ಮಂದ್ರೆ ಔಷಧಿ ಕೊಡೋಕೆ. ಅಯ್ಯೋ ಹುಡುಗಿನ ರೆಡಿ ಮಾಡಿ ಮುಹೂರ್ತ ಮೀರ್ತಾ ಇದೆ. ಪೂಜಾರೆ, ಅವಳು ಯಾರ ಮಾತು ಕೇಳದೆ ರೂಮಲ್ಲಿ ಬಾಗ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಓಹೋ, ಇದೊಂಥರ ಜಬರ್ದಸ್ತಿ ಮದುವೆ, ಪರವಾಗಿಲ್ಲ ಬಿಡಿ, ನಾನು ಬಂದೋಬಸ್ತಿ ಮಾಡ್ಬಿಡ್ತೀನಿ. ಅಣ್ಣ, ನಾನು ಏನಾದ್ರು ಬಳೆ ತೊಡಸ್ಬಿಟ್ಟೆ ಅಂದ್ರೆ ಮುನಿಸ್ಕೊಂಡಿರೋ ಎಣ್ಣೇನು ಮಲಗಿರೋ ಎಣಾನು ಎದ್ದು ಬಿಡುತ್ತೆ. ಅಷ್ಟು ಪವರ್ ಐತೆನೆ ನಿನ್ ಬಳೆ ಒಳಗೆ? ಬಾಯಿನಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಅಣ್ಣ, ತೊಡಗಿದ್ರೆ ಗೊತ್ತಾಗೋದು. ಬಾಲು ಚಾಲು ಫಾಲೋ. ಬಳೆ ಬಳೆ ಗೌರಿ ಬಳೆ ತೊಡಿಸುವೆ ಹುಡುಗಿಗೆ, ಬಂಗಾರದ ಸುತ್ತು ಬಳೆ ಸಿಂಗಾರದ ಶ್ರೀಲಕ್ಷ್ಮಿಗೆ,
ಬಳೆ ಬಳೆ ಗೌರಿ ಬಳೆ ತೊಡಿಸುವೆ ಹುಡುಗಿಗೆ ಬಂಗಾರದ ಸುತ್ತು ಬಳೆ ಸಿಂಗಾರದ ಶ್ರೀಲಕ್ಷ್ಮಿಗೆ ಕೊಂಚ ಕೂಡ ಡಂಕಿಲ್ಲ ತೊಟ್ಟರಿದು ಭಯವಿಲ್ಲ ಕೆಟ್ಟ ಕಣ್ಣು ಬೀಳಲ್ಲ ದೆವ್ವ ಭೂತ ಮೆಟ್ಟಲ್ಲ ಸೀತಾಮಾತೆ ತೊಡಲೆಂದು ಭೂಮಿ ತಾಯಿ ಕೊಟ್ಟ ಶುಭಕರ ಬಳೆ 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 ಗೌರಿ ಬಳೆ ತೊಡಿಸುವೆ ಹುಡುಗಿಗೆ ಬಂಗಾರದ ಸುತ್ತು ಬಳೆ ಸಿಂಗಾರದ ಶ್ರೀಲಕ್ಷ್ಮಿಗೆ ನಿನ್ನ ಮಗಳ ಕುತ್ತಿಗೆಗೆ ನನ್ನ ಮಗನೇ ತಾಳಿ ಕಟ್ಟಬೇಕು. ಈ ಆಸ್ತಿ ಎಲ್ಲ ನನಗ್ ಸೇರ್ಬೇಕು. ಏನ್ ಬಗಳದೆ, ನನ್ನ ಆಸ್ತಿ ಎಲ್ಲ ನಿನಗ್ ಸೇರ್ಬೇಕಾ? ಹೌದು ಹೌದು. ಅದಕ್ಕೆ ಅದಕ್ಕೆ ನಾನು ಇಷ್ಟು ವರ್ಷ ಕಾದಿದ್ದು, ನಿಮ್ಮನೆ ಮಧ್ಯೆ ಗೋಡೆ ಕಟ್ಟಿಸಿದ್ದು. ನೋಡಿದ್ಯ ಮಾವ, ಎಂಥ ದೇವ್ರನ್ನ ಬೆನ್ನು ಕಟ್ಕೊಂಡಿದ್ದೆ ಅಂತ. ನೀನ್ ಮಾಡಿದ ತಪ್ಪಗೋಸ್ಕರ ಹೆತ್ತ ತಾಯಿ ಮಗಳು ಮದುವೆ ಬರದೇ ಇರೋ ಮಾಡಿದೆ. ನಿಮ್ ನಿಮ್ ದ್ವೇಷ ಸಾಧಿಸ್ಕೊಳ್ಳೋಕೋಸ್ಕರ ಪ್ರಾಣ ಸ್ನೇಹಿತರ ದೂರ ಮಾಡಿದೆ. ಈ ಉಳಿದಿರೋದೇನು? ಶಂಕು ಜಾಗತೆ ಎರಡೇ,
ಅದನ್ನ ನನ್ನ ಕೈ ಕೊಟ್ಬಿಡು, ಅದನ್ನು ಬಾರಿಸ್ಬಿಟ್ಟು ಎಲ್ಲಾ ಶಾಸ್ತ್ರ ಮುಗಿಸ್ಬಿಡ್ತೀನಿ. ವಾಟ್ ಇಸ್ ದಿಸ್ ಸರ್? ನೀವೇಗ್ಲೂ ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಿಮ್ಮದಂತೂ ಆಯ್ತು, ನಿಮ್ ಮಗಳು ಬಹಳ ಹಾಳಾಗತ್ತೆ. ಇವನಂತ ಊಸುಗಳಿಂದ ನಿಮ್ಗೆ ಗೊತ್ತಿಲ್ಲ, ನಮ್ಮನೆ ಮಧ್ಯದಲ್ಲಿ ಗೋಡೆ ಹಾಕ್ಸಿದ್ದ, ಅದಕ್ಕೆ ಸಾಕ್ಷಿ ನಮ್ಮ ಅಣ್ಣನೇ. ಅಣ್ಣ ಏನ್ ಸರ್ ನೀವಿಲ್ಲಿ? ಹೌದು, ನಿಮ್ ಮ್ಯಾನೇಜರ್ನ ಅರೆಸ್ಟ್ ಮಾಡಕ್ಕೆ. ಇವ್ರು ಮಾಡ್ತಿರೋ ಕಾಂಟ್ರಾಕ್ಟ್, ಕಟ್ತಿರೋ ಬಿಲ್ಡಿಂಗು ಎಲ್ಲ ಫೋರ್ಜರಿ ಅಂತ ಪ್ರೂವ್ ಆಗಿದೆ. ಇದ್ರಲ್ಲಿ ನಿಮ್ದು ಸೇರಿದೆ, ಇನ್ನು ನೀವು ಮುಳುಗ್ದ ಹಾಗೆ. ಮಗನೇ ನಮ್ಮನ್ನ ದೂರ ಮಾಡ್ಬಿಟ್ಟಿಲ್ಲ, ನಾನು ಅವನ್ನ ಸಾಯಿಸ್ಬೇಕು ಅಂತಾನೆ ಇದ್ದೆ. ನೀವ್ಯಾರು ಬಿಡ್ಲಿಲ್ಲ ಕಣ್ರು, ನೀವ್ಯಾರು ಬಿಡ್ಲಿಲ್ಲ. ನಾನ್ ಸಾಯ್ಲೇಬೇಕು, ನಾನ್ ಸಾಯ್ಲೇಬೇಕು. ಅಪ್ಪ ಇಲ್ಲಮ್ಮ, ಮಾವ ಇಲ್ಲಿ ನೋಡಮ್ಮ. ಮಾವ ಕೆಳ ಕೈ ಬಿಡ್ಬೇಡ, ಒಳಗೆ ಏನು ಹಾಕಿಲ್ಲ, ನೀವು ರೆಡಿ ಆಗ್ಬಿಟ್ಟಿದ್ದೀನಿ. ಕೃಷ್ಣ ಇದ್ ನಿನ್ ಕೈಯಲ್ಲ ಕಣಪ್ಪ, ಕಾಲು ಅಂತ ತಿಳ್ಕೊಂಡು ಬೇಡ್ಕೊಂತಾ ಇದ್ದೀನಿ. ಕೇಳಿಕೆ ಮಾತು ಕಟ್ಕೊಂಡ್ಬಿಟ್ಟು ಎರಡು ಮನೆ ಮಧ್ಯೆ ಗೋಡೆ ಹಾಕ್ಬಿಟ್ಟು ನಿಮ್ ಎಲ್ರ ಮನ್ಸು ನೋವು ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಲೋ ದಾನ, ಹೋಗಿ ನೀರು ತಾಂಬಾರೋ, ಲೇ ಸರ್ಸಿ ಒಳಕ್ಕೋಗಿ ಬೆಳ್ಳಿ ಚಂಬನ ಬೆಳ್ಳಿ ತಟ್ಟೆ ತಾಂಬಾರೆ. ಕೃಷ್ಣನ್ ಪಾದ ತೊಳೆದು ನೀರು ಕುಡಿಯೋಣ ಅಂತ. ನಿಮ್ ಕೈಲಿ ಪಾದ ತೊಳಸ್ಕೊಂಡು ಅಳಿಯಾಗಕ್ಕೆ ನನಗೇನ್ರಿ ಇದೆ ಹೋಗುತ್ತೆ? ಅವಾಗ ಬಾಂಡ್ಲಿ ತಲೆ ಮೇಲೆ ಕೈ ಬೇಡ, ರೇಗದ್ರೆ ಮೊದ್ಲು ನನ್ನಂಗೆ ತಲೆ ತುಂಬ ಕೂದ್ಲಿತ್ತು ಕಣಪ್ಪ. ಆ ಗಮನದಣ್ಣೆನ ಸವರ್ಕಂಡು ಈ ಚಂದ ಮಾಡ್ಕೊಂಬಿಟ್ಟ. ನಾನ್ ನೀನ್ ಅಳಿಯ ಆಗ್ಬೇಕು ಅಂದ್ರೆ ಒಂದ್ ಕಂಡೀಷನ್. ಏನಪ್ಪ ಅದು? ನೀನ್ ಸಾಯವರೆಗೂ ನಮ್ ಈ ಎರಡ್ ಮನೆಗಳ ಮುಂದೆ ಗೋಡೆ ಹಾಕಲಂತ ಭಾಷೆ ಕೊಡು. ಅಪ್ಪ ಕೃಷ್ಣ, ಎರಡ್ ಮನೆ ಮಧ್ಯೆ ಗೋಡೆ ಹಾಕೋದ್ರಿಂದ ಮನೆ ಹಾಳಾಗದಲ್ದಲೆ ಊರ ಹಾಳಾಗುತ್ತೆ, ಊರ ಹಾಳಾಗದಲ್ದಲೆ ದೇಶನೇ ಹಾಳಾಗುತ್ತೆ ಅಂತ ಎಲ್ಲಾ ಕಡೆ ಉಪದೇಶ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಕಡೆ. ನಿನಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿರ್ಬೇಕಾರೆ ನಾನು ಹಿಂದೆ ಜಾಗ್ರತೆ ಹೊಡ್ಕೊಂಬತ್ತೀನಿ. ನನ್ನ ಮಗಳ ಗತಿ? ಅವಳು ಹೆಂಗಿದ್ರು ದಾಸಯ್ಯನ ಮಗಳಲ್ವಾ, ನಾನು ಹಿಂದೆ ಶಂಕ ಹೊತ್ಕೊಂಬತ್ತಾಳೆ ಅಲ್ವೇನೆ? ಇನ್ನೆಲ್ಲಿಗೆ ಬರ್ತೀಯಾ? ಪ್ರೀತಿ